श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम् शङ्कारूपेण मच्चित्तम् पङ्कीकृतम् भूत्यया किङ्करीयस्य सामाया शङ्कराचार्यमाश्रये प्रह्लादवरदो देवो यो नृसिंहः परो हरिः नृसिंहोपासकम् नित्यम् तम् नृसिंहगुरुम् भजे श्रीसच्चिदानन्दशिवाभिनव्य नृसिंहभारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशुम्भरूपान् सदात्मध्याननिरतम् विषयेभ्यः पराङ्मुखम् नौमि शास्त्रेषु निष्णातम् चन्द्रशेखरभारतीम् विवेकिनम् महाप्रज्ञम् धैर्य उदार्यक्षमानिधिम् सदाभिनवपूर्वम् तम् विद्यातीर्थगुरुम् भजे अज्ञानाम् जाह्नवीतीर्थम् विद्यातीर्थम् विवेकिनाम् सर्वेषां सुखदं तीर्थं भारतीतीर्थमाश्रये विद्याविनय सम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारतीं नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् अथ त्रयोदशोऽध्यायः श्रीभगवानुवाच इदं शरीरं कौन्तेय क्षेत्रमित्यभिधीयते एतद्व्यो वेत्ति तं प्राहुः क्षेत्रज्ञ इति तद्विदः क्षेत्रज्ञं चापि मां विद्धि सर्वक्षेत्रेषु भारत क्षेत्रक्षेत्रज्ञयोर्ज्ञानं यत्तज्ज्ञानं मत्तं मम ಸೊ ಈ 13ನೇ ಅಧ್ಯಾಯದಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅನ್ನೋದನ್ನ ಯಾವುದು ಅಂತ ತಿಳಿಸ್ಕೊಟ್ಟು ಆ ಒಂದು ಜ್ಞಾನದಿಂದ ನಮಗೆ ಈ ಒಂದು ಸಂಸಾರ ಬಂಧನ ಅನ್ನೋದು ನಾವು ಅದರಿಂದ ಪಾರಾಗಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ಪ್ರತಿಜ್ಞೆ ಮಾಡಿದ್ದಾರೆ. ಅದರಲ್ಲಿ ಕ್ಷೇತ್ರ ಅನ್ನೋದು ಈ ಜಡ ಪ್ರಕೃತಿ ಅಂತ ಯಾವ್ದು ಹೇಳ್ತೀವೋ ಅದು ಮತ್ತು ಅದರ ವಿಕಾರಗಳು, ವಿಕಾರ ಅಂದ್ರೆ ಅದು ಏನೇನು ಉಂಟು ಮಾಡಿದ್ಯೋ ಅದೆಲ್ಲವೂ ಕೂಡ ಕ್ಷೇತ್ರ ಅಂತ. ಅದರಲ್ಲಿ ನಮ್ಮ ಶರೀರ, ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಅನ್ನೋ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅನ್ನೋದು, ಇಂದ್ರಿಯಗಳು, ಪ್ರಾಣ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಅದ್ ಬಿಟ್ಟು ಹೊರಗಡೆ ಇರೋ ಪ್ರಪಂಚ, ಶಬ್ದ ಸ್ಪರ್ಶ ರೂಪ ಅಂತ ನಾವು ಯಾವ್ದನ್ನ ನೋಡ್ತೀವೋ, ಗಿರಿ, ನದಿ, ಸಮುದ್ರ ಅಂತ ಬೇರೆ ವ್ಯಕ್ತಿಗಳು, ವಸ್ತುಗಳು ಅಂತ, ಇದೆಲ್ಲವೂ ಕೂಡ ಅದರಲ್ಲಿ ಸೇರುತ್ತೆ. ಅಷ್ಟು ಮಾತ್ರ ಅಲ್ಲ, ಹೊರಗಡೆ ವಸ್ತುಗಳ ಜೊತೆ ನಾವು ಇಂಟ್ರಾಕ್ಟ್ ಮಾಡುವಾಗ ನಮ್ಗೆ ಯಾವ ಒಂದು ಇಚ್ಛಾ, ದ್ವೇಷ, ಸುಖ, ದುಃಖ ಅಂತದೆಲ್ಲ ಯಾವುದು ಅಂತಃಕರಣದಲ್ಲಿ ಪರಿಣಾಮಗಳು ಏನೇನು ಉಂಟಾಗುತ್ತೋ ಅದಷ್ಟು ಕೂಡ ಕ್ಷೇತ್ರ ಅಂತ ಹೇಳಿದ್ದಾರೆ. ಆಮೇಲೆ ಕ್ಷೇತ್ರಜ್ಞ ಅನ್ನೋದು ಚೈತನ್ಯ ಸ್ವರೂಪ, ಇದನ್ನೆಲ್ಲ ಬೆಳಗೋ ಸ್ವರೂಪ, ಈ ಕ್ಷೇತ್ರ ಅನ್ನೋದನ್ನ ಬೆಳಗೋ ಸ್ವರೂಪ ಕ್ಷೇತ್ರಜ್ಞ ಸ್ವರೂಪ ಅಂತ ಹೇಳಿಬಿಟ್ಟು, ಆ ಕ್ಷೇತ್ರಜ್ಞ ಅನ್ನೋದು ಪ್ರತಿ ಶರೀರದಲ್ಲೂ ಇದ್ರೂ ಕೂಡ ಅದು ಎಲ್ಲ, ಅದು ಬೇರೆ ಬೇರೆ ವಸ್ತು ಅಲ್ಲ, ಅದು ಪರಮಾತ್ಮ ವಸ್ತುವೆ ಅಂತ ಕೂಡ ಎರಡನೇ ಶ್ಲೋಕದಲ್ಲಿ ಹೇಳಿದಾಯ್ತು. ಇವಾಗ ಆ ಕ್ಷೇತ್ರ ಅನ್ನೋದನ್ನ ಏನು ಅಂತ ಹೇಳಿದ ಮೇಲೆ ಈ ಕ್ಷೇತ್ರಜ್ಞ ಅನ್ನೋದು ಏನು ಅಂತ ಹೇಳಕ್ಕೆ ಹೊರಟಿದ್ದಾರೆ. ಅದರಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ, ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಅಂತ ಇದನ್ನ ಹೇಳಕ್ ಮುಂಚೆ ಅದಕ್ಕೆ ಒಂದು ಒಗಟು ತರ ಒಂದು ಶ್ಲೋಕದಲ್ಲಿ ಒಂದು ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವ ಅಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನಸತ್ ಅಸದುಚ್ಯತೆ ಅಂತ. ಈ ಒಂದು ಸ್ವರೂಪವನ್ನ ಅನಾದಿಮತ್ ಪರಂ ಬ್ರಹ್ಮ, ಈ ಸ್ವರೂಪ ಬ್ರಹ್ಮ ಸ್ವರೂಪ ಅನ್ನೋದು, ಇದೇ ಜ್ಞೇಯಂ ಅನ್ನೋದು, ಇದೇ ಕ್ಷೇತ್ರಜ್ಞ ಅನ್ನೋದು, ಅದು ಅನಾದಿಯಾಗಿರೋದು. ಆಮೇಲೆ ಪರಬ್ರಹ್ಮ ಸ್ವರೂಪ ಅದು, ಅಪರಬ್ರಹ್ಮ ಸ್ವರೂಪ ಅಲ್ಲ, ಅದು ಪರಬ್ರಹ್ಮ ಸ್ವರೂಪ. ಯಾಕಂದ್ರೆ ಅಪರಬ್ರಹ್ಮ ಅಂತ ಹೇಳಿದ್ರೆ ಯಾವ್ದನ್ನ ಹೇಳ್ತೀವಿ ಅಂದ್ರೆ ಸಗುಣ ಬ್ರಹ್ಮ ಅಂತ ಹೇಳ್ತೀವಲ್ಲ, ಅದು ಅದು ಎಂಥದ್ದು ಅಂತ ಹೇಳಿದ್ರೆ, ಈ ಮಾಯಾ ಉಪಾಧಿಯನ್ನ ಸೇರಿಸ್ಕೊಂಡು ಅದು ಜಗತ್ತಿಗೆ ಕರ್ತವಾಗಿರುತ್ತೆ. ಸೃಷ್ಟಿಕರ್ತ, ಲಯಕರ್ತ, ಸಂಹಾರಕರ್ತ ಅಂತೆಲ್ಲ ಹೇಳ್ತೀವಲ್ಲ, ಪಾಲನಕರ್ತ ಅಂತಲ್ಲ, ಬ್ರಹ್ಮ ವಿಷ್ಣು ಶಿವ ಅಂತೆಲ್ಲ ಹೇಳಿ ಈ ತರ ನಾವು ಯಾವ್ದನ್ನ ಏನು ದೇವತೆಯನ್ನ ಸೇರಿಸಿ ಹೇಳಿದ್ರು ಕೂಡ ಅದೆಲ್ಲ ಸಗುಣ ಬ್ರಹ್ಮವಾಗುತ್ತೆ, ಅದೇ ಆದ್ರೂ ಪ್ರಪಂಚಕ್ಕೆ ಸಂಬಂಧಪಟ್ಟಿರುತ್ತೆ. ಆದ್ರೆ ಇಲ್ಲಿ ಜ್ಞೇಯಂ ಅಂತ ಹೇಳಿ ಮುಕ್ತಿಗೆ ಬೇಕಾಗಿರೋ ಒಂದು ಜ್ಞಾನ ಸ್ವರೂಪ ಜ್ಞಾನವನ್ನ ನಾವು ಯಾವ ಒಂದು ಬ್ರಹ್ಮದ ಜ್ಞಾನವನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ, ಈ ನಿರ್ಗುಣ ಬ್ರಹ್ಮವನ್ನ, ಬ್ರಹ್ಮದ ಜ್ಞಾನವೇ ನಾವು ಪಡ್ಕೋಬೇಕು ಅನ್ನೋದನ್ನ ನಾವು ಇಲ್ಲಿ ತಿಳಿಯುತ್ತೆ, ನಮಗೆ ಈ ಶ್ಲೋಕದಲ್ಲಿ ತಿಳಿಯುತ್ತೆ. ಸತ್ ಅಂತಾನು ಹೇಳಕ್ಕಾಗಲ್ಲ, ಅಸತ್ ಅಂತಾನು ಹೇಳಕ್ಕಾಗಲ್ಲ ಅಂತ ಒಂದು, ಇನ್ನೊಂದು ಪರಬ್ರಹ್ಮ ಅಂತ ಹೇಳಿದ್ದಾರೆ. ಆಮೇಲೆ ಈ ಗೀತೆಯಲ್ಲೇನೆ ಬೇರೆ ಕಡೆ 7ನೇ ಅಧ್ಯಾಯದಲ್ಲಿ ಫಾರ್ ಎಕ್ಸಾಂಪಲ್, ದೈವೀಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರತಿತೆ ಅಂತ ಹೇಳುವಾಗ್ಲೂ ಕೂಡ
ಸತ್ವ ರಜಸ್ ತಮಸ್ ಅನ್ನೋ ಮೂರು ಗುಣಗಳುಳ್ಳ ಈ ಮಾಯೆ ಅಂತ ಇದೆಯಲ್ಲ, ಅದು ಅದೇ ಪ್ರಪಂಚಕ್ಕೆಲ್ಲ ಅದು ಕಾರಣವಾಗಿರುತ್ತೆ. ಅದರಲ್ಲಿ ಸಿಕ್ಕಾಕೊಂಡಿರೋರೇ ಸಂಸಾರಿಗಳಾಗಿರ್ತಾರೆ. ಆದ್ರೆ ಯಾರಿಗೆ ಮುಕ್ತಿ ಹೊಂದಬೇಕೋ ಅವರು ಈ ಮಾಯಾರಹಿತವಾದ, ಮಾಯಾ ಸಂಬಂಧ ರಹಿತವಾದ ಬ್ರಹ್ಮವನ್ನೇ ಅವ್ರು ತಿಳಿಬೇಕು ಅಂತ ಅಲ್ಲಿ ಕೂಡ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತ ಅಂತ ಅರ್ಥಿತೆ ಅಂತಾನೆ ಹೇಳಿದ್ದಾನೆ. ಸರಿ, ಮಾಯಾ ಸಂಬಂಧ ಅವನಿಗಿದೆ ಅನ್ನೋದು ಎಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಮಮ ಮಾಯಾ ದುರತ್ಯಯ ಅಂತ ಅಲ್ಲೇ ಹೇಳಿದ್ದಾನೆ, ನನ್ನ ಮಾಯೆ ಇದು ಅಂತ ಹೇಳಿದ್ದಾನೆ. ಇದು ಬಿಟ್ಟು ಬೇರೆ ಕಡೆನೂ ಉದಾಹರಣೆಗೆ 14ನೇ ಅಧ್ಯಾಯದಲ್ಲಿ ಮಮ ಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ ಹೇಳ್ಬಿಟ್ಟು, ನನ್ನ ಯೋನಿ ಯಾವುದು ಅಂತ ಹೇಳಿದ್ರು, ಇದು ಪುರುಷ, ಅದಕ್ಕೆ ಯೋನಿ ಯಾವುದು ಅಂತ ಹೇಳಿದ್ರೆ ಈ ಬ್ರಹ್ಮ. ಮಹದ್ ಬ್ರಹ್ಮ ಅಂತ ಹೇಳಿದ್ರೆ ಅಲ್ಲಿ ಬ್ರಹ್ಮನ ಶಬ್ದದಿಂದ ಮಾಯೆಗೆ ಅರ್ಥ, ಅದು ಈ ಮಹಾಮಾಯ ಅಂತ ಹೇಳ್ತೀವಲ್ಲ, ಅದು ಅದನ್ನ ಮಹಾಮಾಯ ಅನ್ನೋದನ್ನ ಇವನು ತನ್ನ ಯೋನಿ ಅಂತ ಹೇಳಿದ್ದಾನೆ. ಆಮೇಲೆ ಅದರಲ್ಲಿ ಇವನು ಗರ್ಭವನ್ನ ಇವನು ಅಲ್ಲಿ ಸ್ಥಾಪನೆ ಮಾಡಿದಾಗ ಈ ಸೃಷ್ಟಿ ಎಲ್ಲ ಉಂಟಾಗುತ್ತೆ ಅಂತಲ್ಲಿ ಹೇಳಿ, ಆ ಮಾಯಾ ಸಂಬಂಧ ಇದ್ರೇನೆ ಸೃಷ್ಟಿ ಆಗುತ್ತೆ ಅಂತಾನು ಅಲ್ಲಿ ತಿಳಿಸಿದ್ದಾನೆ. ಸೊ ಹೀಗೆ ಬೇರೆ ಬೇರೆ ಕಡೆ ಈ ಮಾಯಾ ಸಂಬಂಧ ತನಗೆ ಇದೆ ಅಂತ ತೋರಿಸ್ಬಿಟ್ಟು, ಆದರೆ ತನ್ನನ್ನ ವಾಸ್ತವವಾಗಿ ತನ್ನ ಸ್ವರೂಪ ಎಂಥದ್ದು ಅಂತ ಹೇಳಿದ್ರೆ ಮಾಯಾ ಸಂಬಂಧ ಇಲ್ಲದೇ ಇರೋ ಸ್ವರೂಪ ತನ್ನದು ಅಂತ ಅದನ್ನು ಕೂಡ ಸೂಚನೆ ಕೊಟ್ಟಿದ್ದಾನೆ ಅಲ್ಲಲ್ಲಿ. ಹಾಗಾಗಿ ಇಲ್ಲಿ ನಾವು ಪರಂಬ್ರಹ್ಮ ಅಂತ ಹೇಳಿದ್ರಿಂದ ಇದು ಆ ಮಾಯಾ ಸಂಬಂಧ ಇಲ್ಲದೇ ಇರೋ ಬ್ರಹ್ಮ, ಇದು ನಿರ್ಗುಣ ಬ್ರಹ್ಮ ಅಂತ ಅರ್ಥ ಅದಕ್ಕೆ. ಆಮೇಲೆ ಅದು ಸತ್ ಅಂತಾನು ಹೇಳಕ್ಕಾಗಲ್ಲ, ಅಸತ್ ಅಂತಾನು ಹೇಳಕ್ಕಾಗಲ್ಲ ಅಂದ್ರೆ ಯಾತಕ್ಕೆ ಅಂದ್ರೆ ಅದನ್ನ ಭಗವತ್ಪಾದರು ವಿಸ್ತಾರವಾಗಿ ಅದನ್ನ ವಿಚಾರ ಮಾಡಿದ್ದಾರೆ. ಆ ಶ್ಲೋಕದ ಭಾಷೆಯಲ್ಲಿ ನಾವು ನೋಡಿದ್ದೀವಿ ಅದನ್ನ. ಅಲ್ಲಿ ಯಾವುದೇ ಒಂದು ವಸ್ತು ಸೃಷ್ಟಿಗೆ ಒಳಪಟ್ಟ ವಸ್ತು ವಿಷಯಕ್ಕೇನೆ ನಾವು ಇದೆ ಅಥವಾ ಇಲ್ಲ ಅಂತ ಹೇಳಕ್ಕಾಗುತ್ತೆ. ಆದ್ರೆ ಸೃಷ್ಟಿಯನ್ನು ದಾಟಿರೋ ವಸ್ತು ಇದು, ಇಂದ್ರಿಯಗಳಿಗೆ ಗೋಚರವಾಗದೇ ಇರೋ ವಸ್ತು ಇದು ಈ ಬ್ರಹ್ಮ ವಸ್ತು ಅನ್ನೋದು, ಆ ವಿಷಯದಲ್ಲಿ ನಾವು ಸತ್ ಅಂತಾನು ಅಸತ್ ಅಂತಾನು ನಾವು ಅದನ್ನ ಗುರ್ತು ಮಾಡಕ್ ಆಗುದಿಲ್ಲ, ಇದೆ ಇಲ್ಲ ಅಂತ ನಾವು ಗುರ್ತು ಮಾಡಕ್ ಆಗುದಿಲ್ಲ. ಅದನ್ನ ನೋಡಿ, ಇದೆ ಇಲ್ಲ ಅಂತ ಹೇಳೋದು ಯಾವ್ದಂತ ಹೇಳಿದ್ರೆ, ಒಂದು ಒಂದು ವಸ್ತು ಉತ್ಪತ್ತಿ ಆದ್ಮೇಲೆ ಅದನ್ನ ಇದೆ ಅಂತ ಹೇಳ್ತೀವಿ, ಅದು ಉತ್ಪತ್ತಿ ಆಗಕ್ ಮುಂಚೆ ಅದು ಇಲ್ಲ ಅಂತ ಹೇಳ್ತೀವಿ. ಸರಿ, ಉತ್ಪತ್ತಿ ಆದ್ಮೇಲೆ ಅದು ನಾಶವಾದ್ಮೇಲೆ ಕೂಡ ಅದನ್ನ ಇಲ್ಲ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲ ಇದೆ ಇದೆ ಇಲ್ಲ ಅಂತ ಹೇಳೋ ವಸ್ತುಗಳೆಲ್ಲ ಕೂಡ ಉತ್ಪತ್ತಿಗೆ ಸಂಬಂಧಪಟ್ಟಿದ್ದ ವಸ್ತುವಾಗಲೇ ಇರುತ್ತೆ ಹೊರತು, ಉತ್ಪತ್ತಿ ಆದ ವಸ್ತುವಾಗೆ ಇರುತ್ತೆ ಹೊರತು, ಉತ್ಪತ್ತಿನೇ ಇಲ್ಲದೆ ಇರೋ ಈ ಬ್ರಹ್ಮ ವಸ್ತುವಿಗೆ ಅದನ್ನ ಹೇಳಕ್ ಆಗೋದಿಲ್ಲ ಅನ್ನೋದನ್ನ ಅವರು ಹೇಳಿದ್ರು, ಭಗವತ್ಪಾದರು ಅದನ್ನ ಹೇಳಿದ್ರು. ಅದನ್ನ ಹೇಳುವಾಗ ಅವರು ಈ ಬ್ರಹ್ಮವನ್ನ ನಾವು ಯಾವ್ದಾದ್ರು ಒಂದು ಶಬ್ದದ ಮುಖಾಂತರ ಹೇಳ್ಬೇಕು ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ. ಅದು ಯಥೋ ವಾಚೋ ನಿವರ್ತಂತೆ ಅಂತ, ಆಮೇಲೆ ನಸತ್ತನ್ನ ನಾಸದುಚ್ಯತೆ ಅಂತ ಇಲ್ಲೂ ಕೂಡ ಹೇಳಿದೆ. ಹಾಗಾಗಿ ಶಬ್ದವನ್ನ ನಾವು ಎಲ್ಲಿ ಪ್ರಯೋಗ ಮಾಡ್ಬೋದು ಅಂತ ಹೇಳಿದ್ರೆ, ಜಾತಿ ಗುಣ ಕ್ರಿಯಾ ಸಂಬಂಧ ಈ ನಾಲ್ಕು ಇರೋ ಸ್ಥಳದಲ್ಲಿ ಮಾತ್ರ ನಾವು ಶಬ್ದವನ್ನು ಉಪಯೋಗಿಸ್ಬೋದು. ಜಾತಿ ಅಂದ್ರೆ ಏನೋ ಒಂದು ಒಂದು ಸ್ಪೀಷೀಸ್ ಅಂತ ಹೇಳ್ತೀವಲ್ಲ ಅದು, ಬಟ್ ಬ್ರಹ್ಮ ಅನ್ನೋದು ಒಂದು ಸ್ಪೀಷೀಸ್ ಸೇರಿದಲ್ಲ ಅದು. ಆಮೇಲೆ ಕ್ರಿಯಾ, ಬ್ರಹ್ಮದಲ್ಲಿ ಯಾವುದೇ ಕ್ರಿಯೆ ಇಲ್ಲ, ಬಟ್ ಕ್ರಿಯೆ ಇರೋ ವಸ್ತುವಲ್ಲಿ ಉದಾಹರಣೆಗೆ ಒಬ್ಬ ಅಡಿಗೆಯವನು ಅಂತ ಹೇಳ್ತೀವಿ, ಅಥವಾ ಒಬ್ಬನ್ನ ಚಾಲಕ ಅಥವಾ ಡ್ರೈವರ್ ಅಂತ ಹೇಳ್ತೀವಿ. ಸೊ ಹೀಗೆಲ್ಲ ನಾವು ಒಂದು ಆಕ್ಷನ್ ಅನ್ನ ಇಟ್ಕೊಂಡು ಒಬ್ಬನ್ನ ಗುರುತಿಸ್ತೀವಿ. ಆದ್ರೆ ಬ್ರಹ್ಮಕ್ಕೆ ಯಾವುದೇ ಕ್ರಿಯೆಗಳು ಅದಕ್ಕೆ ಇಲ್ಲದೆ ಇರೋದ್ರಿಂದ, ನಿಷ್ಕ್ರಿಯವಾಗಿದ್ದರಿಂದ ಅದಕ್ಕೆ ಕ್ರಿಯಾವಾಚಕ ಸಂಬಂಧ ಕ್ರಿಯಾವಾಚಕ ಶಬ್ದವನ್ನ ನಾವು ಉಪಯೋಗಿಸಕ್ ಆಗೋಲ್ಲ ಅನ್ನೋದನ್ನ ತೋರಿಸಿದ್ರು. ಆಮೇಲೆ ಗುಣ ಅನ್ನೋದು ಅಂದ್ರೆ ಒಂದು ವಸ್ತು ಉದ್ದಕ್ಕಿದೆ ಅಥವಾ ದಪ್ಪಕ್ಕಿದೆ ಅಥವಾ ಕಪ್ಪಗಿದೆ ಅಥವಾ ಏನಾದ್ರೂ ಆ ಬಣ್ಣವನ್ನು ಇಟ್ಕೊಂಡು ಅಥವಾ ಅದರ ಒಂದು ಫಿಸಿಕಲ್ ಪ್ರಾಪರ್ಟೀಸ್ ಅನ್ನ ಇಟ್ಕೊಂಡು ನಾವು ಅದನ್ನ ಹೇಳ್ಬೋದು. ಆದ್ರೆ ಈ ವಸ್ತುವಿಗೆ ಆತರ ಇಲ್ಲದೆ ಇರೋದ್ರಿಂದ, ನಿರ್ಗುಣ ಸ್ವರೂಪವಾಗಿದ್ದರಿಂದ ಇದನ್ನ ನಾವು ಗುಣವಾಚಕ ಶಬ್ದದಿಂದ ಕೂಡ ನಾವು ಬ್ರಹ್ಮವನ್ನ ತೋರ್ಸಕ್ ಆಗುದಿಲ್ಲ ಅಂತ. ಆಮೇಲೆ ಸಂಬಂಧ, ಸಂಬಂಧ ಅನ್ನೋದು ಒಂದು ವಸ್ತು ಒಂದು ವ್ಯಕ್ತಿಯನ್ನ ನಾವು ಕೆಲವು ಸತಿ ಆ ವ್ಯಕ್ತಿಯ ಸಂಬಂಧ ಇಟ್ಕೊಂಡು ನಾವು ಹೇಳ್ತೀವಿ. ಉದಾಹರಣೆಗೆ ಜಮೀನ್ದಾರ್ ಅಂತ ಹೇಳುವಾಗ ಅವನಿಗೆ ಬೇಕಾದಷ್ಟು ಜಮೀನ್ ಇದೆ, ಅದರಿಂದ ಅವನ ಜಮೀನ್ದಾರ್ ಅಂತ ಹೇಳ್ತೀವಿ. ಈಗೆಲ್ಲ ನಾವು ಹೇಳ್ತೀವಿ ಕೋಟ್ಯಾಧೀಶ ಅಂತ ನಾವೇ ಹೇಳ್ತೀವಿ, ಅವನಿಗೆ ಕೋಟ್ಯಾಂತರ ರೂಪಾಯಿ ಅವನ ಹತ್ರ ಇದೆ ಅನ್ನೋದ್ರಿಂದ ಕೋಟ್ಯಾಧೀಶ ಅಂತ ಏನಾದ್ರು ಹೇಳ್ತೀವಿ. ಸೊ ಹೀಗಾಗಿ ಆ ವ್ಯಕ್ತಿಗೆ ಯಾವ್ದಾದ್ರು ಸಂಬಂಧವಿಟ್ಟುಕೊಂಡು ಅವನ್ನ ತಿಳಿಸೋ ಒಂದು ಪದ್ಧತಿ ಲೋಕದಲ್ಲಿದೆ. ಆದ್ರೆ ಬ್ರಹ್ಮಕ್ಕೆ ಯಾವುದೇ ಸಂಬಂಧ ಇಲ್ಲ, ಅದು ಅಸಂಗ ಸ್ವರೂಪ, ಅದು ಯಾವುದೇ ಸಂಬಂಧವನ್ನು ಇಟ್ಕೊಳಕ್ ಸಾಧ್ಯವಿಲ್ಲ ಅದು. ಹಾಗಾಗಿ ಅದಕ್ಕೆ ಈ ಸಂಬಂಧವಾಚಕ ಶಬ್ದವನ್ನು ಕೂಡ ನಾವು ಉಪಯೋಗಿಸಕ್ ಆಗುದಿಲ್ಲ ಅಂತ, ಯಾವುದೇ ಶಬ್ದವನ್ನು ಕೂಡ ನಾವು ಹೀಗೆ ನಾವು ಬ್ರಹ್ಮಕ್ಕೆ ಉಪಯೋಗಿಸಕ್ ಆಗುದಿಲ್ಲ, ಅದನ್ನ ನಾವು ಲಕ್ಷಣೀಯ ಮಾತ್ರ ತಿಳಿಸಕ್ ಆಗುತ್ತೆ ಅನ್ನೋದನ್ನ ಭಗವತ್ಪಾದರು ಹೇಳಿದ್ರಲ್ಲಿ ಆ ಶ್ಲೋಕದ ವ್ಯಾಖ್ಯಾನದಲ್ಲಿ ಹೇಳಿದ್ರು. ಇವಾಗ ಸರಿ, ಅಂತ ವಸ್ತುವನ್ನ ನಾವು ನಸತ್ತನ್ ನಾಸದುಚ್ಯತೆ ಅಂತ ಹೇಳ್ಬಿಟ್ರೆ ಅಂತ ವಸ್ತು ಇಲ್ವೇ ಇಲ್ಲ ಅಂತ ತೀರ್ಮಾನ ಮಾಡಕ್ಕೆ ತುಂಬಾ ಸುಲಭವಾಗಿರುತ್ತೆ. ಯಾರು ಹೋದ್ರು ಕೂಡ ಅದು ಇದೇ ಇಲ್ಲ ಅಂತ ಎರಡು ರೀತಿಯಲ್ಲೂ ಕೂಡ ಹೇಳಕ್ಕಾಗಲ್ಲ. ಅಂದ್ರೆ ಅಂತ ವಸ್ತು ಇಲ್ಲ ಹೋಗು ಅಂತ ಬಿಟ್ಬಿಡೋಕೆ ನಾವು ಸಿದ್ಧವಾಗಿರ್ತೀವಿ ಸಾಮಾನ್ಯವಾಗಿ. ಆದ್ರೆ ಆತರ ಆಗ್ಬಾರ್ದು, ಆತರ ಮಾಡ್ಕೊಂಡ್ರೆ ನಮ್ಗೆ ನಷ್ಟವಾಗುತ್ತೆ ಅನ್ನೋ ಕಾರಣದಿಂದ ಬ್ರಹ್ಮವನ್ನ ಬ್ರಹ್ಮ ಉಪ ಈ ಭಗವದ್ಗೀತೆ ಹೇಗ್ ತಿಳಿಸುತ್ತೆ ಅಂತ ಹೇಳಿದ್ರೆ, ಸರ್ವತ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಇಲ್ಲಿ ಏನ್ ಮಾಡ್ತಾ ಇದೆ, ಬ್ರಹ್ಮ ಇದೆ ಅಂತ ತೋರ್ಸಕ್ಕೆ
ಒಂದು ಇನ್ಫರೆನ್ಸ್, ಒಂದು ಇನ್ಫರೆನ್ಸ್ ಮುಖಾಂತರವಾಗಿ ನಾವು ಬ್ರಹ್ಮವನ್ನ ಇದೆ ಅಂತ ನಾವು ತೀರ್ಮಾನ ಮಾಡ್ಕೊಳಕಾಗುತ್ತೆ ಅಂತ. ಆ ಇನ್ಫರೆನ್ಸ್ ಏನು ಅಂತ ಹೇಳಿದ್ರೆ ನೋಡಿ, ಇವಾಗ ಲೋಕದಲ್ಲಿ ನಾವು ಸಾಮಾನ್ಯವಾಗಿ ಒಂದು ಶಬ್ದ ನಮ್ಗೆ ಕಿವಿಗೆ ಬಿದ್ರೆ ಆ ಶಬ್ದ ಎಲ್ಲಿಂದ ಬರ್ತಾ ಇದೆ ಅಂತ ನಾವೊಂದು ವಿಚಾರ ಮಾಡ್ತೀವಿ. ಅದು ತುಂಬಾ ಫೆಮಿಲಿಯರ್ ಶಬ್ದವಾಗಿದ್ರೆ, ಇವಾಗ ಗಾಡಿ ಒಂದು ವೆಹಿಕಲ್ ಹಾರ್ನ್ ಶಬ್ದ ನಮ್ಗೆ ಕೇಳಿಸುತ್ತೆ ಅಂದ್ರೆ, ಯಾವ್ದೋ ಒಂದು ಗಾಡಿ ಹೋಗ್ತಾ ಇದೆ ನಮ್ಮ ಮನೆ ಮುಂದೆ, ನಾವು ಗಾಡಿನ ಕಣ್ಣಿಂದ ನೋಡದೆ ಹೋದ್ರು ಕೂಡ ಆ ಸಮಯದಲ್ಲಿ ನಮಗೆ ಕಿವಿಗೆ ಬಿದ್ದ ಶಬ್ದದಿಂದ ಇಂಥ ಗಾಡಿ ಇರ್ಬೇಕಿದು ಅಂತ ನಾವು ತೀರ್ಮಾನ ಮಾಡ್ಕೊಡ್ತೀವಿ. ಈ ತರ ಬ್ರಹ್ಮವನ್ನ ನಾವು ಇದೆ ಅಂತ ತೀರ್ಮಾನ ಮಾಡ್ಕೊಡಕ್ಕೆ ನಮ್ಗೆ ಕೆಲವೇ ಲಿಂಗಗಳು, ಲಿಂಗ ಅಂತ ಹೇಳಿದ್ರೆ ಗುರುತುಗಳು ಇದೆ. ಅದೇನ್ ಗುರುತು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ನಾವು ವ್ಯಕ್ತಿಗಳನ್ನ, ಮನುಷ್ಯರನ್ನ, ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಕಣ್ಣು ಕಿವಿ ಮೂಗು ಇಂಥದೆಲ್ಲ ಇದ್ದುಕೊಂಡು ಅವುಗಳು ಏನೋ ಚಟುವಟಿಕೆ ಮಾಡೋ ಒಂದು ವಸ್ತುವನ್ನ ನಾವು ನೋಡಿದ್ರೆ, ಒಂದು ಒಂದು ಪದಾರ್ಥವನ್ನ ನೋಡಿದ್ರೆ, ಓ ಇಲ್ಲಿ ಒಂದು ಚೈತನ್ಯ ಇದೆ ಅಂತ ನಾವು ತೀರ್ಮಾನ ಮಾಡ್ಕೊಡ್ತೀವಿ. ಆ ಚೈತನ್ಯವೇ ಬ್ರಹ್ಮ ಅಂತ ಹೇಳ್ಬಿಟ್ಟು, ಈ ಚೈತನ್ಯ ತಾನಾಗಿ ಅದಕ್ಕೆ ತಾನಾಗೆ ಅಭಿವ್ಯಕ್ತಿ ಆಗೋದಕ್ಕೆ ಆಗುದಿಲ್ಲ, ಅದು ಯಾವ್ದಾದ್ರು ಒಂದ್ರ ಮುಖಾಂತರ ಅದು ತನ್ನ ಒಂದು ಅಸ್ತಿತ್ವವನ್ನ ತೋರಿಸ್ಕೊಡುತ್ತೆ. ಇವಾಗ ಈ ವ್ಯಕ್ತಿಗಳಂತ ತಗೊಂಡ್ರೆ ನಾವು, ಅವ್ರಿಗೆ ತಲೆ ಇದೆ, ಆಮೇಲೆ ಕೈಕಾಲುಗಳಿದೆ, ಕಣ್ಣಿದೆ, ಮೂಗಿದೆ, ಹೀಗಾಗಿ ಅವುಗಳು ಅವರು ಆ ಒಂದು ಪ್ರಾಣಿಗಳು ಪಕ್ಷಿಗಳು ಏನೋ ಒಂದು ಕೆಲಸವನ್ನು ಮಾಡುತ್ತೆ, ಅವಾಗ ನಮ್ಗೆ ಅದು ಚೇತನ ವಸ್ತು ಅಂತ ನಾವು ಹೇಳ್ತೀವಿ. ಜಡ ವಸ್ತುಗೂ ಚೇತನ ವಸ್ತುಗೂ ನಾವು ಈ ತರ ಒಂದು ವ್ಯತ್ಯಾಸ ನಾವು ಮಾಡ್ತೀವಿ. ಹಾಗಾಗಿ ಒಂದು ಕಟ್ಟಿಗೆ ಇದೆ ಅಂತ ಹೇಳಿದ್ರೆ ಅದು ಏನು ಕೂಗಲ್ಲ ಅದು, ಹಾಗಾಗಿ ಅದೇನು ಚಟುವಟಿಕೆ ಏನು ಮಾಡೋದಿಲ್ಲ ಅದು, ಆಮೇಲೆ ಅದು ಪ್ರಾಣವತ್ತಾಗಿರೋದಿಲ್ಲ, ಅದು ಉಸಿರಾಡಲ್ಲ, ಹಾಗಾಗಿ ನಾವು ಅದನ್ನ ಜಡ ವಸ್ತು ಅಂತ ಹೇಳ್ತೀವಿ. ಆದ್ರೆ ಚೇತನ ವಸ್ತು ಅಂತ ಹೇಳಿದ್ರೆ ಯಾವುದು, ಇಂಥದ್ದು. ಹಾಗಾಗಿ ಇಲ್ಲಿ ಒಂದು ಚೈತನ್ಯ ಇದೆ, ಇಲ್ಲಿ ಆತ್ಮ ಚೈತನ್ಯ, ಬ್ರಹ್ಮ ಚೈತನ್ಯ ಇಲ್ಲಿದೆ ಅಂತ ನಾವು ಗುರುತು ಮಾಡ್ತೀವಿ. ಈಗ ಅದನ್ನ ಶಾಸ್ತ್ರ ತೋರಿಸ್ಕೊಡುತ್ತೆ. ಹಾಗಾದ್ರೆ ಆ ಬ್ರಹ್ಮ ಅನ್ನೋದು ಇದೆ ಅಂತ ನಮ್ಗೆ ತೀರ್ಮಾನ ಮಾಡ್ಕೊಳಕ್ಕೆ ಈ ಒಂದು ಗುರುತು ನಮ್ಗೆ ಸಾಕಾಗುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ, ಎಲ್ಲಾ ಕಡೆಯೂ ನಾವು ಎಲ್ಲೆಲ್ಲಿ ನಾವು ಕಣ್ಣು ಕಿವಿ ಮೂಗು ಅಥವಾ ತಲೆ ಕೈಕಾಲುಗಳು ಎಲ್ಲೆಲ್ಲಿ ನೋಡ್ತೀವೋ ಅಲ್ಲೆಲ್ಲ ಬ್ರಹ್ಮ ಚೈತನ್ಯ ಇದೆ ಅಂತ ನಾವು ತೀರ್ಮಾನ ಮಾಡ್ಕೋಬೇಕು ಅನ್ನೋ ಕಾರಣದಿಂದ ಸರ್ವಂ ಆವೃತ್ಯ ತಿಷ್ಠತಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಶ್ಲೋಕವನ್ನ ನಾವು ಇದರ ಭಾಷೆ ನಾವು ಪೂರ್ತಿ ನೋಡಿರ್ಲಿಲ್ಲ, ಹಾಗಾಗಿ ಅದನ್ನ ನಾವು ಇವಾಗ ಒಂದ್ಸತಿ ನೋಡೋಣ. ಒಂದ್ ಸ್ವಲ್ಪ ಮಾತ್ರ ನೋಡಿದ್ವಿ ಅದರಲ್ಲಿ. ಸೊ ನಾನು ಒಂದ್ಸತಿ ಓದ್ಬಿಡ್ತೀನಿ ನಾನು ಪೂರ್ತಿನ ಇದನ್ನ ಬಿಗಿನಿಂಗ್ ಇಂದ. ಸರ್ವತಃ ಪಾಣಿಪಾದಂ ಸರ್ವತಃ ಪಾಣಯ ಪಾದಾಶ್ಚ ಅಸ್ಯ ಇತಿ ಸರ್ವತಃ ಪಾಣಿಪಾದಂ ತತಿ ಜ್ಞೇಯಂ. ಜ್ಞೇಯಂ ಅಂದ್ರೆ ಏನು, ಈ ಜ್ಞೇಯಂ ಎತ್ತತ್ ಪ್ರವಕ್ಷ್ಯಾಮಿ ಅಂತ ಶುರು ಮಾಡಿದ್ನಲ್ಲ, ತಿಳ್ಕೊಬೇಕಾದ ಯಾವುದು ಅದನ್ನ ನಾನು ಹೇಳ್ತೀನಿ ಅಂತ. ಆ ಜ್ಞೇಯವಾಗಿರೋ ಬ್ರಹ್ಮ ಅದು ಸರ್ವತಃ ಪಾಣಿಪಾದಂ, ಎಲ್ಲಾ ಕಡೆಯೂ ತಲೆಗಳು, ಕಾಲುಗಳು, ಕೈಗಳು ಅಂತ ಇದೆಲ್ಲ ಇರೋದದು. ಸರ್ವ ಪ್ರಾಣಿ ಕರಣೋಪಾದಿಭಿ ಕ್ಷೇತ್ರಜ್ಞಸ್ಯ ಅಸ್ತಿತ್ವಂ ವಿಭಾವ್ಯತೆ, ಎಲ್ಲಾ ಕಡೆನೂ ಇರೋ ಪ್ರಾಣಿ, ಎಲ್ಲಾ ಪ್ರಾಣಿಗಳ ಒಂದು ಇಂದ್ರಿಯಗಳು, ಕರಣ ಅಂದ್ರೆ ಇಂದ್ರಿಯಗಳು, ಅದೇ ಉಪಾಧಿಗಳು. ಆ ಉಪಾಧಿಗಳ ಮುಖಾಂತರ ಕ್ಷೇತ್ರಜ್ಞಸ್ಯ ಅಸ್ತಿತ್ವಂ ವಿಭಾವ್ಯತೆ, ಕ್ಷೇತ್ರಜ್ಞ ಅಂತ ಯಾವ್ದಿದೆಯೋ ಕ್ಷೇತ್ರದಿಂದ ಬೇರೆಯಾಗಿರೋದು, ಆ ಕ್ಷೇತ್ರ ಅಂತ ಒಂದು ಜಡವಸ್ತು ಇದೆಯಲ್ಲ ಅದನ್ನ ಪ್ರಕಾಶಪಡಿಸೋದು ಯಾವ್ದಿದೆಯೋ ಆ ಕ್ಷೇತ್ರಜ್ಞ, ಅದರ ಒಂದು ಅಸ್ತಿತ್ವ ಅದು ಇದೆ ಅನ್ನೋದನ್ನ ನಾವು ಈ ಪ್ರಾಣಿಗಳ ಒಂದು ಇಂದ್ರಿಯಗಳ ಮುಖಾಂತರ ನಾವು ಅದರ ಅಸ್ತಿತ್ವವನ್ನ ನಾವು ವಿಭಾವ್ಯತೆ ಅಂದ್ರೆ ಏನೋ ನಾವು ಭಾವನೆ ಮಾಡ್ಕೊಳ್ತೀವಿ ಅಂದ್ರೆ ನಾವು ತಿಳಿಯುತ್ತೀವಿ ಅಂತ. ಯಾಕಂದ್ರೆ ಕಣ್ಣಿಂದ ನಾವು ಪ್ರತ್ಯಕ್ಷವಾಗಿ ನೋಡ್ಕೊಳಕ್ ಆಗುದಿಲ್ಲ ಈ ಚೈತನ್ಯವನ್ನ, ಯಾಕಂದ್ರೆ ಅದು ಇಂದ್ರಿಯಕ್ಕೆ ಸಿಗುವ ವಸ್ತು ಅಲ್ಲ ಅದು. ಆದ್ರೆ ಅದು ಇದೆ ಅನ್ನೋದನ್ನ ನಾವು ಬೇರೆ ಗುರುತುಗಳಿಂದ ನಾವು ಕಂಡಿಡ್ಕೋಬಹುದು ಅಂತ. ಆಮೇಲೆ ಕ್ಷೇತ್ರಜ್ಞಶ್ಚ ಕ್ಷೇತ್ರೋಪಾಧಿತಃ ಉಚ್ಯತೆ, ಕ್ಷೇತ್ರಜ್ಞ ಅನ್ನೋದು ನೋಡಿ ಇಲ್ಲಿ ತುಂಬಾ ಚೆನ್ನಾಗಿರೋ ಒಂದು ವಾಕ್ಯ ಹೇಳ್ತಾ ಇದ್ದಾರೆ. ಕ್ಷೇತ್ರಜ್ಞ ಅನ್ನೋದನ್ನ ಕ್ಷೇತ್ರ ಉಪಾಧಿ ಮುಖಾಂತರ ಹೇಳ್ತಾ ಇದ್ದಾರೆ, ಹೇಳ್ಪಡ್ತಾ ಇದೆ. ಹಾಗಾಗಿ ಕ್ಷೇತ್ರಜ್ಞ ಅನ್ನೋದನ್ನ ನಾವು ಒಂದು ನಿರುಪಾಧಿಕವಾಗಿ ಹೇಳೋದಿಕ್ಕೆ ಕಷ್ಟ ಆಗೋದಿಲ್ಲ, ಹಾಗಾಗಿ ಒಂದು ಉಪಾಧಿ ಸಮೇತವಾಗಿ ಅದನ್ನ ಹೇಳಕ್ ಆಗ್ತಾ ಇದೆ. ಹಾಗಾಗಿ ಕ್ಷೇತ್ರಜ್ಞಶ್ಚ ಕ್ಷೇತ್ರೋಪಾಧಿತ ಉಚಿತೆ, ಕ್ಷೇತ್ರ ಅನ್ನೋ ಉಪಾಧಿ, ಕ್ಷೇತ್ರ ಅಂದ್ರೆ ಯಾವುದು, ಜಡ ವಸ್ತು ಅಂತ ನಾವು ಮುಂಚೆನೆ ಹೇಳಿದೀವಿ. ಜಡ ಅಂದ್ರೆ ಏನು, ಇಲ್ಲಿ ಶರೀರ, ಇಂದ್ರಿಯಗಳು, ಪ್ರಾಣ, ಅದೆಲ್ಲ ಕ್ಷೇತ್ರನೇ. ಹಾಗಾಗಿ ಆ ಒಂದು ಉಪಾಧಿ ಮುಖಾಂತರ ಕ್ಷೇತ್ರಜ್ಞ ಅಲ್ಲಿದ್ದಾನೆ ಅಂತ ನಾವು ತಿಳ್ಕೊಬಹುದು. ಆಮೇಲೆ ಕ್ಷೇತ್ರಂಚ ಪಾಣಿಪಾದಾದಿಭಿ ಅನೇಕಧಾ ಭಿನ್ನಂ, ಈ ಕ್ಷೇತ್ರ ಅನ್ನೋದು ಪಾಣಿಪಾದಾದಿಭಿ ಕೈ ಕಾಲು ಆದಿಪದಿಂದ ಎಲ್ಲ ಏನೇನ್ ತಗೋಬಹುದು ಎಲ್ಲ ತಗೋಬಹುದು. ಒಂದು ಶರೀರದಲ್ಲಿರೋ ಅಷ್ಟು ಕರಣಗಳು, ಅಷ್ಟು ಪ್ರಾಣ ಎಲ್ಲವೂ ತಗೋಬಹುದು. ಸೊ ಅವು ಹಾಗಾಗಿ ಅದು ಈ ಕ್ಷೇತ್ರ ಅನ್ನೋದು ಅನೇಕದಾ ಭಿನ್ನ ಭಿನ್ನ ಭಿನ್ನವಾಗಿದೆ ಅದು. ಕ್ಷೇತ್ರೋಪಾಧಿ ಭೇದಕೃತಂ ವಿಶೇಷ ಜಾತಂ ಮಿಥ್ಯ ಇವ ಕ್ಷೇತ್ರಜ್ಞಸ್ಯ ಇತಿ ತದ ಅಪನಯನೇನ ಜ್ಞೇಯತ್ವಂ ಉಕ್ತಂ ನ ಸತ್ತನ್ನಾಸು ದುಶ್ಚತೆ ಇತಿ. ಆದ್ರೆ ಈ ಗೀತೆಗೆ, ಭಗವದ್ಗೀತೆಗೆ ಈ ಕ್ಷೇತ್ರಜ್ಞ ಅನ್ನೋದು ಈ ಕೈಕಾಲುಗಳೆಲ್ಲ ಕೂಡಿ ಇರೋದು ಅಂತ ಹೇಳಕ್ಕೆ ಅದಕ್ಕೆ ಉದ್ದೇಶ ಅಲ್ಲ, ಅದ್ ಬಿಡಿಸಿ ಹೇಳೋದೇ ಅದ್ರ ಉದ್ದೇಶ. ಯಾಕೆಂದ್ರೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ ರೀತಿಯಲ್ಲಿ ನಸತ್ತನ್ನಾಸ ದುಶ್ಚತೆ ಅಂತ ಹೇಳುವಾಗ ನಿರ್ಗುಣ ಸ್ವರೂಪವಾಗಿ ಅದನ್ನ ಹೇಳಕ್ಕೆ ಅದ್ರ ಉದ್ದೇಶ.
ಆದ್ರೆ ಅದೇನ್ ಮಾಡ್ತಾ ಇದೆ ಅಂತ ವಸ್ತುವನ್ನ ತಿಳ್ಕೊಳಕ್ಕೆ ಸುಲಭವಾಗ್ಲಿ ಅಂತ ಒಂದು ಉಪಾಯ ಮಾಡ್ತಾ ಇದೆ. ಉಪಾಯ ಮಾಡೋದನ್ನ ಏನ್ ಮಾಡ್ತಾ ಇದೆ, ಅದ್ರ ಮೇಲೆ ಅದಕ್ಕೆ ಅದಕ್ಕೆ ಕೆಲವು ವಿಷಯಗಳನ್ನ ಸಂಬಂಧಪಡಿಸಿ ತೋರಿಸಿ ಆಮೇಲೆ ಆ ಸಂಬಂಧವನ್ನ ಅದು ತೆಗೆದಾಕ್ತಾ ಇದೆ. ಇದನ್ನ ಅಧ್ಯಾರೋಪ ಅಪವಾದ ಅಂತ ಒಂದು ಹೇಳ್ತಾರೆ. ಆ ನ್ಯಾಯವನ್ನ ಅವರಿಗೆ ಭಗವತ್ಪಾದರೆ ಇಲ್ಲಿ ಹೇಳ್ತಾರೆ, ಉದರ್ಸ್ತಾರೆ ಅದನ್ನ. ಸೊ ನಸತ್ತನ್ ನಾಸದುಶ್ಚತೆ ಇತಿ ಉಪಾಧಿಕೃತಂ ಮಿಥ್ಯಾರೂಪಮಿ ಅಸ್ತಿತ್ವ ಅಧಿಗಮಾಯ ನೇಧರ್ಮವತೆ ಪರಿಕಲ್ಪ್ಯ ಉಚ್ಚತೆ ಸರ್ವತ ಪಾಣಿಪಾದಂ ಇತ್ಯಾದಿ. ಸೊ ಉಪಾಧಿಯಿಂದ ಮಾಡಿರೋದು ಎಲ್ಲವೂ ಕೂಡ ಖಂಡಿತ ಮಿಥ್ಯೆಯೇ, ಅದು ಆಗಿದ್ರು ಕೂಡ ಮಿಥ್ಯಾರೂಪವೇ ಆಗಿದ್ರು ಕೂಡ ಅಸ್ತಿತ್ವ ಅಧಿಗಮಾಯ ಅದು ಇದೆ ಅಂತ ತೋರ್ಸಕ್ಕೆ, ಅದು ಇದೆ ಅಂತ ನಮ್ಮ ಬುದ್ಧಿಯಲ್ಲಿ ನಮ್ಗೆ ಒಂದು ಅರಿವು ಬರಕ್ಕೆ, ಅದು ಇದೆ ಅಂತ ನಮ್ಗೆ ಒಂದು ಕನ್ವಿನ್ಸ್ ಮಾಡಕ್ಕೆ ಏನ್ ಮಾಡ್ತಾ ಇದೆ, ಕ್ಷೇತ್ರ ಧರ್ಮವತ್ತು ಪರಿಕಲ್ಪ್ಯ ಉಚ್ಯತೆ. ಅದರ ಜ್ಞೇಯ ಧರ್ಮವತ್ತೆ, ಆ ಜ್ಞೇಯದ ಧರ್ಮ ಅಂತ ಹೇಳಿದ್ರೆ ಏನು, ಜ್ಞೇಯ ಸ್ವರೂಪವಾದ ಬ್ರಹ್ಮ ಸ್ವರೂಪ ಇದೆಯಲ್ಲ, ಚೈತನ್ಯ ಸ್ವರೂಪ, ಅದಕ್ಕೆ ಅದರ ಒಂದು ಪ್ರಾಪರ್ಟೀಸ್ ತರ ಇದನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ಅದರ ಪ್ರಾಪರ್ಟೀಸ್ ಅಲ್ಲ ಅದು, ಅದಕ್ಕೆ ಯಾವ ಪ್ರಾಪರ್ಟಿನೂ ಇಲ್ಲ ಅದು ಬ್ರಹ್ಮಕ್ಕೆ. ಅದು ಪಾಪರ್ ಅಂತಾನೆ ಹೇಳ್ಬೋದು ನಾವು, ಲೋಕಲ್ ಒಂದು ಲೈಟರ್ ವೇನ್ ಅಲ್ಲಿ ಹೇಳ್ಬೇಕಾದ್ರೆ ಅದಕ್ಕೆ ಏನೇ ಪ್ರಾಪರ್ಟಿ ಇಲ್ಲ ಅದಕ್ಕೆ, ಯಾಕಂದ್ರೆ ಅಸಂಗ ಅದು. ಅದರಿಂದನೇ ನೋಡಿ ಕೆಲವು ಸತಿ ನಾವು ಪುರಾಣಗಳೆಲ್ಲ ಕೂಡ ನೋಡುವಾಗ, ಕೆಲವು ಶ್ರುತಿಗಳೆಲ್ಲ ಮಾಡುವಾಗ ಶಿವನನ್ನ ಹೇಳುವಾಗ ತುಂಬಾ ಹೀಯಾಳಿಸಿ ತಮಾಷೆಗೆ, ಆದ್ರೆ ಒಂದು ನಿಂದಾಸ್ತುತಿ ತರ ಒಂದು ಮಾಡ್ತಾರೆ. ನಿನ್ಗೆ ಏನೇನು ಇಲ್ಲ, ನಿನ್ಗೆ ಒಂದು ಸ್ಮಶಾನದಲ್ಲಿ ನಿನ್ಗೆ ವಾಸ ಇರೋದು, ಬಟ್ಟೆ ಅಂತ ನೋಡೋದೇ ಏನೂ ಇಲ್ವೇ ಇಲ್ಲ, ಏನೋ ಒಂದು ಚರ್ಮ ಸುತ್ಕೊಂಡಿದ್ಯಾ ನೀನು, ಯಾವ ನಿನ್ಗೆ ಆಭರಣ ಯಾವುದೂ ಇಲ್ವೇ ಇಲ್ಲ, ಒಂದು ಉಂಗುರಕ್ಕೆ ಕೂಡ ನೀನು ಒಂದು ಹಾವನ್ನ ಸುತ್ಕೊಂಡಿದ್ಯಾ ನೀನು ಅಂತೆಲ್ಲ ಸ್ತುತಿ ಮಾಡ್ತಾರೆ. ಸೊ ಹೀಗೆ ಆ ಬ್ರಹ್ಮಕ್ಕೆ ಯಾವುದೇ ಪ್ರಾಪರ್ಟೀಸ್ ಇಲ್ಲ, ಆದ್ರೆ ಅದಕ್ಕೆ ಇಂಥ ಪ್ರಾಪರ್ಟೀಸ್ ಎಲ್ಲ ಇರೋ ತರ ಒಂದು ಭಾವನೆ ನಮ್ಮನ್ನಗೆ ಉಂಟು ಮಾಡಿ ಅದರ ಒಂದು ಅಸ್ತಿತ್ವವನ್ನ ನಮ್ಗೆ ತಿಳಿಸ್ತಾ ಇದ್ದಾರೆ. ಸೊ ಸರ್ವತ ಪಾಣಿಪಾದಂ ಇತ್ಯಾದಿ. ಹಾಗಾಗಿ ಎಲ್ಲಾ ಕಡೆನೂ ಅದಕ್ಕೆ ಕೈಕಾಲುಗಳಿದೆ ಅಂತ ಹೇಳುವಾಗ ನಾವು ಅದಕ್ಕೆ ನಿಜವಾಗ್ಲೂ ಕೈಕಾಲುಗಳಿದೆ ಅಂತ ತಿಳ್ಕೊಬಾರ್ದು, ಈ ಒಂದು ಆರೋಪ ಮಾಡಿ ಅದನ್ನ ಅಸ್ತಿತ್ವವನ್ನ ನಮ್ಗೆ ತೋರಿಸ್ತಾ ಇದ್ದಾರೆ ಅಷ್ಟೇನೆ ಅಂತ. ಸೊ ಹೀಗೆ ನೋಡಿ, ಇವಾಗ ಒಂದು ಉದಾಹರಣೆಗೆ ಕೆಲವು ಸತಿ ಏನ್ ಮಾಡ್ತೀವಿ ಅಂದ್ರೆ, ಗಾಳಿ ಇದೆ ಅಂತ ತೋರ್ಸಕ್ಕೆ ನಮ್ಗೆ ಗಾಳಿಯನ್ನ ಕಣ್ಣಿಂದ ನೋಡಕ್ಕಾಗಲ್ಲ, ಅವಾಗ ಏನ್ ಮಾಡ್ತೀವಿ, ಒಂದು ಎಲೆ ಅಲ್ಲಾಡೋದು ಅಥವಾ ಒಂದು ಗಿಡ ಅಲ್ಲಾಡೋದನ್ನ ನೋಡ್ಬಿಟ್ಟು ನೋಡು ಗಾಳಿ ಇದೆ ಅಂತ ನಾವು ತೋರಿಸಕ್ಕೆ ಒಂದು ಉಪಾಯ ಅದು ಅಷ್ಟೇನೆ. ಹಾಗಾಗಿ ಆ ಒಂದು ಉಪಾಯ ಇಟ್ಕೊಂಡು ನಾವು ಇದನ್ನ ಇದರ ಅಸ್ತಿತ್ವವನ್ನ ನಾವು ತಿಳಿಸ್ತೀವಿ. ಹೀಗೆ ತತ್ವಹಿ ಸಂಪ್ರದಾಯವಿದಂ ವಚನಂ ಅಂತ ಹೇಳ್ಬಿಟ್ಟು ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ್ಯತೆ ಅಂತ ಈ ಒಂದು ವಾಕ್ಯ ಗೌಡಪಾದರ ವಾಕ್ಯ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಗೌಡಪಾದರ ಮಾಡಿರೋ ಒಂದು ಕೃತಿ ಉತ್ತರ ಗೀತಾ ಭಾಷ್ಯಂ ಅಂತ ಒಂದಿದೆ, ಅದರಲ್ಲಿ ಈ ಒಂದು ವಾಕ್ಯವನ್ನ ನಾವು ನೋಡಕ್ಕಾಗ್ತಾ ಇದೆ. ಆದ್ರೆ ಭಗವತ್ಪಾದರೆ ಏನ್ ಮಾಡ್ತಾ ಇದ್ರೆ ಆ ಹೆಸರೇನು ಹಾಕ್ತಾ ಇಲ್ಲ ಇಲ್ಲಿ, ಯಾವ ಗ್ರಂಥ ಅಂತಾನೋ ಯಾರು ಹೇಳಿದ್ರು ಅಂತಾನೋ ಹೇಳ್ತಾ ಇಲ್ಲ, ಆದ್ರೆ ಸಂಪ್ರದಾಯವಿದಂ ವಚನಂ ಅಂತ ಹೇಳ್ತಾ ಇದ್ದಾರೆ. ಸಂಪ್ರದಾಯವಿತ್ ಅಂತ ಹೇಳಿದ್ರೆ ಏನು, ಭಗವತ್ಪಾದರು ಯಾರಾದ್ರೂ ಸಂಪ್ರದಾಯವಿತ್ ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ತುಂಬಾ ಗೌರವ ಇರೋ ಒಂದು ವ್ಯಕ್ತಿಯನ್ನೇ ಅವ್ರು ಹಾಗೆ ಹೇಳ್ತಾರೆ. ಅವರು ವೇದಾಂತ ಸಂಪ್ರದಾಯವನ್ನ ತಿಳ್ಕೊಂಡಿದ್ದವರು ಅಂತ ಅವರು ನಮ್ಗೆ ನಾವು ಅವ್ರನ್ನ ಮನ್ನಣೆ ಮಾಡ್ಬೇಕು ನಾವು ಅಂತ ಅವ್ರು ಹೇಳಿದ್ದನ್ನ ನಾವು ಅಲ್ಲಗಳಿಯಂಗಿಲ್ಲ ನಾವು ಅಂತ ಒಂದು ಭಗವತ್ಪಾದರಿಗೆ ತುಂಬಾ ಗೌರವ ಯಾರ ಮೇಲೆ ಇದೆಯೋ ಅಂತ ಅವ್ರ ವಿಷಯಕ್ಕೇನೆ ಅವ್ರು ಸಂಪ್ರದಾಯವಿತ್ ಅಂತ ಹೆಸರು ಹೇಳೋದು ಅವರು. ಹಾಗಾಗಿ ಈ ಇದೇ ತರನೇ ಇದೇ ಸಂಪ್ರದಾಯವಿತ್ ಅನ್ನೋದನ್ನೇ ಇದೇ ಗೌಡಪಾದರಿಗೆನೆ ಭಗವತ್ಪಾದರು ಎರಡು ಕಡೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಅವ್ರದೇ ಕಾರಿಕೆಯನ್ನ ಎರಡು ಕಾರಿಕೆಗಳನ್ನ ಅಲ್ಲಿ ಉದಾಹರಣೆ ಮಾಡುವಾಗ ಹೇಳಿದ್ದಾರೆ, ಇದೇ ಅಬ್ಜೆಕ್ಟಿವ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸಂಪ್ರದಾಯವಿದ ವಚನಂ ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚ್ಯತೆ ಅಂತ ನೋಡಿ, ಈ ಶ್ಲೋಕ ಈ ಒಂದು ವಾಕ್ಯಕ್ಕೇನೆ ಎಷ್ಟು ಅರ್ಥ ಇದೆ ಅಂತ ಹೇಳಿದ್ರೆ, ನಿಷ್ಪ್ರಪಂಚಂ ಅಂತ ಹೇಳಿದ್ರು, ಪ್ರಪಂಚ ಸಂಬಂಧವೇ ಇಲ್ಲದೇ ಇರೋ ಒಂದು ವಸ್ತು ಇದೆ, ಆ ವಸ್ತುವನ್ನ ನಾವು ಪ್ರಪಂಚ್ಯತೆ ಪ್ರಪಂಚ್ಯತೆ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಅದನ್ನ ವಿಸ್ತಾರವಾಗಿ ಹೇಳೋದು ಅಂತ, ಎಕ್ಸ್ಪೌಂಡಿಂಗ್ ಅಂತ ಹೇಳ್ತೀವಲ್ಲ ಅದು. ಸೊ ಆ ಪ್ರಪಂಚಕ್ಕೆ ಸಂಬಂಧವೇ ಇಲ್ಲದೇ ಇರೋ ಒಂದು ವಸ್ತುವನ್ನ ಹೇಳ್ಬೇಕು, ವಿಸ್ತಾರವಾಗಿ ಹೇಳಿ ತಿಳಿಸ್ಬೇಕು. ಅದ್ರ ಹೇಗ್ ತಿಳಿಸ್ತೀವಿ ನಾವು, ಅದನ್ನ ಅದಕ್ಕೆ ಒಂದು ಕೈಕಾಲು ಕೊಟ್ಟು ಅದಕ್ಕೆ ಏನೇನೋ ಸೇರಿಸಿ ಮಸಾಲೆ ಗಿಸಾಲೆ ಎಲ್ಲ ಹಾಕಿ ಅದನ್ನ ನಾವು ತಿಳಿಸ್ತೀವಿ. ಹಾಗಾದ್ರೆ ಆ ಕೈಕಾಲು ಮಸಾಲೆ ಅದೆಲ್ಲ ಅದಕ್ಕೆ ಇದೆಯಾ ಅಂತ ಹೇಳಿದ್ರೆ ಇಲ್ಲ, ಅದಕ್ಕೆ ಅಧ್ಯಾರೋಪ ಮಾಡ್ತೀವಿ ಮೊದಲು, ಅದಕ್ಕೆ ಕೈಕಾಲುಗಳು ಇಂಥದೆಲ್ಲ ಬಣ್ಣ ಗಿಣ್ಣ ಇದೆಲ್ಲ ಅಧ್ಯಾರೋಪ ಮಾಡಿ ಆಮೇಲೆ ಅದು ಇದೆ ಅಂತ ಒಪ್ಕೊಂಡ ಮೇಲೆ, ಒಬ್ಬನಿಗೆ ಇದೆ ಅಂತ ಒಂದು ಬುದ್ಧಿ ಬಂದ ಮೇಲೆ ಆಮೇಲೆ ಅದ್ರ ಸ್ವರೂಪ ಹೇಳುವಾಗ ಅದೆಲ್ಲ ಇಲ್ಲ ಅಂತ ಅದೆಲ್ಲ ತೆಗೆದಾಕೋದು. ಸೊ ಇದಕ್ಕೆ ಈ ತರ ಒಂದು ಅಧ್ಯಾರೋಪ ಅಪವಾದ ಅನ್ನೋದು ನಮಗೆ ನಮ್ಮ ಒಂದು ದೈನಂದಿನ ಜೀವನದಲ್ಲೇ ಕೂಡ ನಾವು ಅದನ್ನ ಪಾಲನೆ ಮಾಡ್ತೀವಿ, ಅದನ್ನ ನಾವು ಅದನ್ನ ಅಪ್ಲೈ ಮಾಡ್ತೀವಿ ಈ ರೂಲ್ನ. ಆ ರೂಲ್ ಅದು ಗೊತ್ತಿಲ್ಲದೆ ಹೋದ್ರು ಕೂಡ ಈ ರೂಲ್ ಈ ತರ ಒಂದು ರೂಲ್ ಇದೆ ಅದಕ್ಕೆ ಈ ತರ ಹೆಸರು ಅಂತ ಗೊತ್ತಿಲ್ಲದೇನೆ ನಾವು ಇದನ್ನ ಮಾಡ್ತೀವಿ. ನೋಡಿ, ಸಾಮಾನ್ಯವಾಗಿ ನಾವು ತುಂಬಾ ಪ್ರಸಿದ್ಧವಾದ ಎಕ್ಸಾಂಪಲ್ ಯಾವ್ದು ಅಂತ ಹೇಳಿದ್ರೆ, ನಾವು ಈ ಗಣಪತಿ ಹಬ್ಬ ಬರೋ ಸಮಯಕ್ಕೆ ಗಣಪತಿ ಪ್ರತಿಮೆಯನ್ನ ತಗೊಳ್ತೀವಿ, ಅಂಗಡಿ ಹೋಗಿ ಚೌಕಾಸಿ ಮಾಡಿ ತಗೊಳ್ತೀವಿ ಅದನ್ನು ಕೂಡ. ಯಾವ ಕೆಲಸತಿ ಅದನ್ನ ಒಂದು ಚೀಲದಲ್ಲಿ
ಹಾಕೊಂಡ್ ಬರ್ತೀವಿ ನಾವು ತುಂಬಾ ದೂರದಿಂದ ಬರ್ಬೇಕಾದ್ರೆ, ಗಾಡಿಯಲ್ಲಿ ಹಾಕೊಂಡ್ ಬರ್ಬೇಕಾದ್ರೆ ಕೆಲವು ಸತಿ ನಮ್ಗೆ ತಟ್ಟೆಯಲ್ಲಿ ತಗೊಂಡೋಗಿ ಅಲ್ಲಿ ತಟ್ಟೆಯಲ್ಲಿ ಇಟ್ಕೊಂಡು ಬರ್ತಾರೆ ಕೆಲವರು ಅಂಗಡಿಯಿಂದ. ಆದ್ರೆ ಎಲ್ಲಾ ಸತಿನೂ ಅದ್ ಮಾಡಕ್ ಆಗೋಲ್ಲ ಕೆಲವು ಸತಿ. ಹಾಗಾಗಿ ಅಂತ ಒಂದು ವಸ್ತುವನ್ನ ನಾವು ಒಂದು ಒಂದು ಗೊಂಬೆ ಅಂತ, ಅದಕ್ಕೆ ಒಂದು ಒಂದು ಪ್ರತಿಮೆ ಅಂತ ಅಷ್ಟೇ ಬುದ್ಧಿ ಇರುತ್ತೆ ಹಾಗೆ. ಆದ್ರೆ ನಾವು ಆ ಪೂಜೆ ದಿವಸ ನಾವು ಅದನ್ನ ನಾವು ಪ್ರತಿಷ್ಠೆ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ಅದರಲ್ಲಿ ದೇವತಾ ಚೈತನ್ಯವನ್ನ ಅದಕ್ಕೆ ತುಂಬಿ ನಾವೇ ತುಂಬಿ ಅದಕ್ಕೆ ಪೂಜೆ ಅರ್ಚನೆ ನೈವೇದ್ಯ ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ಕೊನೆಯಲ್ಲಿ ಏನ್ ಮಾಡ್ತೀವಿ ಅದನ್ನ ವಿಸರ್ಜನೆಯನ್ನು ಮಾಡ್ತೀವಿ. ಸೊ ಹಾಗಾಗಿ ಆ ಒಂದು ಪ್ರತಿಮೆಯಲ್ಲಿ ದೇವತ್ವವನ್ನ ದೈವತ್ವವನ್ನ ನಾವೇ ತುಂಬಿ ಆಮೇಲೆ ಅದನ್ನ ನಾವು ತೆಗಿತೀವಿ. ಯಾಕಂದ್ರೆ ಅದನ್ನ ವಿಸರ್ಜನೆ ಮಾಡಿದ ಮೇಲೆ ತಿರ್ಗಾ ನಾವು ಪೂಜೆ ಮಾಡೋದಿಲ್ಲ, ಅದನ್ನ ಎಲ್ಲಾದ್ರೂ ತಗೊಂಡೋಗಿ ಬಿಟ್ಬಿಡ್ತೀವಿ ನಾವು ನೀರಲ್ಲಿ ಬಾವಿನಲ್ಲೋ ಕೆರೆನಲ್ಲೋ ತಗೊಂಡೋಗಿ ಬಿಟ್ಬಿಡ್ತೀವಿ. ಅದಾದ್ಮೇಲೆ ಅದರ ಒಂದು ಪೂಜೆ ಅನ್ನೋದು ಇರೋದಿಲ್ಲ. ಹಾಗೆ ಆದ್ರೆ ಈ ಒಂದು ಕ್ರಮವನ್ನ ನಾವು ಲೋಕದಲ್ಲಿ ತುಂಬಾ ನಾವು ಅನುಸರಿಸ್ತೀವಿ, ತುಂಬಾ ಕಡೆ ನಾವು ಇದನ್ನ ಮಾಡ್ತೀವಿ. ಸೊ ಹೀಗಾಗಿ ಈ ಒಂದು ಅಧ್ಯಾರೋಪ ಅಪವಾದ ಅನ್ನೋದು ನಾವು ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ, ಬಟ್ ಈ ತರ ನಮಗೆ ಬೇಕಾದಷ್ಟು ಎಕ್ಸಾಂಪಲ್ಸ್ ನಾವೇ ಚಿಂತನೆ ಮಾಡಿ ನೋಡ್ಕೋಬಹುದು. ಸೊ ಹೀಗೆ ಈ ಒಂದು ಕ್ರಮ ನಮ್ಗೆ ಇದೆ, ಅದನ್ನ ಶಾಸ್ತ್ರದಲ್ಲೂ ಇದೆ ಅನ್ನೋದನ್ನ ಭಗವತ್ಪಾದರು ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಹೀಗೆ ಇಲ್ಲೂ ಕೂಡ ಹೀಗೆ ಭಗವದ್ಗೀತೆಯಲ್ಲಿ ಇದೇ ಶ್ಲೋಕದಲ್ಲೂ ಕೂಡ ಇದನ್ನೇ ಮಾಡಿರೋದು, ಆ ಬ್ರಹ್ಮಕ್ಕೆ ಕೈ ಕಾಲುಗಳು ಯಾವ್ದು ಇಲ್ಲದೆ ಹೋದ್ರು ಕೂಡ ಅದಕ್ಕೆ ಇದನ್ನೆಲ್ಲ ಅದ್ರ ಮೇಲೆ ಆರೋಪ ಮಾಡಿ ಅಂತ ಹೇಳಿದ್ರೆ ಏನು ಅದಕ್ಕೆ ಇಷ್ಟೊಂದು ಕೈ ಕಾಲುಗಳಿದೆ ಅಂತ ಅರ್ಥ ಅಲ್ಲ. ಆದ್ರೆ ಎಲ್ಲೆಲ್ಲಿ ನಾವು ಕೈ ಕಾಲುಗಳಿಂದ ನೋಡ್ತೀವೋ, ಚೈತನ್ಯದ ಒಂದು ಅಭಿವ್ಯಕ್ತಿಯನ್ನ ನೋಡ್ತೀವೋ, ಅಲ್ಲೆಲ್ಲ ಈ ಚೈತನ್ಯ ಇದೆ ಅನ್ನೋದನ್ನ ನಾವು ಇನ್ಫರ್ಮ್ ಮಾಡ್ಕೋಬೇಕು. ಅದನ್ನೇ ವಿಭಾವ್ಯತೆ ಅಂತ ಅವ್ರು ಹೇಳಿದ್ರು. ಸರ್ವತ್ರ ಸರ್ವದೇಹ ಅವಯವತ್ವೇನ ಗಮ್ಯಮಾನಾಹ ಪಾಣಿಪಾದಾದಯ ಜ್ಞೇಯಶಕ್ತಿ ಸದ್ಭಾವ ನಿಮಿತ್ತ ಸರ್ವ ಸ್ವಕಾರ್ಯಾಹ ಇತಿ ಜ್ಞೇಯ ಸದ್ಭಾವೇ ಲಿಂಗಾನಿ ಜ್ಞೇಯಸ್ಯ ಇತಿ ಉಪಚಾರತಃ ಉಚ್ಯತೆ. ಸೊ ನೋಡಿ, ಸರ್ವತ್ರ ಎಲ್ಲೆಲ್ಲೂ ಕೂಡ ಸರ್ವದೇಹ ಅವಯವತ್ವೇನ, ಈ ದೇಹದ ಅವಯವಗಳಿದೆಯಲ್ಲ ಕೈ ಕಾಲುಗಳು ಅಂತ ಇಂಥದ್ದೆಲ್ಲ ಎಲ್ಲೆಲ್ಲಿ ನೋಡ್ತೀವಿ ನಾವು, ಅಲ್ಲಿ ಗಮ್ಯಮಾನಃ ಪಾಣಿಪಾದಾದಯ ಅಲ್ಲಿ ಜ್ಞೇಯ ಶಕ್ತಿ ಸದ್ಭಾವ ನಿಮಿತ್ತ ಸ್ವಕಾರ್ಯಾಹ ಅಂದ್ರೆ ಅಲ್ಲಿ ಒಂದು ಚೈತನ್ಯ ಇಲ್ಲದೇನೆ ಆ ಅವುಗಳೆಲ್ಲ ಕೆಲಸ ಮಾಡಕ್ ಆಗುದಿಲ್ಲ. ಹಾಗಾಗಿ ನಮ್ಗೆ ಅಷ್ಟು ಮಾತ್ರ ಗೊತ್ತು ನಮಗೆ. ಹಾಗಾಗಿ ಅಂತ ಒಂದು ಕಡೆ ನಾವು ಚೈತನ್ಯವನ್ನ ನಾವು ಗುರ್ತು ಮಾಡ್ಕೋಬಹುದು ಸುಲಭವಾಗಿ ಅಂತ. ಸೊ ಹೀಗೆ ಇತಿ ಜ್ಞೇಯ ಸದ್ಭಾವೆ ಜ್ಞೇಯ ಇರು ಜ್ಞೇಯ ಅಂತ ಹೇಳಿದ್ರೆ ಇಲ್ಲಿ ಬ್ರಹ್ಮ, ಆ ಬ್ರಹ್ಮ ಇರುವಿಕೆ, ಬ್ರಹ್ಮದ ಇರುವಿಕೆ, ಆ ಇರುವಿಕೆಗೆ ಲಿಂಗಾನಿ, ಲಿಂಗ ಅಂದ್ರೆ ಗುರುತುಗಳು ಅಂತ. ಇದನ್ನ ನಾವು ಉಪಚಾರತಃ ಉಚ್ಯತೆ, ಆದ್ರೆ ಇದು ಔಪಚಾರಿಕವಾಗಿ ಹೇಳ್ತಾ ಇರೋದೇ ಹೊರತು ನಿಜವಾಗಿಯೂ ಇದಕ್ಕೆ ಬ್ರಹ್ಮಕ್ಕೆ ಇದೆಲ್ಲ ಇಲ್ವೇ ಇಲ್ಲ. ಈ ಗುರುತುಗಳೆಲ್ಲ ಕೊಟ್ಟಿರೋದು ಸುಮ್ಮನೆ ಅದಕ್ಕೆ ಅದು ಇದೆ ಅಂತ ತಿಳ್ಕೊಳಕ್ಕೆ ಅಷ್ಟೇನೆ, ಆ ತಿಳುವಳಿಕೆ ಬಂದ ಮೇಲೆ ನಾವು ಇದನ್ನ ನಾವು ಬಿಟ್ಟು ಬಿಡ್ತೀವಿ. ಹಾಗಾಗಿ ಇವಾಗ ಉಪಲಕ್ಷಣ ಅಂತ ಒಂದು ಹೇಳ್ತಾರಲ್ಲ, ಅದು ಕೂಡ ಇದೇ ಅರ್ಥನೆ. ಶಾಸ್ತ್ರದಲ್ಲಿ ಒಂದು ಒಂದು ಮನೆ ನೋಡಿ, ಸುಲಭವಾಗಿ ನಾವು ನೋಡ್ಕೋಬೇಕಾದ್ರೆ ಒಂದು ಮನೆ ಹುಡುಕ್ತಾ ಇದ್ದಾನೆ ಒಬ್ಬ, ಅದನ್ನ ತೋರಿಸ್ಕೊಡ್ತಾನೆ ಒಬ್ಬ ದೂರದಿಂದ, ಅವನಿಗೆ ನಮ್ಮನ್ನ ಕರ್ಕೊಂಡೋಗಿ ಆ ಮನೆ ಮುಂದೆ ಬಿಡಕ್ಕೆ ಅವನಿಗೆ ಸಾಧ್ಯತೆ ಇಲ್ಲ, ಅವ್ನ್ ಬೇರೆ ಎಲ್ಲ ಹೋಗೋನು. ಆದ್ರೆ ನಾವು ಕೇಳಿದ್ರೆ ಇಂಥ ಅವ್ರ ಮನೆ ಯಾವ್ದಂತ ಕೇಳಿದ್ರೆ ಅವ್ನು ದೂರದಿಂದ ತೋರಿಸ್ತಾನೆ, ನೋಡು ಆ ಮನೆಯಲ್ಲಿ ಆ ಮನೆ ಮಾಡಿ ಮೇಲೆ ಒಂದು ಕಾಗೆ ಕೂತಿದ್ಯಲ್ಲ ಅದೇ ನೀನ್ ಹೋಗ್ಬೇಕಾದ ಮನೆ ಅಂತ ತೋರಿಸ್ತಾನೆ. ನಮ್ಗೆ ಅಷ್ಟು ಮಾತ್ರ ಸಾಕು, ನಮ್ಗೆ ಆ ಗುರ್ತಿದ್ರೆ ಸಾಕು. ಆದ್ರೆ ಆ ಕಾಗೆ ಅನ್ನೋದು ನಾವು ಆ ಮನೆ ಹೋಗಿ ಸೇರೋ ಸಮಯಕ್ಕೆ ಅದು ಅಷ್ಟು ಸಮಯಕ್ಕೆ ಅದು ಹಾರೋಗ್ಬಿಟ್ರು ಪರವಾಗಿಲ್ಲ, ನಮ್ಗೆ ಆ ಮನೆ ಗುರ್ತು ಸಿಕ್ಬಿಡ್ತು ನಮ್ಗೆ. ಆಮೇಲೆ ಆ ಕಾಗೆ ಅನ್ನೋದು ಅಲ್ಲೇ ಇರೋ ವಸ್ತು ಅಲ್ಲ, ಅದು ಅದು ಎಲ್ಲಿಂದ ಬಂದು ಸ್ವಲ್ಪ ಹೊತ್ತು ಕೂತಿದೆ ಅದು, ಆದ್ರೆ ಅದು ಹಾರೋಗ್ಬಿಡುತ್ತೆ, ಅದು ಆ ಮನೆ ಸ್ವರೂಪಕ್ಕೆ ಸೇರಿದೆಲ್ಲ ಅದು. ಆದ್ರೂ ಕೂಡ ಆ ಮನೆಯನ್ನ ಕಂಡುಹಿಡಿಯಕ್ಕೆ ನಮ್ಗೆ ಆ ಗುರ್ತು ಮಾಡಕ್ಕೆ ಆ ಕಾಗೆ ಸಾಕಾಗ್ತಾ ಇತ್ತು, ನಮ್ಗೆ ಸಾಕಾಗಿದೆ. ಅದೇ ತರನೇ ಇಲ್ಲೂ ಕೂಡ ಈ ಬ್ರಹ್ಮ ಇದೆ ಅಂತ ತಿಳ್ಕೊಳಕ್ಕೆ ಅದಕ್ಕೆ ಈ ಕೈಕಾಲುಗಳು ಅಂತೆಲ್ಲ ಹೇಳಿದ್ರಲ್ಲ, ಎಲ್ಲೆಲ್ಲಿ ಕೈಕಾಲುಗಳು ನೋಡ್ತೀವೋ ಅಲ್ಲೆಲ್ಲ ಬ್ರಹ್ಮ ಇದೆ ಅಂತ ಅದನ್ನ ಅಷ್ಟು ಮಾತ್ರ ಹೇಳಕ್ಕೆ ನಮ್ಗೆ ಸಾಕಾಗ್ತಾ ಇದೆ. ಹಾಗಾಗಿ ಈ ಒಂದು ಅಧ್ಯಾರೋಪ ಅನ್ನೋದು ಅಲ್ಲಿ ಬರುತ್ತೆ ನೋಡಿ. ಅಲ್ಲಿ ಕೂಡ ಅವನೇನ್ ಮಾಡಿದಾನೆ, ಕಾಗೆ ಕೂತಿರೋ ಮನೆ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಕಾಗೆ ಅನ್ನೋದನ್ನ ಏನ್ ಮಾಡ್ತಾ ಇದ್ದಾನೆ, ಆ ಮನೆಗೆ ಆರೋಪ ಮಾಡ್ತಾನ ಅವನು, ಮನೆ ಸ್ವರೂಪಕ್ಕೆ ಆರೋಪ ಮಾಡ್ತಾನ ಅವನು. ಆದ್ರೆ ಸ್ವರೂಪದಲ್ಲಿ ಸೇರಿದಲ್ಲ ಅಂತ ಅವನಿಗೂ ಗೊತ್ತು, ಆದ್ರೆ ಮನೆಯನ್ನ ಕಂಡಿಡಿಯಕ್ಕೆ ಇದು ಇದು ಸಾಕು. ಹಾಗಾಗಿ ಆ ಸ್ವರೂಪಕ್ಕೆ ಸೇರಿಲ್ದೆ ಹೋದ್ರು ಕೂಡ ಆ ವಸ್ತುವನ್ನ ಗುರ್ತು ಮಾಡಕ್ಕೆ ಸಾಕಾಗುತ್ತಲ್ವ ಅದು. ಅದೇ ತರನ ಇಲ್ಲೂ ಕೂಡ ಈ ಬ್ರಹ್ಮ ಸ್ವರೂಪಕ್ಕೆ ಸೇರಿಲ್ದೆ ಹೋದ್ರು ಕೂಡ ಎಲ್ಲಾ ಕೈಕಾಲುಗಳು ಇದೆಲ್ಲ ಕೂಡ ಆ ಬ್ರಹ್ಮವನ್ನ ಇದೆ ಅಂತ ತೋರ್ಸಕ್ಕೆ ಇದು ಸಾಕಾಗುತ್ತೆ, ಹಾಗಾಗಿ ಪರ್ಯಾಪ್ತವಾಗುತ್ತೆ. ಹಾಗಾಗಿ ಈ ಒಂದು ಉಪಾಯವನ್ನ ಎಲ್ಲರೂ ಇರೋದೇ ಲೋಕದಲ್ಲಿ ಇರೋ ಉಪಾಯನೇ ಇದು. ಅದಕ್ಕೆ ಶಾಸ್ತ್ರೀಯವಾಗಿ ಒಂದು ಹೆಸರು ಕೊಟ್ಟಿದ್ದಾರೆ ಅಷ್ಟೇನೆ. ನಾವು ಆ ಹೆಸರು ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ, ಆದ್ರೆ ಉದಾಹರಣೆ ಹೇಳಿದ್ರೆ ತಕ್ಷಣ ಅರ್ಥ ಆಗೋಗ್ಬಿಡುತ್ತೆ ಅವ್ರು. ಹಾಗಾಗಿ ಇಲ್ಲಿ ಕೂಡ ಅದೇನು ಮಾಡಿರೋದು. ಸೊ ಹೀಗೆ ಜ್ಞೇಯಸ್ಯ ಇತಿ ಉಪಚಾರತಃ ಉಚ್ಯತೆ ಉಚ್ಯತೆ ತಥಾ ವ್ಯಾಖ್ಯೇಯಂ ಅನ್ಯತೆ. ಸೊ ಹೀಗಾಗಿ ಸರ್ವತಃ ಪಾಣಿಪಾದಂ ತತೆ ಅಂತ ಅಷ್ಟು ಮಾತ್ರ ಹೇಳಿದ್ರಲ್ಲ, ಇಷ್ಟನ್ನು ಇದನ್ನೇ ನಾವು ಬಾಕಿ ಎಲ್ಲದಕ್ಕೂ ಸೇರಿಸ್ಕೋಬೇಕು ಅಂತ ಹೇಳಿದ್ರೆ ಯಾವುದು ಸರ್ವತೋಕ್ಷಿ ಶಿರೋಮುಖಂ, ಸರ್ವತಃ ಅಕ್ಷಿ ಅಂದ್ರೆ ಕಣ್ಣು, ಶಿರಸ್ ಅಂದ್ರೆ ತಲೆ, ಮುಖ ಅಂತ ಹೇಳಿದ್ರೆ ಬಾಯಿ,
ಆಮೇಲೆ ಸರ್ವತಃ ಶ್ರುತಿಮತ್ತೆ, ಶ್ರುತಿಮತ್ತೆ ಅಂದ್ರೆ ಕಿವಿ ಅನ್ನೋದು. ಸೊ ಇದು ಎಲ್ಲೆಲ್ಲಿ ಇದೆಲ್ಲ ಕಾಣಿಸ್ಕೊಳ್ತಾ ಇದೆಯೋ ನಮ್ಗೆ ಅಲ್ಲೆಲ್ಲ ಈ ಚೈತನ್ಯ ಇದೆ ಅಂತ ನಾವು ತಿಳ್ಕೋಬಹುದು ಅಂತ ಹೇಳಿದ್ರು. ಹೀಗೆ ತಥಾ ವ್ಯಾಖ್ಯೇಯಂ ಅನ್ಯತ್, ಸರ್ವತಃ ಪಾಣಿಪಾದಂ ತತೆ ಜ್ಞೇಯಂ, ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಅಕ್ಷೀಣಿ ಶಿರಾಂಸಿ ಮುಖಾನಿ ಚ ಯಸ್ಯ ತತ್ ಸರ್ವತೋಕ್ಷಿ ಶಿರೋಮುಖಂ. ಅಂದ್ರೆ ಎಲ್ಲೆಲ್ಲಿ ನಮಗೆ ಕಣ್ಣು ಕಣ್ಣು ಆಮೇಲೆ ಸಾರಿ ಕಣ್ಣುಗಳು ಆಮೇಲೆ ತಲೆ ಆಮೇಲೆ ಮುಖ, ಮುಖ ಅಂದ್ರೆ ಬಾಯಿ, ಇದೆಲ್ಲ ಕಾಣಿಸ್ಕೊಳ್ತಾ ಇದೆಯೋ ಅದೆಲ್ಲ ಈ ಚೈತನ್ಯ ಸ್ವರೂಪವೇ. ಅದ್ರ ಹಿನ್ನೆಲೆಯಲ್ಲಿ ಇಟ್ಕೊಂಡು ಆ ಕಣ್ಣು ಕೆಲಸ ಮಾಡಕ್ಕೆ, ಆ ತಲೆ ಅನ್ನೋದು ತಲೆ ಅಲ್ಲಾಡಿಸ್ತಾನಲ್ಲ ಇದ ಕೂಡ ನೋಡ್ತೀವಿ, ಆಮೇಲೆ ಮುಖ ಅನ್ನೋದು ಬಾಯಿ, ಬಾಯಿಯಿಂದನೂ ಅವನು ಮಾತಾಡ್ತಾನೆ ಅಥವಾ ಬಾಯಲ್ಲೇನೋ ಹಾಕೊಳ್ತಾನೆ. ಸೊ ಹೀಗಾಗಿ ಇದೆಲ್ಲ ಮಾಡೋದು ಅಂತ ಹೇಳಿದ್ರೆ ಅಲ್ಲಿ ಚೈತನ್ಯ ಇರಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಸರ್ವತಃ ಶ್ರುತಿಮತ್ ಇತಿ, ಶ್ರುತಿ ಹಿ ಶ್ರವಣೇಂದ್ರಿಯಂ ತತ್ ಯಸ್ಯ ತತ್ ಶ್ರುತಿಮತ್. ಸೊ ಈ ಒಂದು ಕಣ್ಣು ಕಿವಿ ಇದೆಲ್ಲ ಎಲ್ಲೆಲ್ಲಿದೆಯೋ ಅದೆಲ್ಲ ಈ ಬ್ರಹ್ಮಕ್ಕೆ ಆರೋಪ ಮಾಡಿ ಆ ಬ್ರಹ್ಮದ ಒಂದು ಇರುವಿಕೆಯನ್ನ ಈ ಮುಖಾಂತರ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ಲೋಕೆ ಪ್ರಾಣಿ ನಿಕಾಯ ಅಂತ ಹೇಳಿದ್ರೇನು, ಲೋಕದಲ್ಲಿ ಪ್ರಾಣಿ ನಿಕಾಯ ಅಂತ ಹೇಳಿದ್ರೆ ಪ್ರಾಣಿ ಶರೀರದಲ್ಲಿ, ನಿಕಾಯ ಅಂದ್ರೆ ಶರೀರಬದ್ಧ ಶರೀರದಲ್ಲಿ ನಾವು ಇದನ್ನೆಲ್ಲ ಕಾಣ್ತೀವಿ. ಸರ್ವಂ ಆವೃತ್ಯ ಸಂವ್ಯಾಪ್ಯ ತಿಷ್ಠತಿ ಸ್ಥಿತಿಂ ಲಭತೆ ಅಂತ. ಸೊ ಹಾಗಾಗಿ ಸರ್ವಂ ಆವೃತ್ಯ ತಿಷ್ಠತಿ ಅಂತ ಶ್ಲೋಕದಲ್ಲಿದೆ. ಏನರ್ಥ ಅಂದ್ರೆ ಈ ಎಲ್ಲಾ ಪ್ರಾಣಿಗಳನ್ನು ಕೂಡ, ಈ ಪ್ರಾಣಿಗಳಿಗೆ ಇರೋ ಇಂದ್ರಿಯಗಳು ಎಲ್ಲವನ್ನೂ ಕೂಡ ಈ ಬ್ರಹ್ಮವು ಆವರಿಸಿ ಅಂತ ಹೇಳಿದ್ರೆ ಅದೆಲ್ಲವನ್ನು ಅದು ಪರ್ವೇಡಿಂಗ್ ಅಂತ ಹೇಳ್ತೀವಲ್ಲ, ಅದು ವ್ಯಾಪಕವಾಗಿ ಅಲ್ಲೆಲ್ಲ ಕೂಡ ಅದು ಬ್ರಹ್ಮವೇ ಇದೆ ಅಲ್ಲಿ. ತಿಷ್ಠತಿ ಸ್ಥಿತಿಂ ಲಭತೆ, ಹಾಗಾಗಿ ಈ ಬ್ರಹ್ಮಕ್ಕೆ ಒಂದು ಸ್ಥಿತಿಯನ್ನ ನಾವಿವಾಗ ಕಲ್ಪನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅದ್ರ ಸ್ಥಿತಿಯಿಂದನೇ ನಾವೆಲ್ಲ ಇದ್ದೀವಿ. ವಾಸ್ತವವಾಗಿ ಆ ಬ್ರಹ್ಮದ ಒಂದು ಅಸ್ತಿತ್ವದಿಂದಲೇ ಈ ಪ್ರಪಂಚವೇ ಸ್ಥಿತವಾಗಿದೆ. ಆದ್ರೆ ಆ ಬ್ರಹ್ಮದ ಅಸ್ತಿತ್ವವನ್ನ ನಾವು ತಿಳ್ಕೊಳ್ಳಕ್ಕೆ ನಾವು ಈ ಪ್ರಪಂಚದ ಮುಖಾಂತರ ಅದನ್ನ ಒಂದು ಅಸ್ತಿತ್ವವನ್ನ ನಾವು ತಿಳ್ಕೋಬೇಕು. ಅವಾಗ ಏನ್ ಮಾಡ್ತಾ ಇದೀವಿ, ಆ ಪ್ರಪಂಚವನ್ನ ಆ ಬ್ರಹ್ಮದ ಮೇಲೆ ಆರೋಪ ಮಾಡಿ ಆ ಬ್ರಹ್ಮದ ಒಂದು ಅಸ್ತಿತ್ವವನ್ನ ನಾವು ತಿಳ್ಕೊಳ್ಳಕ್ ಸಾಧ್ಯವಾಗ್ತಾ ಇದೆ ಅನ್ನೋದನ್ನ ಇಲ್ಲಿ ಅಧ್ಯಾರೋಪ, ಅದಕ್ಕೆ ಅಧ್ಯಾರೋಪ ಅಂತ ಹೇಳಿದ್ರು. ಆಮೇಲೆ ಇವಾಗ ಮುಂದಕ್ಕೆ ಮುಂದಿನ ಶ್ಲೋಕದಲ್ಲಿ ಅವರು ಒಂದು ಮುಖ್ಯವಾದ ಒಂದು ಕೆಲಸ ಮಾಡ್ಬೇಕಾಗಿದೆ. ಈ ಇಂದ್ರಿಯಗಳು ಕಿವಿ ಕಾಲು ಕಣ್ಣು ಇದೆಲ್ಲ ಹೇಳಿದ್ರಲ್ಲ, ಹಾಗಾದ್ರೆ ಬ್ರಹ್ಮ ಹೀಗೆ ಇದೆಯಾ ಅಂತ ಯಾರಿಗಾದ್ರೂ ಒಂದು ಬುದ್ಧಿ ಬಂದ್ಬಿಟ್ರೆ ಅದು ತಪ್ಪು, ಆ ಬುದ್ಧಿ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಮುಂದಿನ ಶ್ಲೋಕ ಬರ್ತಾ ಇದೆ. ಸೊ ಉಪಾಧಿಭೂತ ಪಾಣಿಪಾದಾದಿ ಇಂದ್ರಿಯ ಅಧ್ಯಾರೋಪಣಾತ್ ಜ್ಞೇಯಸ್ಯ ತದ್ವತ್ತಾಶಂಕ ಮಾ ಭೂತ್ ಇತ್ಯೇವಮರ್ಥಂ ಶ್ಲೋಕ ಆರಂಭ. ಸೊ ಹಾಗಾಗಿ ಉಪಾಧಿಯಾಗಿರೋ ಈ ಕಾಲುಗಳು ಇದೆಲ್ಲ ಕಾಲು ಮುಂತಾದೆಲ್ಲ ಹೇಳಿದ್ರಲ್ಲ, ಆ ಇಂದ್ರಿಯಗಳೆಲ್ಲ ಹೇಳಿದ್ರಲ್ಲ, ಅದ ಅಧ್ಯಾರೋಪ ಮಾಡಿದ್ರಲ್ಲ, ಅದು ಜ್ಞೇಯ ಅಂತ ಹೇಳಿದ್ರೆ ಈ ಬ್ರಹ್ಮ, ಅದಕ್ಕೆ ಪರಬ್ರಹ್ಮ ಅದು, ಅದು ಇದೆಲ್ಲ ಉಳ್ಳದ್ದು, ಇದರಿಂದ ಕೈಕಾಲುಗಳೆಲ್ಲ ಉಳ್ಳದ್ದು ಈ ಬ್ರಹ್ಮ ಅಂತ ಯಾರಾದ್ರೂ ತಿಳ್ಕೊಂಡಾರೋ ಆ ತಿಳ್ಕೊ ಆ ತರ ತಿಳಿಬಾರ್ದು ಅನ್ನೋ ಕಾರಣಕ್ಕಾಗಿ ಮುಂದಿನ ಶ್ಲೋಕ ಹೇಳ್ತಾ ಇದ್ದಾರೆ. ಅಲ್ಲಿ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತ ಚ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸರ್ವೇಂದ್ರಿಯ ಗುಣ ಆಭಾಸಂ ಅಂದ್ರೆ ಇಂದ್ರಿಯಗಳು, ಆಮೇಲೆ ಆ ಇಂದ್ರಿಯ ಗುಣಗಳು, ಆ ಇಂದ್ರಿಯ ಗುಣಗಳೆಲ್ಲ ಈ ಬ್ರಹ್ಮಕ್ಕೆ ಇಲ್ಲ ವಾಸ್ತವವಾಗಿ. ಆಭಾಸಂ ಅಂದ್ರೆ ಹೇಳಿದ್ರೇನು, ಬರೀ ತೋರಿಕೆ ಅಷ್ಟೇನೆ. ಆಮೇಲೆ ಸರ್ವೇಂದ್ರಿಯ ವಿವರ್ಜಿತಂ ಆದ್ರೆ ಅದು ವಾಸ್ತವವಾಗಿ ಆ ಇಂದ್ರಿಯಗಳೆಲ್ಲ ಇಲ್ಲದೆ ಇರೋದು ಅದು. ಆಮೇಲೆ ಅಸಕ್ತಂ ಸರ್ವಭೃಚ್ಚೈವ, ಅಸಕ್ತಂ ಅಂತ ಹೇಳಿದ್ರೇನು, ಅದು ಯಾವ ಜೊತೆಗೂ ಅದು ಅಂಟ್ಕೊಂಡಿಲ್ಲ, ಅದು ಯಾವ ಜೊತೆಗೂ ಅದಕ್ಕೆ ಅಟ್ಯಾಚ್ಮೆಂಟ್ ಇಲ್ವೇ ಇಲ್ಲ. ಆಮೇಲೆ ಸರ್ವಭೃಚ್ಚೈವ ಆದ್ರೆ ಅದು ಏನ್ ಮಾಡ್ತಾ ಇದೆ, ಎಲ್ಲದನ್ನು ಅದೇ ಹೊತ್ತಿದೆ, ಅದ್ರ ಮೇಲೇನೆ ಎಲ್ಲ ನಿಂತಿದೆ, ಅದನ್ನ ಅದರ ಆಧಾರ ಮೇಲೆ ಅದೇ ಆಧಾರ ಎಲ್ಲದಕ್ಕೂ ಕೂಡ, ಪ್ರಪಂಚ ಇಡೀ ಪ್ರಪಂಚಕ್ಕೆ ಅದೇ ಆಧಾರ. ಹಾಗಾಗಿ ಅದು ಎಲ್ಲಿ ಯಾವ ಜೊತೆಗೂ ಅಂಟ್ಕೊಂಡಿಲ್ಲ, ಆದ್ರೆ ಅದರ ಒಂದು ಆಧಾರ ಮೇಲೆ ಬಾಕಿ ಇದೆಲ್ಲ ಕೂಡ ನಿಂತ್ಕೊಂಡಿದೆ. ಅದರಿಂದ ಇದು ಎಲ್ಲವನ್ನು ಹೊತ್ತಿದೆ, ಬೃತ್ ಅಂತ ಹೇಳಿದ್ರೆ ಇದೇ ಹೊತ್ಕೊಂಡಿದೆ ಎಲ್ಲದನ್ನು ಅಂತ ಒಂದು ಕಲ್ಪನೆ, ಅದು ಕೂಡ ಕಲ್ಪನೆನೆ. ನಿರ್ಗುಣಂ ಗುಣಭೋಕ್ತೃಚ, ಇದು ನಿರ್ಗುಣ ಸ್ವರೂಪ. ಇದು ನಿರ್ಗುಣ ಅಂದ್ರೆ ಏನರ್ಥ, ಗುಣ ಅಂತ ಹೇಳಿದ್ರೆ ಸತ್ವ ರಜಸ್ ತಮಸ್ ಅಂತ ಮೂರು ಗುಣಗಳು, ಪ್ರಕೃತಿಯ ಗುಣಗಳು, ಅದು ಇಲ್ದೆ ಇರೋದು ಇದು ಈ ವಸ್ತು. ಅದರಿಂದನೇ ನೋಡಿ ಇವಾಗ ಸತ್ವ ರಜಸ್ ತಮಸ್ ಅಂತ ಮೂರು ಗುಣಗಳಿಂದ ಯಾವುದು ಉತ್ಪತ್ತಿ ಆಗಿದೆಯೋ, ಯಾವ ಆ ಗುಣಗಳು ಇಲ್ದೇ ಇರೋ ವಸ್ತು ಯಾವುದು ಇಲ್ವೇ ಇಲ್ಲ ಅನ್ನೋದನ್ನ ಈ ಮೂರು ಲೋಕಗಳಲ್ಲೂ ಕೂಡ ಈ ಕ್ರಿಯೇಟೆಡ್ ಅಂತ ಯಾವ್ದನ್ನ ಹೇಳ್ತೀವೋ, ಕ್ರಿಯೇಷನ್ ಅಂತ ಯಾವ್ದನ್ನ ಹೇಳ್ತೀವೋ, ಅದರಲ್ಲಿ ಪೂರ್ತಿ ಎಲ್ಲ ಕೂಡನು ಈ ಮೂರು ಗುಣಗಳು ಇಲ್ಲದೇ ಇರುತ್ತೆ. ಆ ಮೂರು ಗುಣಗಳು ಇಲ್ಲದೆ ಇರೋ ಒಂದು ವಸ್ತು ಈ ಇಡೀ ಸೃಷ್ಟಿಯಲ್ಲಿ ಯಾವುದೇ ಇಲ್ಲ ಅನ್ನೋದನ್ನ ಇದೇ ಗೀತೆಯಲ್ಲೇ 18ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕದಲ್ಲಿ ಬರುತ್ತೆ. ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಬಿ ಸ್ಯಾತ್ ತ್ರಿಭಿರ್ಗುಣೈಹಿ ಅಂತ ಒಂದು ಶ್ಲೋಕ ಇದೆ, 18ನೇ ಅಧ್ಯಾಯದಲ್ಲಿ ಬರುತ್ತೆ. ಅದು ಅಲ್ಲಿ ಹೇಳುತ್ತೆ ಈ ತರನೇ, ನಾವು ಈ ಮೂರು ಗುಣಗಳು ಮೂರು ಲೋಕಗಳು ಅಂತ ಹೇಳಿದ್ರೆ ಏನು, ಈ ಇಡೀ ಬ್ರಹ್ಮಾಂಡ ಅನ್ನೋದೇ ಕ್ರಿಯೇಟೆಡ್ ಅದು.
ಸೊ ಅದರಲ್ಲಿ ಯಾವುದೇ ಒಂದೇ ಒಂದು ವಸ್ತು ಕೂಡ ಈ ಮೂರು ಗುಣಗಳಿಂದ ಬಿಡಲ್ಪಟ್ಟ ವಸ್ತು ಯಾವುದು ಇಲ್ವೇ ಇಲ್ಲ, ನಿರ್ಗುಣವಾದ ವಸ್ತು ಕ್ರಿಯೇಷನ್ ಅಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಲ್ಲಿ. ಅಷ್ಟು ಒಂದು ವೆರಿ ಸ್ವೀಪಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಮಾಡಿದ್ದಾನೆ. ಹಾಗಾದ್ರೆ ಏನಾಯ್ತು, ಈ ಬ್ರಹ್ಮ ನಿರ್ಗುಣ ಅಂತ ಹೇಳುವಾಗ ಈ ಮೂರು ಗುಣಗಳು ಸಂಬಂಧನೇ ಇಲ್ಲದೆ ಇರೋದು, ಅದು ಕ್ರಿಯೇಷನ್ಗೆ ಆಚೆ ಇರೋದು, ಕ್ರಿಯೇಷನ್ ಅಲ್ಲಿ ಒಳಗಡೆ ಇಲ್ಲ, ಅದು ಕ್ರಿಯೇಷನ್ಗೆ ಆಚೆ ಇರೋದು, ಹಾಗಾಗಿ ನಿರ್ಗುಣಂ. ಆಮೇಲೆ ಗುಣಭೋಕ್ತೃಚ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಗುಣಭೋಕ್ತರು ಅಂತ ಹೇಳಿದ್ರೆ ಅದು ನಿರ್ಗುಣವಾಗಿದ್ದರೂ ಕೂಡ ಅದು ಈ ಲೋಕದಲ್ಲಿ ಈ ಗುಣಗಳ ಒಂದು ಭೋಗವನ್ನ ಅದೇ ಮಾಡ್ತಾ ಇದೆ. ಯಾವ್ದ್ರ ಮುಖಾಂತರ, ಈ ಶರೀರದ ಮುಖಾಂತರ, ಈ ಜನಗಳ ಪ್ರಾಣಿ ಪಕ್ಷಿಗಳ ಶರೀರ ಮುಖಾಂತರ ಅದೇ ಈ ಸುಖ ದುಃಖಗಳನ್ನೆಲ್ಲ ಅನುಭವಿಸ್ತಾ ಇದೆ. ನೋಡಿ, ಈ ಒಂದು ಶ್ಲೋಕದಲ್ಲಿ ಹೇಳಿರೋ ಈ ಒಂದು ಶಬ್ದದಿಂದ ನಾವು ಗೀತಾಚಾರ್ಯ ಯಾರು ಕೃಷ್ಣನಿಗೆ ಅಥವಾ ವೇದವ್ಯಾಸರಿಗೆ ಈ ಜೀವ ಅನ್ನೋದು ಬ್ರಹ್ಮವೇ ಅಂತ ಹೇಳಕ್ಕೆ ಅವ್ರ ಉದ್ದೇಶ ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿಬಹುದು. ಯಾಕೆಂದ್ರೆ ಇಲ್ಲಿ ಹೇಳಿಕ್ ಹೊರಟಿರೋದು ಯಾವುದು, ಬ್ರಹ್ಮವನ್ನ. ಬ್ರಹ್ಮ ಅನ್ನೋದು ಯಾವುದು, ಜ್ಞೇಯಂ ಅಂತ ಹೇಳಿದ್ರು, ಕ್ಷೇತ್ರಜ್ಞ ಅಂತ ಹೇಳಿದ್ರು. ಅದಕ್ಕೆ ನಿರ್ಗುಣ ಅಂತ ಹೇಳಿದ್ರು, ಪರಬ್ರಹ್ಮ ಅಂತಾನು ಹೇಳ್ಬಿಟ್ರು ಅದನ್ನ. ಆದ್ರೆ ಆ ಪರಬ್ರಹ್ಮವೇ ಈ ಗುಣಭೋಕ್ತರು ಅಂತ ಹೇಳುವಾಗ ಈ ಗುಣಗಳನ್ನೆಲ್ಲ ಅಂದ್ರೆ ಈ ಸುಖ ದುಃಖಾದಿಗಳು ಸಂಸಾರವನ್ನ ಯಾರು ಭೋಗ ಮಾಡ್ತಾ ಇದ್ದಾರೋ ಅದೆಲ್ಲ ಕೂಡ ವಾಸ್ತವವಾಗಿ ಬ್ರಹ್ಮವೇ ಈ ರೂಪದಲ್ಲಿ ಔಪಾಧಿಕವಾಗಿ ಭೋಗ ಮಾಡ್ತಾ ಇರೋದು. ಅಂದ್ರೆ ಏನಾಯ್ತು, ಜೀವರುಗಳಾಗಿ ಯಾರ್ಯಾರು ಕಾಣಿಸ್ಕೊಳ್ತಾ ಇದ್ದೀವೋ ನಾವೆಲ್ಲ ಕೂಡ ವಾಸ್ತವವಾಗಿ ಬ್ರಹ್ಮವೇ ಅನ್ನೋದನ್ನ ಇವನೇ ಮುಂಚೆನೆ ಹೇಳ್ಬಿಟ್ಟಿದ್ದಾನೆ. ಯಾವುದು ಎರಡನೇ ಶ್ಲೋಕದಲ್ಲಿ ಹೇಳ್ಬಿಟ್ಟಿದ್ದಾನೆ, ಕ್ಷೇತ್ರಜ್ಞ ಅನ್ನೋದು ಎಲ್ಲೆಲ್ಲಿ ಯಾವ್ಯಾವ ಶರೀರದಲ್ಲಿ ಕ್ಷೇತ್ರಜ್ಞ ಅಂತ ಇದೆಯೋ ಅದೆಲ್ಲ ಕೂಡ ನಾನೇ ಅಂತ ಹೇಳ್ಬಿಟ್ಟಿದ್ದಾನೆ. ಇವಾಗ ಇನ್ನು ಮುಂದಕ್ಕೆ ಬಂದ್ಬಿಟ್ಟು ಏನ್ ಹೇಳ್ತಾ ಇದ್ದಾನೆ ನೋಡಿ, ಇನ್ನೂ ಸ್ಪಷ್ಟವಾಗಿದೆ. ಇದು ಗುಣಭೋಕ್ತವಾಗಿರೋದು ಕೂಡ ನಾನೇ ಅಂತ ಅವನು ಹೇಳ್ತಾ ಇದ್ದಾನೆ ಅಂತ ಇಲ್ಲಿ ಭಗವತ್ಪಾದರು ತೋರಿಸ್ತಾರೆ ಅದನ್ನ. ನಾವಿವಾಗ ಭಾಷ್ಯವನ್ನ ನೋಡೋಣ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವಾಣಿ ಚ ತಾನಿ ಇಂದ್ರಿಯಾಣಿ ಶ್ರೋತ್ರಾದೀನಿ ಬುದ್ಧೀಂದ್ರಿಯ ಕರ್ಮೇಂದ್ರಿಯಾಖ್ಯಾನಿ ಅಂತಃಕರಣೆ ಚ ಬುದ್ಧಿ ಮನಸಿ ಜ್ಞೇಯೋಪಾಧಿತ್ವಸ್ಯ ತುಲ್ಯತ್ವಾತ್ ಸರ್ವೇಂದ್ರಿಯ ಗ್ರಹಣೇನ ಗೃಹ್ಯಂತೆ. ಸರ್ವೇಂದ್ರಿಯ ಅಂತ ಹೇಳುವಾಗ ಇಂದ್ರಿಯ ಅನ್ನೋದು ನಮಗೆ 10 ಇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಅಂತ ಗೊತ್ತು. ಇದನ್ನ ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಅಂತಃಕರಣ ಅಂತ ಒಂದು ಹೇಳಿದ್ರೆ ಕರಣ ಅಂತ ಶಬ್ದ ಇಂದ್ರಿಯಕ್ಕೆ ಉಪಯೋಗಿಸ್ತಾರೆ. ಹಾಗಾಗಿ ಅಂತಃಕರಣ ಅಂತ ಯಾವುದು ಬುದ್ಧಿ ಮನಸ್ಸು ಅಂತ ಹೇಳ್ತೀವೋ ಅದು ಕೂಡ ಈ ಸರ್ವೇಂದ್ರಿಯ ಅನ್ನೋದ್ರಲ್ಲಿ ಸೇರ್ಕೊಳ್ಳುತ್ತೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಸರ್ವೇಂದ್ರಿಯ ಗುಣಾಭಾಸಂ, ಇವಾಗ ಸರ್ವಾಣಿ ಚ ತಾನಿ ಇಂದ್ರಿಯಾಣಿ, ಯಾವುದು ಎಲ್ಲಾ ಇಂದ್ರಿಯಗಳು ಯಾವುದು, ಶ್ರೋತ್ರಾದೀನಿ, ಆಮೇಲೆ ಬುದ್ಧಿ ಇಂದ್ರಿಯ ಕರ್ಮೇಂದ್ರಿಯಾಖ್ಯಾನಿ ಅವರೇ ಹೇಳ್ತಾ ಇದಾರೆ. ಬುದ್ಧಿ ಇಂದ್ರಿಯ ಅಂದ್ರೆ ಜ್ಞಾನೇಂದ್ರಿಯ ಅಂತ, ಕರ್ಮೇಂದ್ರಿಯ ಸ್ಪಷ್ಟವಾಗಿದೆ, ಅಂತಃಕರಣೇಚ್ಚ ಅದ್ಯಾವುದು ಅಂತಃಕರಣ ಅನ್ನೋದು ಬುದ್ಧಿ ಮನಸ್ಸಿ ಅಂತ ಹೇಳಿದ್ರು, ಅದರಲ್ಲಿ ಅಹಂಕಾರ ಚಿತ್ತ ಅನ್ನೋದನ್ನ ನಾವು ಸೇರಿಸ್ಕೋಬಹುದು. ಆಮೇಲೆ ಜ್ಞೇಯೋಪಾಧಿತ್ವಸ್ಯ ತುಲ್ಯತ್ವಾತ್, ಯಾಕಂದ್ರೆ ಇದು ಜ್ಞೇಯೋಪಾಧಿ ಜ್ಞೇಯದ ಉಪಾಧಿ ಅಂತ ಹೇಳಿದ್ರೆ ಏನು, ಜ್ಞೇಯ ಅಂದ್ರೆ ಬ್ರಹ್ಮ, ಜ್ಞೇಯ ಬ್ರಹ್ಮ, ಅದರ ಉಪಾಧಿ ಅಂತ ಯಾವುದು, ಹಿಂದಿನ ಶ್ಲೋಕದಲ್ಲಿ ಕಣ್ಣು ಕಿವಿ ತಲೆ ತಲ ಹೇಳಿದ್ರಲ್ಲ ಅದಕ್ಕೆ ಸಮನವಾಗಿ ಇರೋದು ಯಾವುದು, ಈ ಮನಸ್ಸು ಬುದ್ಧಿ, ಅದು ಕೂಡ ನಾವು ಸೇರಿಸ್ಕೋಬೇಕಿಲ್ಲಿ. ಯಾಕಂದ್ರೆ ಇಲ್ಲಿ ಸರ್ವೇಂದ್ರಿಯ ಅಂತ ಸೇರಿಸಿರೋದ್ರಿಂದ ನಾವು ಅದನ್ನು ಇಲ್ಲಿ ಸೇರಿಸೋಣ. ಅಲ್ಲಿ ಸ್ಪಷ್ಟವಾಗಿ ಹೇಳದೆ ಹೋದ್ರು ಕೂಡ ಇದನ್ನ ನಾವು ಸೇರಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಸರ್ವೇಂದ್ರಿಯ ಗ್ರಹಣೇನ ದೃಶ್ಯಂತೆ ಅಪಿಚ ಅಂತಃಕರಣೋಪಾಧಿ ದ್ವಾರೇಣೈವ ಶ್ರೋತ್ರಾದೀನಾಮಪಿ ಉಪಾಧಿತ್ವಂ ಇತ್ಯತಃ ಅಂತಃಕರಣ ಬಹಿಷ್ಕರಣೋಪಾಧಿ ಭೂತೈಹಿ ಸರ್ವೇಂದ್ರಿಯ ಗುಣೈಹಿ ಅಧ್ಯವಸಾಯ ಸಂಕಲ್ಪ ಶ್ರವಣ ವಚನಾದಿಭಿಹಿ ಅವಭಾಸತೆ ಇತಿ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವ್ಯಾಪಾರೈಹಿ ವ್ಯಾಪೃತಮಿವ ತತ್ ಜ್ಞೇಯಂ ಇತ್ಯರ್ಥ. ಅದಕ್ಕೆ ಒಂದು ಶ್ರುತಿ ಹೇಳ್ತಾ ಇದ್ದಾರೆ, ಧ್ಯಾಯತೀವ ಲೇಲಾಯತೀವ ಇತಿ ಶ್ರುತೇ. ಈ ಒಂದು ದೊಡ್ಡ ವಾಕ್ಯಕ್ಕೆ ಹೀಗೆ ಅರ್ಥ ಇರುತ್ತೆ. ಆಮೇಲೆ ಮುಂದಕ್ಕೆ ಅಂತಃಕರಣ ಉಪಾಧಿ ದ್ವಾರೇಣೈವ ಶ್ರೋತ್ರಾದೀನಾಮಪಿ ಉಪಾಧಿತ್ವಂ, ಅಂದ್ರೆ ಶ್ರೋತ್ರ ಅಂದ್ರೆ ಕಿವಿ, ಆಧಿಪತ್ಯದಿಂದ ಎಲ್ಲ ಬಾಕಿ ಎಲ್ಲ ಇಂದ್ರಿಯಗಳು ತಗೋಬೇಕು, ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಎಲ್ಲವೂ ತಗೋಬೇಕು. ಆದ್ರೆ ಆ ಇಂದ್ರಿಯಗಳೆಲ್ಲ ಕೂಡ ಹೇಗೆ ಅದು ಉಪಾಧಿ ಆಗುತ್ತೆ ಬ್ರಹ್ಮಕ್ಕೆ ಅಂತ ಕೇಳಿದ್ರೆ, ಈ ಒಂದು ಅಂತಃಕರಣ ಉಪಾಧಿ ಮುಖಾಂತರವೇ ಪ್ರಯೋಜನವಾಗುತ್ತೆ. ಯಾಕಂದ್ರೆ ಈ ಅಂತಃಕರಣ ಅನ್ನೋದು ಯಾವುದು ಮನಸ್ಸು ಅನ್ನೋದಿದೆಯಲ್ಲ, ಅದು ಕೆಲಸ ಮಾಡದೆ ಹೋದ್ರೆ ಈ ಒಂದು ಇಂದ್ರಿಯಗಳು ಕೂಡ ಯಾವುದು ಕೆಲಸ ಮಾಡಕ್ ಆಗುದಿಲ್ಲ. ಹಾಗಾಗಿ ಆ ಇಂದ್ರಿಯಗಳು ತಮ್ಮ ಕೆಲಸವನ್ನ ಮಾಡಿ ಆಯಾ ಒಂದು ವಿಷಯವನ್ನ ಈ ಜೀವ ಅಂತ ಒಬ್ಬ ಇದನ್ನೆಲ್ಲ ಅವನಿಗೆ ತಂದು ಕೊಡ್ಬೇಕು ಅಂತ ಹೇಳಿದ್ರೆ, ಆ ವಿಷಯದ ಅರಿವನ್ನ ತಂದು ಕೊಡ್ಬೇಕು ಅಂತ ಹೇಳಿದ್ರೆ, ಈ ಅಂತಃಕರಣ ಅನ್ನೋದು ಮೊದಲೇ ಅದನ್ನ ಇರ್ಬೇಕು ಒಳಗಡೆ, ಅದು ಕೆಲಸ ಮಾಡ್ಬೇಕು. ಆ ಅಂತಃಕರಣದಿಂದಾನೇ ಒಬ್ಬ ಸಂಕಲ್ಪ ಮಾಡ್ಕೊಂಡು ಈ ವಸ್ತುವನ್ನ ನಾನು ತಿಳಿತೀನಿ, ಈ ವಸ್ತು ನಾನು ನೋಡ್ತೀನಿ, ನೋಡಿ ತಿಳಿತೀನಿ, ಕೇಳಿ ತಿಳಿತೀನಿ, ಅಥವಾ ರುಚಿ ನೋಡಿ ತಿಳಿತೀನಿ ಅಂತ ಏನೇನು ಸಂಕಲ್ಪ ಅವನು ಮಾಡ್ಕೊಳ್ತಾನೆ, ಅದು ಸಂಕಲ್ಪ ಅನ್ನೋದು ಮನಸ್ಸಿಗೆ ಸೇರಿದ್ದು, ಹಾಗಾಗಿ ಬುದ್ಧಿಗೆ ಸೇರಿದ್ದು, ಹೀಗೆ ಮಾಡ್ತೀನಿ ಅಂತ. ಹಾಗಾಗಿ ಇದು ಈ ಒಂದು ಫಸ್ಟ್ ಈ ಕಮ್ಯಾಂಡಿಂಗ್ ಸ್ಟೇಜ್ ಇರುತ್ತೆ. ಆಮೇಲೆ ಇಂದ್ರಿಯಗಳು ವ್ಯಾಪಾರ ಮಾಡುತ್ತವೆ, ಆ ವಸ್ತುಗಳ ಜೊತೆ ಒಂದು ಸಂಪರ್ಕ ಮಾಡುತ್ತವೆ. ಆಮೇಲೆ ಆ ವಸ್ತುಗಳಿಂದ
ಅವುಗಳು ಒಂದೊಂದು ಇನ್ಫಾರ್ಮೇಶನ್ ತಗೊಂಡು ಈ ಜೀವನಿಗೆ ಮನಸ್ಸಿಗೆ ತಂದುಕೊಡುತ್ತೆ, ಮನಸ್ಸು ಅದನ್ನ ಪ್ರೋಸೆಸ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಇಷ್ಟು ವಿಷಯನೂ ಇದೆ ಇದರಲ್ಲಿ. ಅದರಿಂದ ಅಂತಃಕರಣ ಉಪಾಧಿ ಅನ್ನೋದನ್ನ ನಾವು ಬಿಡಂಗಿಲ್ಲ ಅನ್ನೋಕ್ಕಾಗಿ ಹೇಳ್ತಾ ಇದ್ದಾರೆ. ಅಂತಃಕರಣ ಉಪಾಧಿ ದ್ವಾರೇಣೈವ ಶ್ರೋತ್ರಾದೀನಾಮಪಿ ಉಪಾಧಿತ್ವಂ ಇತ್ಯತಃ ಅಂತಃಕರಣ ಬಹಿಷ್ಕರಣೋಪಾಧಿ ಭೂತೈ ಸರ್ವೇಂದ್ರಿಯ ಗುಣೈ ಅಧ್ಯವಸಾಯ ಸಂಕಲ್ಪ ಶ್ರವಣ ವಚನಾದಿಭಿ. ಹಾಗಾಗಿ ಏನಾಯ್ತು, ಸರ್ವೇಂದ್ರಿಯ ಗುಣ ಅಭಾಸಂ ಅಂತ ಹೇಳಿದ್ರಲ್ಲ, ಅಲ್ಲಿ ಆ ಸರ್ವೇಂದ್ರಿಯ ಗುಣಗಳು ಅಂದ್ರೆ ಏನು ಅಂತ ಹೇಳಿದ್ರೆ, ಆ ಗುಣಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಧ್ಯವಸಾಯ ಅಂತ ಹೇಳಿದ್ರೆ ಏನು, ತೀರ್ಮಾನ ಮಾಡ್ಕೊಡೋದು, ಇದು ಡಿಟರ್ಮಿನಿಂಗ್ ಫ್ಯಾಕಲ್ಟಿ ಅಂತ ಹೇಳ್ತೀವಲ್ಲ, ಬುದ್ಧಿಗೆ ಸೇರಿದ್ದು. ಸಂಕಲ್ಪ ಅನ್ನೋದು ಮನಸ್ಸಿಗೆ ಸೇರಿದ್ದು. ಶ್ರವಣ ವಚನ ಅಂತ ಹೇಳೋದು, ಶ್ರವಣ ಅನ್ನೋದು ಕಿವಿಗೆ ಸೇರಿದ್ದು, ವಚನ ಅಂತ ಹೇಳೋದು ಬಾಯಿಗೆ. ಅದಕ್ಕೆ ಶ್ರವಣ ಅಂತ ಒಂದು ಜ್ಞಾನೇಂದ್ರಿಯಕ್ಕೆ ಒಂದು ಎಕ್ಸಾಂಪಲ್ ಕೊಟ್ರು, ವಚನ ಅನ್ನೋದು ಕರ್ಮೇಂದ್ರಿಯಕ್ಕೆ ಒಂದು ಎಕ್ಸಾಂಪಲ್ ಕೊಟ್ರು. ಆದಿ ಪದದಿಂದ ನಾವು ಬಾಕಿ ಎಲ್ಲವನ್ನು ಸೇರಿಸ್ಕೋಬೇಕು. ಎಲ್ಲದಕ್ಕೂ ಅದಕ್ಕೆ ಅದಕ್ಕೆ ಒಂದೊಂದು ಫಂಕ್ಷನ್ ಇದೆಯಲ್ಲ. ಅದು ಕಣ್ಣಿಂದ ನೋಡೋದು ಅನ್ನೋದು, ಮೂಗಿಂದ ವಾಸನೆಯನ್ನ ನಾವು ಹಿಡಿಯೋದು ಅನ್ನೋದು, ಹೀಗೆ ಶಬ್ದ ಸ್ಪರ್ಶದಿಂದ ಒಂದು ವಸ್ತು ತಣ್ಣಗಿದೆಯೋ ಅಥವಾ ಬಿಸಿಯಾಗಿದೆಯೋ ಅಥವಾ ಗಟ್ಟಿಗಿದೆಯೋ ಸಾಫ್ಟ್ ಆಗಿದೆಯೋ ಅಂತ ಅಂತದ್ದೆಲ್ಲ ತಿಳ್ಕೊಳ್ಳೋದು. ಸೊ ಅದೆಲ್ಲ ನಾವು ಸೇರಿಸ್ಕೋಬೇಕು. ಅವಭಾಸತೆ, ಹಾಗಾಗಿ ಈ ಗುಣಗಳಿಂದ ಈ ಒಂದು ಜ್ಞೇಯ ಅಂದ್ರೆ ಈ ಬ್ರಹ್ಮ ಕಾಣಿಸ್ಕೊಳ್ತಾ ಇದೆ, ಅಂದ್ರೆ ಶರೀರದ ಮುಖಾಂತರ ಕಾಣಿಸ್ಕೊಳ್ತಾ ಇದೆ. ಇದು ಸರ್ವೇಂದ್ರಿಯ ಗುಣ ಆಭಾಸಂ ಸರ್ವೇಂದ್ರಿಯ ವ್ಯಾಪಾರೈಹಿ ವ್ಯಾಪೃತಮಿವ ತತ್ ಜ್ಞೇಯಂ ಇತ್ಯರ್ಥ. ಹಾಗಾಗಿ ಎಲ್ಲಾ ಇಂದ್ರಿಯಗಳ ಒಂದು ವ್ಯಾಪಾರದಿಂದ ವ್ಯಾಪಾರಗಳೆಲ್ಲ ಇದು ಮಾಡ್ತಾ ಇರೋ ರೀತಿಯಲ್ಲಿ ಹಾಗೆ ಕಾಣಿಸ್ಕೊಳ್ತಾ ಇದೆ ಇತ್ಯರ್ಥ. ವ್ಯಾಪೃತಮಿವ ಅದಕ್ಕೆ ಹೇಳ್ತಾ ಇದ್ದಾರೆ, ಇವ ಅಂತ ಒಂದು ಹಾಕ್ತಾ ಇದ್ದಾರೆ. ಆಕ್ಚುಲಿ ಬ್ರಹ್ಮ ಯಾವುದು ಯಾವುದೇ ಒಂದು ವ್ಯಾಪಾರವು ಅದು ಮಾಡ್ತಾ ಇಲ್ಲ, ಅದು ಚೈತನ್ಯ ಸ್ವರೂಪವಾಗಿ ಮಾತ್ರ ಇದೆ ಅಷ್ಟೇನೆ ಒಳಗಡೆ. ಆದ್ರೆ ಈ ಇಂದ್ರಿಯಗಳಿಗೆ ಮನಸ್ಸಿಗೆ ಬುದ್ಧಿಗೆ ಪ್ರಾಣಕ್ಕೆ ಇದಕ್ಕೆಲ್ಲ ಆ ಬ್ರಹ್ಮದ ಒಂದು ಚೈತನ್ಯದ ಹತ್ತಿರದ ಇರೋದ್ರಿಂದ ಇವುಗಳಿಗೆಲ್ಲ ಅದರ ಒಂದು ಚೈತನ್ಯ ಒಂದು ಸಿಗುತ್ತೆ. ಇದಕ್ಕೆ ಬಾರೋಡ್ ಕಾನ್ಶಿಯಸ್ನೆಸ್, ಬಾರೋಡ್ ಸೆನ್ಶಿಯನ್ಸ್ ಸಿಗುತ್ತೆ. ಇದಕ್ಕೆ ಸಿಕ್ಕಿದಾಗ ಇವುಗಳೆಲ್ಲ ಇವುಗಳ ಕೆಲಸವನ್ನು ಮಾಡುತ್ತೆ ಅಂತ. ಹಾಗಾಗಿ ಸರ್ವೇಂದ್ರಿಯ ವಿವರ್ಜಿತ ಧ್ಯಾಯತೀವ ಲೇಲಾಯತೀವ ಅಂತ ಒಂದು ಶ್ಲೋಕ ಒಂದು ಶ್ರುತಿಯನ್ನು ಹೇಳ್ತಾ ಇದ್ದಾರೆ. ಅದಕ್ಕೇನರ್ಥ ಅಂತ ಹೇಳಿದ್ರೆ, ಧ್ಯಾಯತೀವ ಅಂತ ಹೇಳಿದ್ರೆ ಏನು, ಧ್ಯಾನ ಮಾಡೋದು ಅಂತ. ಲೇಲಾಯತೀವ ಅಂತ ಹೇಳಿದ್ರೆ ಏನು, ವಿಕ್ಷಿಪ್ತವಾಗಿರೋದು ಅಂತ. ಈ ಮನಸ್ಸು ಅನ್ನೋದು ಇದೆಯಲ್ಲ, ಅದಕ್ಕೆ ನಾವು ಅದರ ಒಂದು ಅದನ್ನ ನಾವು ಕಂಟ್ರೋಲ್ ತರಬೇಕು ಅಂತ ಹೇಳಿದ್ರೆ ಅದನ್ನ ನಾವು ಏನ್ ಮಾಡ್ತೀವಿ, ಎಫರ್ಟ್ ಹಾಕಿ ನಾವು ಅದನ್ನ ನಿಗ್ರಹ ಮಾಡ್ತೀವಿ. ನಿಗ್ರಹ ಮಾಡಿದಾಗ ಅದು ಧ್ಯಾನ ಮಾಡುತ್ತೆ ಅಂತ ನಾವು ಹೇಳ್ತೀವಿ. ಆದ್ರೆ ಧ್ಯಾನ ಇವನ್ ಧ್ಯಾನ ಮಾಡ್ತಾ ಇದ್ದಾನೆ ಅಂತ ಒಬ್ಬನ ನೋಡಿ ಹೇಳುವಾಗ ಅಲ್ಲಿ ಧ್ಯಾನ ಅಂತ ಒಂದು ಕ್ರಿಯೆ ಎಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂತಃಕರಣದಲ್ಲಿ ಮಾತ್ರನೇ ಆಗ್ತಾ ಇರೋದು. ಆದ್ರೆ ಇವನು ಅಂತ ಹೇಳುವಾಗ ಏನ್ ಮಾಡ್ತಾ ಇದ್ದಾರೆ, ಈ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಆ ವ್ಯಕ್ತಿ ಅನ್ನೋದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆತ್ಮ ಆತಂಕ ಹೋಗುತ್ತೆ ಅದ ಅರ್ಥ. ಆದ್ರೆ ಇಲ್ಲಿ ಆಕ್ಚುಲಿ ಆತ್ಮನಿಗೆ ಏನು ಅಲ್ಲಿ ಆತ್ಮ ಏನು ಧ್ಯಾನ ಮಾಡ್ತಾ ಇಲ್ಲ, ಈ ಧ್ಯಾನ ಮಾಡೋದು ಮತ್ತು ವಿಕ್ಷೇಪವಾಗಿದೆ, ನನ್ನ ಮನಸ್ಸು ಸ್ವಲ್ಪ ವಿಕ್ಷಿಪ್ತವಾಗಿದೆ, ಅದಕ್ಕೆ ಒಂದು ತುಂಬಾ ಅದಕ್ಕೆ ಒಂದು ಡಿಸ್ಟ್ರಾಕ್ಷನ್ ತುಂಬಾ ಇದೆ ಅಂತೆಲ್ಲ ಹೇಳುವಾಗ ಅದು ಮನಸ್ಸಿಗೆನೆ ಹೇಳ್ತೀವಿ ಹೊರತು ಆತ್ಮನಿಗಿಲ್ಲ ಅದು. ಹಾಗಾಗಿ ಆತ್ಮನಿಗೆ ಧ್ಯಾನನೂ ಇಲ್ಲ, ವಿಕ್ಷೇಪನೂ ಇಲ್ಲ, ಇದೆರಡು ಕೂಡ ಅಂತಃಕರಣಕ್ಕೇನೆ ಇರೋದು. ಅದಕ್ಕಾಗಿ ಭಗವತ್ಪಾದರು ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಶ್ರುತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದೆರಡು ಮನಸ್ಸಿಗೆ ಸಂಬಂಧಪಟ್ಟಿದೆ ಇದು. ಆದ್ರೆ ಇದೆಲ್ಲ ಕೂಡ ಒಂದು ವ್ಯಕ್ತಿಯಲ್ಲಿ ಇರೋದನ್ನ ನಾವು ನೋಡ್ತೀವಿ. ಹಾಗಾಗಿ ಆದ್ರೆ ಇದೆಲ್ಲ ವಾಸ್ತವವಾಗಿ ಆತ್ಮನಿಗೆ ಸೇರಿದ್ದಲ್ಲ ಇದು. ಅದಕ್ಕಾಗಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ವ್ಯಾಪೃತಂ ಇವ ತತ್ ಜ್ಞೇಯಂ ಇತ್ಯರ್ಥ. ಈ ಜ್ಞೇಯವಾದ ಒಂದು ಬ್ರಹ್ಮ ಇದೆಯಲ್ಲ, ಅದು ಈ ವ್ಯಾಪಾರಗಳೆಲ್ಲ ಮಾಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ, ವಾಸ್ತವವಾಗಿ ಅದೇನು ವ್ಯಾಪಾರ ಮಾಡ್ತಾ ಇಲ್ಲ ಅಂತ ಇದಕ್ಕೆ ಈ ವಾಕ್ಯಕ್ಕೆ ಅರ್ಥ. ಕಸ್ಮಾತ್ ಪುನಃ ಕಾರಣಾತ್ ನ ವ್ಯಾಪೃತಮೇವ ಇತಿ ಗೃಹ್ಯತೆ ಇತ್ಯತಃ. ಇವಾಗ ಸರಿ, ಹಾಗಾದ್ರೆ ನಮ್ಗೆ ಈ ಈ ಆತ್ಮ ಈ ಚೈತನ್ಯ ಇದಾನಲ್ಲ, ಅವನೇನೆ ಇದೆಲ್ಲ ಮಾಡ್ತಾ ಇರೋ ತರ ನಮ್ಗೆ ಕಾಣಿಸ್ತಾ ಇದೆಯಲ್ಲ, ಹೇಗೆ ಯಾತಿಕದು ಅಂತ ಇವರೇ ಒಂದು ಪ್ರಶ್ನೆ ಹಾಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ. ಯಾಕಂದ್ರೆ ನಮ್ಗೆ ಆಗ್ತಾನೆ ಅನ್ಸ್ತಾ ಇದೆ, ಒಂದು ಕಟ್ಟಿಗೆ ಸುಮ್ನೆ ಬಿದ್ದಿದೆ ಅದು, ಅದಕ್ಕೆ ಏನು ವ್ಯಾಪಾರ ಇಲ್ಲ. ಆದ್ರೆ ಇವನು ಒಂದು ವ್ಯಕ್ತಿ ಒಂದು ಅಥವಾ ಒಂದು ಪ್ರಾಣಿ, ಅದರಲ್ಲಿ ನಾವು ಇಂಥ ಚಟುವಟಿಕೆಗಳನ್ನು ನೋಡ್ತೀವಿ. ಹಾಗಿರುವಾಗ ನೀವು ಬ್ರಹ್ಮ ಏನು ಮಾಡ್ತಾನೋ ಇಲ್ಲ ಅಂತ ಹೇಳ್ತೀರಲ್ಲ, ಹಾಗಿರುವಾಗ ನಮ್ಗೆ ಇದೆಲ್ಲ ಮಾಡ್ತಾ ಇರೋ ತರ ಕಾಣಿಸ್ತಾ ಇದೆ ಇದು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ. ಕಸ್ಮಾತ್ ಪುನಃ ಕಾರಣಾತ್ ನ ವ್ಯಾಪೃತಮೇವ, ಅದು ಯಾವ ವ್ಯಾಪಾರನು ಮಾಡ್ತಾ ಇಲ್ಲ ಅನ್ನೋದನ್ನ ನೀವು ಯಾವ ಕಾರಣದಿಂದ ಹೇಳ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಈ ಶ್ಲೋಕವನ್ನೇ ಅವರು ಪ್ರಮಾಣವಾಗಿ ತೋರಿಸ್ತಾ ಇದ್ದಾರೆ. ಸರ್ವೇಂದ್ರಿಯ ವಿವರ್ಜಿತಂ ಸರ್ವಕರಣ ರಹಿತಂ ಇತ್ಯರ್ಥ. ನೋಡು, ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಸ್ಪಷ್ಟವಾಗಿ, ಈ ಜ್ಞೇಯ ಅಂತ ಯಾವ ಚೈತನ್ಯ ಅಂತ ಪರಬ್ರಹ್ಮ ಅಂತ ಹೇಳಿದ್ನೋ, ಅದಕ್ಕೆ ಕಣ್ಣು ಕಿವಿ ಕಾಲುಗಳೆಲ್ಲ ಅಧ್ಯಾರೋಪ ಮಾಡಿದ್ನೋ ಹಿಂದಿನ ಶ್ಲೋಕದಲ್ಲಿ, ಅದು ಈ ಯಾವ ಇಂದ್ರಿಯಗಳು ಇಲ್ಲದೆ ಇರೋದು ಅದು ಅಂತ ಹೇಳ್ತಾ ಇದ್ದಾನೆ. ಅವಾಗ ಏನಾಯ್ತು, ನ್ಯಾಚುರಲಿ ಅದಕ್ಕೆ ಯಾವ ಇಂದ್ರಿಯಗಳು ಇಲ್ಲದೆ ಇರೋದ್ರಿಂದ ಅದು ಏನ್ ವ್ಯಾಪಾರ ಮಾಡ್ತಾ ಇಲ್ಲ. ಹಾಗಾಗಿ
ಹಾಗಾದ್ರೆ ಒಂದು ಕ್ವೆಶನ್ ಬರುತ್ತೆ, ಇದು ಇಂದ್ರಿಯಗಳೆಲ್ಲ ಮತ್ತೆ ಎಲ್ಲಿಂದ ಬಂತು, ಯಾರಿಗೆ ಬಂತು ಅಂತ ಕೇಳಿದ್ರೆ, ಇದಕ್ಕೆ ನಾವು ಅಧ್ಯಾಸದಿಂದ ಆಮೇಲೆ ಹೇಳ್ಬೇಕು. ಪ್ರಕೃತಿ ಇದನ್ನೆಲ್ಲ ಉಂಟು ಮಾಡಿದೆ, ಅದರಲ್ಲಿ ಈ ಆತ್ಮನಿಗೆ ನಾನು ಅಂತ ಒಂದು ಬುದ್ಧಿ ಬಂದಿದೆ ಅಧ್ಯಾಸದಿಂದ. ಹಾಗಾಗಿ ಅದ್ರ ಜೊತೆ ಸೇರ್ಕೊಂಡು ತಾದಾತ್ಮ್ಯ ಅಂತ ಹೇಳ್ತಾರೆ ಅದಕ್ಕೆ. ಅದರ ಒಂದು ಧರ್ಮಗಳೆಲ್ಲ ತನಗೇ ಇದೆ ಅಂತ ಅನ್ಕೊಂಡು ಒಬ್ಬ ತಾನೇ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾನೆ. ಆ ಒಂದು ಅಧ್ಯಾಸವನ್ನ ಬಿಡಿಸೋದಕ್ಕಾಗಿಯೇ ಈ ವೇದಾಂತ ಶಾಸ್ತ್ರ ಅನ್ನೋದು ಬಂದಿರೋದು, ಅದು ಇದ್ದೇ ಇದೆ. ಸೊ ಇವಾಗ ಈ ಪ್ರಶ್ನೆ ಮಾಡ್ಬಿಟ್ಟು ಅವ್ರು ಹೇಳ್ತಾ ಇದಾರೆ, ಸರ್ವೇಂದ್ರಿಯ ವಿಭರ್ಜಿತಂ ಅಂತ ಹೇಳಿದ್ದಾನೆ. ಅಂದ್ರೆ ಏನರ್ಥ ಅಂದ್ರೆ ಸರ್ವಕರ್ಣ ರಹಿತಂ ಇತ್ಯರ್ಥ. ಯಾವುದೇ ಕರ್ಣ, ಯಾವ್ದು ಕರ್ಣ ಅಂದ್ರೆ ಇಂದ್ರಿಯಗಳು, ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಯಾವ್ದು ಇಲ್ಲ ಅದಕ್ಕೆ ಅಂತ ಇಲ್ಲೇ ನಿರಾಕರಣೆ ಮಾಡ್ತಾ ಇದ್ದಾನೆ. ಅತಃ ನ ಕರ್ಣ ವ್ಯಾಪಾರೈಹಿ ವ್ಯಾಪೃತಂ ತತ್ ಜ್ಞೇಯಂ. ಅದರಿಂದ ಈ ಇಂದ್ರಿಯಗಳ ವ್ಯಾಪಾರಗಳಿಂದ ಈ ಒಂದು ಜ್ಞೇಯವಾದ ಬ್ರಹ್ಮ ಏನೋ ವ್ಯಾಪಾರ ಮಾಡ್ತಾ ಇದೆ ಅಂತ ನೀನು ಅನ್ಕೋಬೇಡ. ಇದು ಇಂದ್ರಿಯಗಳ ವ್ಯಾಪಾರ ಎಲ್ಲ ಆಗ್ತಾ ಇರೋದು ಪ್ರಕೃತಿಗೆ ಸಂಬಂಧಪಟ್ಟಿದ್ದು, ಆದ್ರೆ ಬ್ರಹ್ಮದ ಒಂದು ವ್ಯಾಪಾರ ಅಲ್ವೇ ಅಲ್ಲ ಅದು ಅಂತ ಖಂಡಿತವಾಗಿ ತುಂಬಾ ಸ್ಪಷ್ಟವಾಗಿ ಹೇಳ್ಬಿಟ್ರು. ಎಷ್ಟು ಅಯಂ ಮಂತ್ರ ಅಪಾಣಿಪಾದೋ ಜವನೋ ಗೃಹೀತ ಪಶ್ಯತ್ಯ ಚಕ್ಷು ಸ ಶೃಣೋತ್ಯ ಕರ್ಣ ಅಂತ ಒಂದು ಶ್ವೇತಾಶ್ವತ್ರ ಉಪನಿಷತ್ ಮಂತ್ರ ಒಂದಿದೆಯಲ್ಲ, ಅದಕ್ಕೆ ಏನರ್ಥ, ಅದಕ್ಕೆ ಏನ್ ಆ ಮಂತ್ರಕ್ಕೆ ಏನ್ ಗತಿ ಅಂತ ಕೇಳ್ತಾರೆ. ಅಂದ್ರೆ ಈ ತರ ಒಂದು ಮಂತ್ರ ಇದೆ, ಅಪಾಣಿಪಾದೋ ಜವನೋ ಗೃಹೀತ. ಅಪಾಣಿಪಾದ ಅಂದ್ರೆ ಈ ಬ್ರಹ್ಮದ ವಿಷಯನೇ ಬರ್ತಾ ಇದೆ ಅಲ್ಲಿ ಆ ಶ್ವೇತಾಶ್ವತ್ರ ಉಪನಿಷತ್ತಲ್ಲಿ. ಅದಕ್ಕೆ ಕಾಲಿಲ್ಲ ಕೈ ಇಲ್ಲ, ಆದ್ರೆ ಅದು ತುಂಬಾ ಬೇಗ ಹೋಗ್ತಾ ಇದೆ, ತುಂಬಾ ಬೇಗ ಮೂವ್ ಮಾಡ್ತಾ ಇದೆ, ಓಡೋಗ್ತಾ ಇದೆ, ತುಂಬಾ ಬೇಗ ಓಡ್ತಾ ಇದೆ. ಗ್ರಹೀತ ಬೇರೆ ಅಂದ್ರೆ ಯಾವ್ದ್ಯಾವ್ದನ್ನೋ ಕೈ ಸಿಕ್ಕಿದ್ದೆಲ್ಲ ಇಟ್ಕೊಳ್ತಾ ಇದೆ ಅದು, ಅಂದ್ರೆ ಕೈ ಇಲ್ಲ ಅದಕ್ಕೆ ಯಾವ ಎಲ್ಲವನ್ನು ಹಿಡ್ಕೊಳ್ತಾ ಇದೆ ಅದು. ಕಾಲಿಲ್ಲ ಅದಕ್ಕೆ ಅದೇ ತುಂಬಾ ಬೇಗ ಓಡ್ತಾ ಇದೆ. ಇದು ಒಂಥರ ಹೋಗ್ತರ ಇದೆ ಅದು. ಪಶ್ಯತಿ ಅಚಕ್ಷು, ಅದಕ್ಕೆ ಕಣ್ಣಿಲ್ವೇ ಇಲ್ಲ ಆದ್ರೆ ಅದು ನೋಡ್ತಾ ಇದೆ. ಸ ಶೃಣೋತಿ ಅಕರ್ಣ, ಕಿವಿ ಇಲ್ವೇ ಇಲ್ಲ ಅದಕ್ಕೆ ಆದ್ರೆ ಕೇಳಿಸ್ಕೊಳ್ತಾ ಇದೆ. ಈ ತರ ಒಂದು ಮಂತ್ರ ಇದೆಯಲ್ಲ, ಇದಕ್ಕೆ ಏನರ್ಥ ಅಂತ ಕೇಳಿದ್ರೆ, ಆದ್ರೆ ಯಾಕೆ ಈ ಮಂತ್ರ ನೀವು ಉದ್ಧರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಅದಕ್ಕೆ ಯಾವ ಇಂದ್ರಿಯಗಳು ಇಲ್ಲ ಅಂತ ಹೇಳ್ತಾ ಇದ್ದಾನೆ, ಯಾವ ವ್ಯಾಪಾರನು ಮಾಡ್ತಾನು ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಇಲ್ಲಿ ಈ ಒಂದು ವೇದ ವಾಕ್ಯದಲ್ಲಿ, ಉಪನಿಷತ್ ವಾಕ್ಯದಲ್ಲಿ ಅದಕ್ಕೆ ಇಂದ್ರಿಯಗಳೆಲ್ಲ ಯಾವುದೂ ಇಲ್ಲ, ಆದ್ರೆ ಅದ್ರ ಇಂದ್ರಿಯಗಳ ಕೆಲಸಗಳನ್ನೆಲ್ಲ ಮಾಡ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ, ಇದು ಹೇಗ್ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಸರ್ವೇಂದ್ರಿಯ ಉಪಾಧಿ ಗುಣ ಅನುಗುಣ್ಯ ಅನುಗುಣ್ಯ ಭಜನ ಶಕ್ತಿಮತ್ತೆ ತತ್ ಜ್ಞೇಯಂ ಇತ್ಯೇವಂ ಪ್ರದರ್ಶನಾರ್ಥ ನದು ಸಾಕ್ಷಾದೇವ ಜವನಾದಿ ಕ್ರಿಯಾವತ್ವ ಪ್ರದರ್ಶನಾರ್ಥ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಚೈತನ್ಯ ಈ ಮಂತ್ರಕ್ಕೆ ಏನ್ ಅರ್ಥ ಅಂತ ಹೇಳಿದ್ರೆ, ಆ ಚೈತನ್ಯ ಇಂದ್ರಿಯಗಳ ಒಂದು ಸಂಬಂಧವನ್ನ ಅದಕ್ಕೆ ಬಂದಾಗ ಆ ಇಂದ್ರಿಯಗಳ ಒಂದು ವ್ಯಾಪಾರವನ್ನ ಅನುಸರಿಸಿ ಇದು ಆ ವ್ಯಾಪಾರವಾಗಿ ಇದೆ, ಆ ವ್ಯಾಪಾರ ಮಾಡಕ್ಕೆ ಇದಕ್ಕೊಂದು ಶಕ್ತಿ ಇದೆ ಅನ್ನೋ ಒಂದು ವಿಷಯವನ್ನ ತೋರ್ಸಕ್ಕಾಗಿ ಇದೆ ಇರೋದೇ ಹೊರತು ನಿಜವಾಗಿಯೂ ಅದು ಇದನ್ನೆಲ್ಲ ಮಾಡ್ತಾ ಇದೆ ಅಂತ ತೋರ್ಸಕ್ಕಾಗಲ್ಲ ಅದು. ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ನೋಡಿ, ಇವಾಗ ನಾವು ಬೇಕಾದಷ್ಟು ವಿಧ ವಿಧವಾದ ಗ್ಯಾಜೆಟ್ಸ್ ನೋಡ್ತೀವಿ ನಾವು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಎಲ್ಲ ತುಂಬಾ ನೋಡ್ತೀವಿ, ಮಿಕ್ಸಿ ಅಥವಾ ಗ್ರೈಂಡರ್ ಅನ್ನೋದು ಅಥವಾ ವಾಷಿಂಗ್ ಮಿಷಿನ್ ಅನ್ನೋದು, ಇಂಥದ್ದೆಲ್ಲ ಬೇಕಾದಷ್ಟು ಇದೆ. ಆದ್ರೆ ಎಲ್ಲದಕ್ಕೂ ಕೂಡ ಬೇರೆ ಬೇರೆ ಕೆಲಸ ಮಾಡೋದಕ್ಕೆ ಅದರ ಡಿಸೈನ್ ಆಗಿದೆ ಅದು. ಆದ್ರೆ ಅದೆಲ್ಲವೂ ಕೂಡ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಪವರ್ ಅನ್ನೋದು ಕನೆಕ್ಷನ್ ಕೊಡ್ಲೇಬೇಕು, ನಾವು ಕೊಟ್ರೇನೆ ಆಯೋದು ಆಯಾ ಕೆಲಸವನ್ನು ಮಾಡುತ್ತೆ ಅದು. ಅದೇ ತರನೇ ಈ ಇಂದ್ರಿಯಗಳೆಲ್ಲವೂ ಕೂಡ ಪ್ರಕೃತಿ ಡಿಸೈನ್ ಮಾಡಿದೆ ಅದನ್ನ, ಇಂದ್ರಿಯಗಳನ್ನು ಡಿಸೈನ್ ಮಾಡಿ ಅದಕ್ಕೆ ಏನೇನ್ ಕೆಲಸಗಳ ಮಾಡಕ್ಕೆ ಸಾಮರ್ಥ್ಯ ಇದೆ ಅನ್ನೋದು ಕೂಡ ಪ್ರಕೃತಿ ಡಿಸೈನ್ ಮಾಡಿದೆ. ಆದ್ರೆ ಆ ವಸ್ತುಗಳೆಲ್ಲ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಚೈತನ್ಯ ಅನ್ನೋದು ಸಿಗ್ಬೇಕು, ಅದಕ್ಕೆ ಆ ಚೈತನ್ಯ ಸಿಕ್ಕಿದ್ರೆ ಮಾತ್ರ ಇದಕ್ಕಾಗುತ್ತೆ. ಆ ವಿಷಯವನ್ನೇ ಅವರು ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಭಗವತ್ಪಾದರು. ಸರ್ವೇಂದ್ರಿಯ ಉಪಾಧಿ ಗುಣ ಅನುಗುಣ್ಯ ಭಜನ ಶಕ್ತಿಮತೆ, ಅಂದ್ರೆ ಈ ಒಂದು ಬ್ರಹ್ಮಕ್ಕೆ ಎಲ್ಲಾ ಇಂದ್ರಿಯಗಳ ಒಂದು ಉಪಾಧಿನೇ ಅವುಗಳು ಖಂಡಿತ, ಆ ಉಪಾಧಿಗಳ ಒಂದು ಗುಣಗಳಿದೆಯಲ್ಲ ಅದಕ್ಕೆ ಅನುಗುಣವಾಗಿ ಇದು ವ್ಯಾಪಾರ ಮಾಡಕ್ಕೆ ಇದಕ್ಕೊಂದು ಶಕ್ತಿ ಇದೆ. ಇದು ವ್ಯಾಪಾರ ಮಾಡ್ತಾ ಇಲ್ಲ, ಆದ್ರೆ ಅದಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತೆ ಇದು, ಅದನ್ನ ಹೇಳ್ಬೇಕು ಅಂತ ಅದನ್ನೇ ಉದ್ದೇಶ. ಇಷ್ಟೇ ಉದ್ದೇಶ ಈ ಮಂತ್ರಕ್ಕೆ. ಹಾಗಾಗಿ ಅದು ನಿಜವಾಗ್ಲೇ ಈ ಕೆಲಸಗಳೆಲ್ಲ ಮಾಡ್ತಾ ಇದೆ ಅಂತ ನಾವು ತಿಳಿಬಾರ್ದು ಅಂತ. ಹಾಗಾಗಿ ಅದನ್ನ ತಿಳ್ಸಕ್ ಬರ್ಲಿಲ್ಲ ಇದು. ಇದು ತಿಳ್ಸಕ್ ಬಂದಿದ್ದು ಏನಕ್ಕೆ ಅಂತ, ಏನ್ ಯಾವ್ದನ್ನ ಅಂತ ಹೇಳಿದ್ರೆ, ಇದರ ಒಂದು ಶಕ್ತಿ ಅಂದ್ರೆ ಬಾಕಿ ಎಲ್ಲವೂ ಕೂಡ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಸಕ್ ಬಂದಿದೆ ಅಷ್ಟೇ ಹೊರತು ಇದು ವಾಸ್ತವವಾಗಿ ಅದನ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ನೋಡಿ, ಈ ಪವರ್ ಅನ್ನೋದು ಅದು ಅದನ್ನ ಯಾರು ಉಪಯೋಗಿಸ್ಕೊಳ್ದೆ ಹೋದ್ರೆ ಅದೇನು ಮಾಡ್ತಾ ಇಲ್ಲ ಅಂತಾನೆ ಅರ್ಥ. ಆದ್ರೆ ಈ ಪವರ್ ಎಷ್ಟೆಲ್ಲ ಮಾಡಕ್ಕಾಗುತ್ತೆ ನೋಡು ಪವರ್ಗೆ ಅಂತ, ನಾವು ಅಷ್ಟು ಪವರ್ ಇದೆ ಅಂತ ಅದಕ್ಕೆ ಹೇಳ್ತೀವಿ ನಾವು. ಅದಕ್ಕೆ ಇಂದ್ರಿಯಗಳ ಈ ಗ್ಯಾಜೆಟ್ಸ್ ನ ಒಂದು ಕನೆಕ್ಷನ್ ಕೊಟ್ಟಾಗ ಮಾತ್ರ ಅದು ಇದನ್ನೆಲ್ಲ ಮಾಡ್ತಾ ಇದೆ ಅಂತ ನಾವು ಹೇಳ್ತೀವಿ. ಈ ಗ್ಯಾಜೆಟ್ಸ್ ಕನೆಕ್ಷನ್ ಕೊಡದೆ ಹೋದ್ರೆ ಅದ್ ಪಾಟಿಗೆ ಅದು ಸುಮ್ಮನೆ ಇರುತ್ತೆ, ಅದು ಯಾವ್ದಕ್ಕೂ ಯೂಸ್ ಆಗದೇನೆ ಹಾಗೆ ಇರುತ್ತೆ ಅದು. ಹಾಗಾಗಿ ಈ ಒಂದು ರೀತಿಯಲ್ಲೇ ಇದನ್ನ ನೋಡ್ಬೇಕು ನಾವು ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಆಮೇಲೆ ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಅಂಧೋ ಮಣಿಮ ಅವಿಂದತೆ
ಇದು ತೈತ್ರಿ ಆರಣ್ಯಕದಲ್ಲಿ ಬರ್ತಾ ಇದು. ಈ ಸೂರ್ಯ ನಮಸ್ಕಾರ ಅರುಣ ಪ್ರಶ್ನ ಅಂತ ಹೇಳ್ತಾರಲ್ಲ ಆ ಜಾಗದಲ್ಲಿ ಅದ್ರಲ್ಲಿ ಬರುತ್ತೆ. ಅಂಧೋ ಮಣಿ ಅವಿಂದತೆ ಅಂತ ಒಂದು ಮಂತ್ರ, ಇತ್ಯಾದಿ ಮಂತ್ರಾರ್ಥವತ್ತು ತಸ್ಯ ಮಂತ್ರಸ್ಯ ಅರ್ಥ. ಆ ಮಂತ್ರಕ್ಕೆ ಬಂದ್ಬಿಟ್ಟು ಅಂಧೋ ಮಣಿ ಅವಿಂದತೆ ಅಂತ ಹೇಳಿದ್ರೆ ಇನ್ನು ಮುಂದಕ್ಕೆ ಬರುತ್ತೆ. ಅದ್ರಲ್ಲಿ ಅಂಧ ಅಂತ ಹೇಳಿದ್ರೆ ಏನು, ಕಣ್ಣಿಲ್ದೆ ಇರೋನು, ಕಣ್ಣು ದೃಷ್ಟಿ ಶಕ್ತಿ ಇಲ್ದೇ ಇರೋನು. ಅವನು ಒಂದು ಮಣಿಯನ್ನ, ಮಣಿ ಅಂತ ಹೇಳಿದ್ರೆ ಒಂದು ಒಂದು ಪ್ರಕಾಶಮಾನವಾದ ಒಂದು ಬೆಳವಾರುವಂತ ವಸ್ತು, ಅದನ್ನ ಅವನು ಅದು ಸಿಕ್ತ ಅವನಿಗೆ, ಅದು ಕೈಗೆ ತಗೊಂಡ ಅವನು, ಆಮೇಲೆ ಅದನ್ನ ಕೊರಳಿಗೆ ಹಾಕೊಳ್ತಾನೆ. ಹೀಗೆಲ್ಲ ಒಂದು ಬರುತ್ತೆ ಮುಂದಕ್ಕೆ. ಆದ್ರೆ ಕೊರಳೆ ಇಲ್ದೇ ಇರೋನು ಕೊರಳಿಗೆ ಹಾಕೊಳ್ತಾನೆ, ಕಿವಿ ಕಣ್ಣೇ ಕಾಣಿಸ್ದೇ ಇರೋನು ಇದನ್ನ ಇಟ್ಕೊಂಡ ಕೈಗೆ ಕೈಯಲ್ಲಿ, ಹೀಗೆಲ್ಲ ಬರುತ್ತೆ. ಅದು ಅಲ್ಲಿ ಹೇಗೆ ಅದು ಒಂದು ಅರ್ಥವಾದ, ಅದು ನಿಜ ಅದಕ್ಕೆ ಲಿಟ್ರಲ್ ಮೀನಿಂಗ್ ಇಲ್ಲ ಅಂತ ಇದೆಯೋ ಅದೇ ತರನೇ ಈ ಅಪಾಣಿಪಾದೋ ಜವನೋ ಗೃಹೀತ ಅನ್ನೋದಕ್ಕೂ ಕೂಡ ಲಿಟ್ರಲ್ ಆಗಿ ಅದನ್ನ ತಗೋಬಾರ್ದು, ಅದಕ್ಕೆ ಇರೋ ಅರ್ಥ ಇಷ್ಟೇನೆ ಅಂತ ಅದನ್ನ ಹೇಳಿದ್ರು. ಅದಕ್ಕೆ ಈ ಒಂದು ಉದಾಹರಣೆ ಕೊಟ್ಟರು, ಅಂಧೋಮಣಿ ಮಾವಿದ್ದತೆ ಅಂತ ಉದಾಹರಣೆ ಕೊಟ್ಟರು. ಇತ್ಯಾದಿ ಮಂತ್ರ ಅರ್ಥವತ್ತೆ ತಸ್ಯ ಮಂತ್ರಸ್ಯ ಅರ್ಥ. ಯಸ್ಮಾತ್ ಸರ್ವಕಾರ ಕರ್ಣ ವರ್ಜಿತಂ ಜ್ಞೇಯಂ ತಸ್ಮಾತ್ ಅಸಕ್ತಂ ಸರ್ವಸಂಶ್ಲೇಷ ವರ್ಜಿತಂ. ಯಾವ ಕಾರಣದಿಂದ ಯಾವುದೇ ಇಂದ್ರಿಯ ಇಲ್ಲವೋ ಈ ಬ್ರಹ್ಮಕ್ಕೆ, ಆ ಕಾರಣದಿಂದ ಅದು ಯಾವ್ದ್ರ ಜೊತೆಗೂ ಅದಕ್ಕೆ ಒಂದು ಸಂಶ್ಲೇಷ, ಒಂದು ಕನೆಕ್ಷನ್, ಒಂದು ಕಾಂಟ್ಯಾಕ್ಟ್ ಅನ್ನೋದು ಬ್ರಹ್ಮಕ್ಕೆ ಇಲ್ವೇ ಇಲ್ಲ, ಯಾವ ಜೊತೆಗೂ ಇಲ್ವೇ ಇಲ್ಲ. ಅಸಕ್ತಂ, ಯಾವ ಜೊತೆಗೂ ಅಟ್ಯಾಚ್ ಆಗೋದೇ ಇಲ್ಲ, ಅದು ಕಾಂಟ್ಯಾಕ್ಟ್ ಆಗೋದೇ ಇಲ್ಲ. ಯಾಕಂದ್ರೆ ನಾವು ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ನಮ್ಗೆ ಒಂದು ವ್ಯಕ್ತಿಯಾಗಿ ನಾವಿದ್ದೀವಿ, ನಾವು ಶರೀರ ಇಂದ್ರಿಯಗಳ ಸಮೇತ ಇರೋ ಒಂದು ವ್ಯಕ್ತಿ, ಕೈಯಿಂದ ಮುಟ್ಟಬಹುದು ಒಂದನ್ನ, ಕೈಗೆ ಯಾವ್ದನ್ನ ತಗೋಬಹುದು, ಅಥವಾ ಯಾವ್ದೊಂದ್ರ ವಾಸನೆಯನ್ನ ಮೂಸಿ ನೋಡ್ಬೋದು, ಒಂದು ವಸ್ತುವನ್ನ ನೋಡ್ಬೋದು. ಹೀಗೆ ನಮ್ಗೆ ಎಲ್ಲಾ ಇಂದ್ರಿಯಗಳಿಗೂ ಒಂದೊಂದು ಕೆಲಸ ಇದೆ, ಅದೆಲ್ಲ ಮಾಡ್ಕೋಬಹುದು. ಆದ್ರೆ ಈ ಬ್ರಹ್ಮಕ್ಕೆ ಅದ್ ಯಾವುದೇ ಇಂದ್ರಿಯಗಳು ಇಲ್ಲದ್ರಿಂದ ಅದು ಯಾವ ಜೊತೆಗೆ ಅದು ಕಾಂಟ್ಯಾಕ್ಟ್ ಇಲ್ವೇ ಇಲ್ಲ ಅಂತ. ಹೀಗೆ ಅಸಕ್ತಂ ಅನ್ನೋ ಶಬ್ದಕ್ಕೆ ಈ ತರ ಅರ್ಥ ಹೇಳಿದ್ರು. ಆಮೇಲೆ ಯದ್ಯಪಿ ಏವಂ ತಥಾಪಿ ಸರ್ವಭೃಚ್ಛ ಏವ, ಈಗ ಅದು ಯಾವ್ದ್ರ ಜೊತೆಗೆ ಅದು ಕಾಂಟ್ಯಾಕ್ಟ್ ಇಲ್ಲದೆ ಹೋದ್ರು ಕೂಡ ಅದು ಎಲ್ಲವನ್ನು ಅದೇ ಹೊತ್ಕೊಂಡಿದೆ. ಇದು ತುಂಬಾ ಒಂದು ಇದಕ್ಕೇನ್ ಹೇಳೋದು ಒಂಥರ ಐರಾನಿಕಲ್ ಇದೆ ಇದು. ಹಾಗಾಗಿ ಕಾಂಟ್ರಡಿಕ್ಟರಿ ಆಗಿದೆ ನೋಡಕ್ಕೆ, ಯಾಕಂದ್ರೆ ಅದು ಯಾವ ಜೊತೆಗೂ ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಅದೇ ಎಲ್ಲವನ್ನು ಹೊತ್ಕೊಂಡಿದೆ ಅಂತ ಹೇಳಿದ್ರೆ ಏನರ್ಥ ಇದಕ್ಕೆ ಅಂತ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಅವರೇನೆ. ಸದಾಸ್ಪದಂ ಹಿ ಸರ್ವಂ ಸರ್ವತ್ರ ಸದ್ಬುದ್ಧಿ ಅನುಗಮ ಅಂತ ನೋಡಿ. ಇಲ್ಲಿ ಕೂಡ ಅವರು ಒಂದು ವೇದಾಂತದ ಒಂದು ಮುಖ್ಯವಾದ ಒಂದು ಪ್ರಮೇಯವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸದಾಸ್ಪದಂ ಹಿ ಸರ್ವಂ, ಎಲ್ಲಾ ವಸ್ತುಗಳು ಕೂಡ ಲೋಕದಲ್ಲಿ ಸತ್ ಅನ್ನೋದನ್ನ ಆಸ್ಪದವಾಗಿ ಇಟ್ಕೊಂಡಿದೆ. ಸತ್ ಅಂದ್ರೆ ಏನು, ಸತ್ ಅಂದ್ರೆ ಬ್ರಹ್ಮ, ಇರುವಿಕೆ ಅಂತ ಯಾವ್ದನ್ನ ಹೇಳ್ತೀವೋ ಆ ಮಹಾಸತ್ ಅದು, ಮಹಾಸತ್, ಮಹಾಮಹಾಸತ್ ಅದು. ಯಾತಿಕ ಮಹಾ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ನೋಡಿ, ಇವಾಗ ಒಂದು ಘಟ ಅನ್ನೋದು ಹಿಂದೆ ನಾನು ಅದನ್ನೇ ಇದು ಪ್ರಾರಂಭ ಆಗೋ ಮುಂಚೆನೆ ಅದನ್ನ ಹೇಳಿದೆ. ಉತ್ಪತ್ತಿ ಆದ್ಮೇಲೆ ಒಂದು ಘಟ ಅನ್ನೋದು ಇದೆ ಅಂತ ಅನ್ಸ್ಕೊಳತ್ತೆ, ಉತ್ಪತ್ತಿ ಆಗಕ್ ಮುಂಚೆ ಇಲ್ಲ ಅಂತಾನೆ ಇರುತ್ತೆ ಅದು. ಹಾಗಾಗಿ ಅದಕ್ಕೆ ಇದೆ ಅಂತ ಅನ್ನೋದು ಇಟ್ ಈಸ್ ಒನ್ಲಿ ಕಂಡೀಷನಲ್ ಆಫ್ ಕಂಡೀಷನ್ ಅಪಾನ್ ಇಟ್ಸ್ ಬೀಂಗ್ ಪ್ರೊಡ್ಯೂಸ್ಡ್. ಆದ್ರೆ ಬ್ರಹ್ಮ ಅನ್ನೋದು ಪ್ರೊಡ್ಯೂಸ್ ಆಗಿ ಅದು ಇದೆ ಅಂತ ಹೇಳಕ್ ಆಗಲ್ಲ ಅದು. ಅದಕ್ಕೆ ಯಾಕಂದ್ರೆ ಇದು ಪ್ರೊಡ್ಯೂಸ್ ಆಗಿದ ವಸ್ತುವೇ ಅಲ್ಲ ಅದು, ಯಾವಾಗ್ಲೂ ಇರೋ ವಸ್ತು ಅದು, ಉತ್ಪತ್ತಿ ಆದ ವಸ್ತುವೇ ಅಲ್ಲ ಅದು. ಅದರಿಂದ ಅದರ ಒಂದು ಇರುವಿಕೆ ಅಂತ ಇದೆಯಲ್ಲ ಬ್ರಹ್ಮ, ಬ್ರಹ್ಮವೇ ಇರುವಿಕೆ, ಅದಕ್ಕೆ ಅದರ ಇರುವಿಕೆ ಅಂತಾನು ಕೂಡ ಹೇಳಕ್ ಆಗಲ್ಲ, ಬ್ರಹ್ಮವೇ ಇರುವಿಕೆ. ಹಾಗಾಗಿ ಅಂತ ಒಂದು ಇರುವಿಕೆ ಇದೆಯಲ್ಲ. ಸೊ ಸದಾಸ್ಪದಂ ಹಿ ಸರ್ವಂ, ಆ ಒಂದು ಇರುವಿಕೆಯನ್ನ ಆಸ್ಪದವಾಗಿ ಇಟ್ಕೊಂಡೇನೆ ವಸ್ತು ಬಾಕಿ ವಸ್ತುಗಳೆಲ್ಲ ಇದೆ ಅಂತ ಅನ್ಸ್ಕೊಳ್ತಾ ಇದೆ ಲೋಕದಲ್ಲಿ. ಸದ್ಬುದ್ಧಿ ಅನುಗಮ ಅಂತ, ಅದಕ್ಕೆ ನೋಡಿ ಅವರು ಈ ಸದ್ಬುದ್ಧಿ ಅನುಗಮ ಅಂತ ಹೇಳ್ತಾರಲ್ಲ, ಈ ವಿಷಯವನ್ನ ಅವರು ಈ ಇದೇ ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ ಈ ನಾಸತೋ ವಿದ್ಯತೆ ಭಾವ ಅಂತ ಒಂದು ಶ್ಲೋಕ ಇದೆಯಲ್ಲ, ತುಂಬಾ ಮುಖ್ಯವಾದ ಶ್ಲೋಕ ಅದು ವೇದಾಂತಕ್ಕೆ. ಆ ಶ್ಲೋಕದ ಒಂದು ಭಾಷೆಯಲ್ಲಿ ಅವರು ಇದನ್ನ ತೋರಿಸ್ತಾರೆ ನಮ್ಗೆ. ಘಟೋಸ್ತಿ ಪಟೋಸ್ತಿ ಸಂಘಟಃ ಸನ್ಪಟಃ ಅಂತ ಹೇಳ್ಬಿಟ್ಟು ಸನ್ಹಸ್ತಿ ಅಂತ ಮೂರು ಉದಾಹರಣೆಗಳು ಕೊಡ್ತಾರೆ ಅವರು. ಒಂದು ವಸ್ತು ಘಟ ಇದೆ ಇಲ್ಲಿ, ಒಂದು ಆನೆ ಇದೆ, ಒಂದು ಬಟ್ಟೆ ಇದೆ ಅಂತ ಹೇಳುವಾಗ ಆ ಇದೆ ಇದೆ ಅಂತ ಒಂದು ಹೇಳ್ತೀವಲ್ಲ ಅದೆಲ್ಲ ಬ್ರಹ್ಮಕ್ಕೆ ಸೇರಿದ್ದದು. ಆದ್ರೆ ಘಟ ಅನ್ನೋದು ಪಟದಲ್ಲಿಲ್ಲ, ಪಟ ಅನ್ನೋದು ಆನೆಯಲ್ಲಿಲ್ಲ. ಸೊ ಹೀಗೆ ಆ ವಸ್ತು ಅನ್ನೋದು ನಾಮರೂಪಗಳು ಅನ್ನೋದು ಬದಲಾವಣೆ ಆಗ್ತಾನೆ ಇರುತ್ತೆ ಒಂದು ವಸ್ತುವಿಂದ ಇನ್ನೊಂದು ವಸ್ತುವಿಗೆ. ಆದ್ರೆ ಎಲ್ಲದರಲ್ಲೂ ಕಾಮನ್ ಆಗಿ ಅನುಸೂತವಾಗಿ ಇರೋದು ಈ ಸತ್ ಅಂತ, ಅಸ್ತಿ ಅಂತ ಇದೆಯಲ್ಲ ಅದು ಅಂತ ಹೇಳ್ಬಿಟ್ಟು ಅದಕ್ಕೆ ನಾಶವೇ ಆಗುದಿಲ್ಲ ಅಂತೆಲ್ಲ ಹೇಳಿ ಅದಕ್ಕೆ ಒಂದು ವಿಚಾರ ಎಲ್ಲ ಮಾಡ್ತಾರೆ ಅಲ್ಲಿ. ನೋಡು, ಘಟ ಒಡೆದೋದ್ರೆ ನಾವು ಘಟ ಇಲ್ಲ ಅಂತ ಹೇಳ್ತೀವಲ್ಲ, ಅವಾಗ ಈ ಅಸ್ತಿತ್ವ ಹೊರಟೋಗುತ್ತಲ್ಲ ಅಂತ ಕೇಳಿದಾಗ ಇಲ್ಲ ಇಲ್ಲ, ಅದು ಬೇರೆ ವಸ್ತುಗಳಲ್ಲಿ ತೋರ್ಕೊಳ್ತಾ ಇದೆಯಲ್ಲ ಅದು, ಅದಕ್ಕೆ ನಾಶ ಬರೋದೇ ಇಲ್ಲ, ಇದಕ್ಕೆ ಈ ವಸ್ತುಗ್ ನಾಶ ಬರುತ್ತೆ ಹೊರತು ಅದಕ್ಕೆ ಅಸ್ತಿತ್ವ ಅನ್ನೋದಕ್ಕೆ ನಾಶ ಬರೋದೇ ಇಲ್ಲ ಅಂತ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಸೊ ಹೀಗೆ ಅದ್ ಯಾತಕ್ಕೆ ಹೇಳಿದ್ರು ಅಂದ್ರೆ, ಆ ಶ್ಲೋಕದಲ್ಲಿ ನ ಅಭಾವೋ ವಿದ್ಯತೆ ಸತಃ ಅಂತ ಹೇಳಿದೆ. ಅದು ಸತ್ ಅನ್ನೋದಕ್ಕೆ ಅಭಾವ ಅಂದ್ರೆ ಅದು ಇಲ್ಲದೆ ಹೋಗೋದೇ ಇಲ್ಲ, ಅದು ಎಕ್ಸಿಸ್ಟೆನ್ಸ್ ಕ್ಯಾನ್ ನೆವರ್ ಗೋ ಔಟ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಅದಕ್ಕೆ ಅದನ್ನ ಹೇಳಿದ್ರು ಅವರು. ಸೊ ಇಲ್ಲಿ ಕೂಡ ಅದನ್ನ ಅವ್ರು ನಮ್ಗೆ ಜ್ಞಾಪಿಸ್ತಾ ಇದ್ದಾರೆ ಅವರು ಎರಡನೇ ಅಧ್ಯಾಯದಲ್ಲಿ ಆಗಿದ್ದನ್ನ. ಸೊ ಸದಾಸ್ಪದಂ ಹಿ ಸರ್ವಂ ಸರ್ವತ್ರ ಸದ್ಬುದ್ಧಿ ಅನುಗಮ ಅಂತ ನೋಡಿ. ಈ ಸದಾಸ್ಪದಂ ಹಿ ಸರ್ವಂ ಸರ್ವತ್ರ, ಇದು ಒಂದು ಪ್ರತಿಜ್ಞ. ಈ ಒಂದು ಈ ನ್ಯಾಯಶಾಸ್ತ್ರದಲ್ಲಿ ಈ ಒಂದು ಒಂದು ಸರಣಿ ಇದೆ, ಅದಕ್ಕೆ ಅನುಮಾನ ಪ್ರಯೋಗ ಅಂತ ಒಂದು ಹೇಳ್ತಾರೆ. ಅದಕ್ಕೆ ವಾಕ್ಯಗಳು, ಅದಕ್ಕೆ ಪಂಚಾವಯ ವಾಕ್ಯ ಅಂತ ಹೇಳ್ತಾರೆ.
ಅದರಲ್ಲಿ ಒಂದು ಪ್ರತಿಜ್ಞಾ ಇರುತ್ತೆ, ಆಮೇಲೆ ಅದನ್ನ ಒಂದು ಹೇತು ಇರುತ್ತೆ, ಅದಕ್ಕೊಂದು ದೃಷ್ಟಾಂತ ಇರುತ್ತೆ, ಆಮೇಲೆ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಕ್ಕೆ ನಿಗಮನ ಅಂತ ಇರುತ್ತೆ, ಸಾರಿ ಇದು ಹೇತುಪನಯ ಅಂತ ಒಂದಿರುತ್ತೆ, ಆಮೇಲೆ ಕೊನೆಯಲ್ಲಿ ಕನ್ಕ್ಲೂಷನ್ ಅಂತ ಇರುತ್ತೆ. ಸೊ ಇಷ್ಟನ್ನು ಸೇರಿಸಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಒಂದು ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಅವರು, ಸದಾಸ್ಪದಂ ಹಿ ಸರ್ವಂ ಸರ್ವತ್ರ, ಎಲ್ಲ ವಸ್ತುಗಳು ಕೂಡ ಲೋಕದಲ್ಲಿ ಎಲ್ಲ ಕಡೆನೂ ಇರೋ ಎಲ್ಲಾ ವಸ್ತುಗಳು ಕೂಡ ಸತ್ ಅನ್ನೋದನ್ನೇ ತನ್ನ ಆಸ್ಪದವಾಗಿ ಇಟ್ಕೊಂಡಿರುತ್ತೆ ಅನ್ನೋದನ್ನ ಪ್ರತಿಜ್ಞ. ಹೇತು ದೃಷ್ಟಾಂತ, ಅದನ್ನ ದೃಷ್ಟಾಂತ ಎಲ್ಲ ಬಿಟ್ಬಿಟ್ರು, ಬೇಕಿಲ್ಲ ಇಲ್ಲಿ. ಸದ್ಬುದ್ಧಿ ಅನುಗಮ ಅಂತ ಅನ್ನೋದು ಹೇತು. ಸೊ ಎಲ್ಲವೂ ಕೂಡ ನಮ್ಗೆ ಇದೇ ಇದೆ ಅಂತ ಬುದ್ಧಿಯನ್ನೇ ಬರ್ತಾ ಇದೆ. ಅನುಗಮ ಅಂದ್ರೆ ಏನು, ಎಲ್ಲಾ ವಸ್ತುಗಳ ವಿಷಯದಲ್ಲೂ ಕೂಡ ನಮ್ಗೆ ಅದು ಇದೆ, ಇನ್ನೊಂದಿದೆ, ಇನ್ನೊಂದಿದೆ ಅಂತ ಬರ್ತಾ ಇದೆ. ಅದರಲ್ಲಿ ಇದೆ ಅನ್ನೋದನ್ನ ಎಲ್ಲದರಲ್ಲೂ ಕೂಡ ಅನುಗಮ ಅಂದ್ರೆ ಇಟ್ ಇಸ್ ಇನ್ ಅಂಡ್ ಥ್ರೂ ಎವ್ರಿಥಿಂಗ್ ಅಂತ, ಎಲ್ಲದರಲ್ಲೂ ಅನುಸೃತವಾಗಿದೆ ಅಂತ. ಹಾಗಾಗಿ ಸತ್ ಅನ್ನೋದು ಎಲ್ಲದರಲ್ಲೂ ನಮ್ಗೆ ಕಾಣಿಸ್ಕೊಳ್ತಾ ಇದೆ, ಇದೆ ಅಂತ ಕಾಣಿಸ್ಕೊಳ್ತಾ ಇದೆ. ಆದ್ರೆ ಅದು ಕಣ್ಣು ಕಾಣಿಸ್ಕೊಳ್ಳಲ್ಲ ಖಂಡಿತ, ಅದನ್ನ ನಾವು ಅದಕ್ಕೆ ವಿಭಾವ್ಯತೆ ಅಂತ ಹೇಳಿದ್ರು. ಹಾಗಾಗಿ ಆ ತರ ನಾವು ತಿಳ್ಕೊಳ್ತೀವಿ ಅದನ್ನ. ಹಾಗಾಗಿ ಸರ್ವಭೃತ್ ಅನ್ನೋ ಕಡೆ ಇದನ್ನ ಹೇಳಿದ್ದು ಇದೇ ಕಾರಣ ಅದಕ್ಕೆ ಅಂತ. ಆಮೇಲೆ ಅನುಗಮಾತೆ ನಹಿ ಮೃಗತೃಷ್ಣಿಕಾದಯೋ ಅಪಿ ನಿರಾಸ್ ನಿರಾಸ್ಪದಾಹ ಭವಂತಿ. ನೋಡಿ ಏನ್ ಹೇಳ್ತಾ ಇದ್ದಾರೆ, ನೋಡಿ ಯಾವ ಉದಾಹರಣೆ ಕೊಡ್ತಾ ಇದ್ದಾರೆ, ಮಿಥ್ಯಾವಸ್ತುವಿನ ಉದಾಹರಣೆ ಕೊಡ್ತಾ ಇದ್ದಾರೆ. ಮೃಗತೃಷ್ಣಿಕ ಅಂದ್ರೆ ಏನು, ಮಿರೇಜ್ ವಾಟರ್ ಅಂತ. ಮಿರೇಜ್ ವಾಟರ್ ಅಂದ್ರೆ ಏನು, ಆ ಫಿನಾಮಿನ್ ಅಲ್ಲಿ ಅಲ್ಲಿ ಒಂದ್ ಕಡೆ ನೀರ್ ಇರೋ ತರ ಕಾಣಿಸ್ಕೊಳುತ್ತೆ, ಆದ್ರೆ ನೀರ್ ಇರೋದಿಲ್ಲ. ಹತ್ರ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೀರ್ ಇಲ್ಲ ಅಂತ ಗೊತ್ತಾಗುತ್ತೆ. ಆದ್ರೆ ನೀರು ಇದೆ ಅಂತ ಒಂದು ಭಾವನೆ ಮಾತ್ರ ನಮ್ಗೆ ಬರುತ್ತೆ. ಆದ್ರೆ ನಮ್ಗೆ ನಾವು ಸ್ವಲ್ಪ ಹತ್ರ ಹೋಗಿ ನೋಡಿದ್ಮೇಲೆ ಖಂಡಿತ ಇಲ್ಲ ಅಂತ ಒಂದು ಬುದ್ಧಿ ನಮ್ಗೆ ಬರುತ್ತೆ. ಸೊ ಕಾಣಿಸ್ಕೊಳುತ್ತೆ ಆದ್ರೆ ಇಲ್ಲ, ಹಾಗಾಗಿ ತೋರ್ಕೊಳುತ್ತೆ ಆದ್ರೆ ಇಲ್ಲ ಅಂತ. ಸೊ ಇಲ್ಲಿ ಈ ಮೃದುಗ ಸೃಷ್ಣಿಕ ಅನ್ನೋದು ಕೂಡ ಆ ನೀರು ಅಂತ ಒಂದು ಕಾಣಿಸ್ಕೊಳ್ತಲ್ಲ, ಅದಕ್ಕೂ ಕೂಡ ಒಂದು ಮರುಭೂಮಿ ಅಂತ ಒಂದು ಭೂಮಿ ಮೇಲೆ ಅದು ಕಾಣಿಸ್ಕೊಳುತ್ತೆ. ಏನು ಇಲ್ಲದೆ ಇರೋ ಒಂದು ಸುಮ್ ಸುಮ್ನೆ ಇರೋ ಜಾಗದಲ್ಲಿ ಅಥವಾ ಅದಕ್ಕೊಂದು ಬೇಸಿಸೇ ಇಲ್ಲದೆ ಒಂದು ಈವನ್ ಮಿಥ್ಯಾ ಕೆನಾಟ್ ಅಪಿಯರ್ ಅಂತ. ಅದಕ್ಕೇನೆ ನನ್ಗೆ ರಜ್ಜು ಸರ್ಪ ಅಂತ ಹೇಳುವಾಗ ಈ ಕಲ್ಪಿತವಾದ ಸರ್ಪ ಕೂಡ ರಜ್ಜು ಇರಬೇಕು ಖಂಡಿತ. ರಜ್ಜು ಅಂತ ಒಂದು ನಿಜವಾದ ವಸ್ತು ಇರಬೇಕು, ಅದರಲ್ಲಿ ನಾವು ಕಲ್ಪನೆ ಮಾಡ್ಕೋಬಹುದು. ಇದು ಅನ್ನೋದ ಹೂಮಾಲೇನೋ ಅಥವಾ ಹಾವೋ ಏನೋ ಕಡ್ಡಿನೋ ಏನೋ ಒಂದು ಕಲ್ಪನೆ ಮಾಡ್ಕೋಬಹುದು. ಆದ್ರೆ ಕಲ್ಪನೆಗೆ ಅಧಿಷ್ಠಾನವಾಗಿ ಒಂದು ವಸ್ತು ಇರಲೇಬೇಕು. ಹಾಗಾಗಿ ಈ ಲೋಕದಲ್ಲಿ ನಮ್ಗೆ ಕಾಣಿಸ್ತಾ ಇರೋ ಎಲ್ಲ ವಸ್ತುಗಳು ಅಂತದ ಅಥವಾ ವೇದಾಂತದಲ್ಲಿ ಅದೆಲ್ಲ ಕಲ್ಪಿತ ವಸ್ತುಗಳೇ, ಸತ್ ಅನ್ನೋದ್ರಲ್ಲಿ ಅದೆಲ್ಲ ಆರೋಪಿತವೇ. ಬಟ್ ಅದಕ್ಕೆ ಮುಂಚೆ ಅವ್ರು ಏನ್ ಮಾಡ್ತಾ ಇದಾರೆ, ಈ ಒಂದು ಉದಾಹರಣೆ ಕೊಟ್ಟು ನಮ್ಗೆ ಆ ಬೇಸಿಸ್ ಇಲ್ಲದೆ ಯಾವ್ದು ಇರಕ್ ಆಗುದಿಲ್ಲ ಅಂತ ಹೇಳ್ಬಿಟ್ಟು ಈ ಸತ್ ಅನ್ನೋದೇ ಬೇಸಿಸ್ ಎಲ್ಲದಕ್ಕೂ ಕೂಡ ಅಂತ ಹೇಳುವಾಗ ಈ ಉದಾಹರಣೆ ಕೊಡ್ತಾ ಇದ್ದಾರೆ. ನಹಿ ಮೃಗತೃಷ್ಣಿಕಾದಯೋ ಅಪಿ, ಮಿಥ್ಯಾ ವಸ್ತು ಅನ್ನೋದು ಕೂಡ ನಿರಾಸ್ಪದಾಹ ನ ಭವಂತಿ. ಆಸ್ಪದ ಅಂದ್ರೆ ಒಂದು ಆಧಾರ, ಆಧಾರ ಇಲ್ಲದೆ ಅದು ಕೂಡ ಇರೋದಿಲ್ಲ. ನೋಡಿ ಇಲ್ಲಿ ಕೂಡ ನಮ್ಗೆ ಒಂದು ಈ ವೇದಾಂತದ ಒಂದು ಪ್ರಮೇಯ ಅಂತ ಹೇಳ್ತೀವಲ್ಲ, ಮುಖ್ಯವಾದ ಪ್ರಮೇಯ ಯಾವುದು, ಮೂರು ಸತ್ತ, ಪಾರಮಾರ್ಥಿಕ ಸತ್ತ, ವ್ಯಾವಹಾರಿಕ ಸತ್ತ ಮತ್ತು ಪ್ರಾತಿಭಾಸಿಕ ಸತ್ತ, ಮೂರು ಸತ್ತ. ಈ ಮೂರು ಸತ್ತ ವಿಷಯಗಳು ಕೂಡ ಇಲ್ಲಿ ಭಗವತ್ಪಾದರು ಈ ಶ್ಲೋಕದ ಈ ಒಂದು ಭಾಷೆಯಲ್ಲಿ ಅವರು ತೋರಿಸ್ಕೊಡ್ತಾ ಇದ್ದಾರೆ ನಮ್ಗೆ. ಒಂದ್ ಯಾವುದು, ಪಾರಮಾರ್ಥಿಕ ಸತ್ತ ಅನ್ನೋದು ಬ್ರಹ್ಮ, ಅದನ್ನೇ ಅವರು ಅಸಕ್ತಂ ಅಂತೆಲ್ಲ ಹೇಳ್ಬಿಟ್ರು, ಸರ್ವೇಂದ್ರ ಗುಣಾಭಾಸಂ ಸರ್ವೇಂದ್ರ ವಿವರ್ಜಿತಂ ಅಂತೆಲ್ಲ ಹೇಳ್ಬಿಟ್ರು. ವ್ಯಾವಹಾರಿಕ ಸತ್ತ ಅನ್ನೋದಕ್ಕೆ ಯಾವ್ದು ಹೇಳ್ತಾ ಇದ್ದಾರೆ, ಸದಾಸ್ಪದಂ ಹಿ ಸರ್ವಂ ಸರ್ವತ್ರ ಸದ್ಬುದ್ಧಿ ಅನುಗಮ ಅಂತ ಅನ್ನೋ ಕಡೆ. ನಾವು ಯಾವ ಒಂದು ಗಿರಿ ನದಿ ಸಮುದ್ರ ಪ್ರಾಣಿ ಪಕ್ಷಿ ವಸ್ತುಗಳು ಎಲ್ಲೋ ಜಡ ಜಡ ವಸ್ತುಗಳೆಲ್ಲ ನೋಡ್ತೀವ, ವಸ್ತುಗಳು ಅವುಗಳೆಲ್ಲದಕ್ಕೂ ಕೂಡ ಆಧಾರವಾಗಿ ಇದೆ ಅಂತ ಅನಿಸ್ಕೊಳ್ತಾ ಇದೆ. ಎಲ್ಲವೂ ಕೂಡ ವಸ್ತು ಇದೆ, ಈ ಒಂದು ನದಿ ಇದೆ, ಈ ಒಂದು ಸಮುದ್ರ ಇದೆ, ಈ ಒಂದು ಬೆಟ್ಟ ಇದೆ, ಈ ಒಂದು ಮರ ಇದೆ ಅಂತ, ಯಾವ ಕಾಡು ಇದೆ ಅಂತ, ಯಾವ್ದ್ಯಾವ್ದನ್ನ ಹೇಳಿದ್ರು ಕೂಡ ಇದೆ ಅಂತ ಹೇಳ್ತೀವಲ್ಲ, ಆ ಇದೆ ಅಂತ ಅನುಗುಣವಾಗಿ ಅನುಸೃತವಾಗಿ ಎಲ್ಲದರಲ್ಲೂ ಅನುಗಮವಾಗಿ ಇದೆ, ಅನುಗತವಾಗಿದೆಯಲ್ಲ ಅದು, ಅದೆಲ್ಲ ಆ ವಸ್ತುಗಳೆಲ್ಲ ವ್ಯಾವಹಾರಿಕ ಸತ್ತ. ಆಮೇಲೆ ಮೂರನೇದು ಯಾವುದು, ಪ್ರಾತಿಭಾಸಿಕ ಸತ್ತ, ಅದಕ್ಕೂ ಕೂಡ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ನಹಿ ಮೃಗತೃಷ್ಣಿಕಾದಯೋಪಿ ನಿರಾಸ್ಪದಾಹ ಭವಂತಿ, ಅವುಗಳು ಕೂಡ ಯಾವ್ದೋ ಒಂದು ಆಸ್ಪದ ಇಟ್ಕೊಂಡೇ ಬರುತ್ತೆ ಅದು ಅಂತ ಹೇಳುವಾಗ ಈ ಪ್ರಾತಿಭಾಸಿಕ ಸತ್ತಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಇವರು. ಅದು ಸುಮ್ಮನೆ ಪ್ರಸಂಗವಶಾತ್ ಹೇಳಿದ್ದ, ಅದು ಅವ್ರ ಉದ್ದೇಶ ಏನಲ್ಲ, ಇದು ಖಂಡಿತ ಭಗವತ್ಪಾದ್ರ ಉದ್ದೇಶ ಏನಲ್ಲ ಇದು ಮೂರನ್ನು ಇಲ್ಲಿ ಹೇಳ್ಬೇಕು ಅಂತ. ನಮ್ಗೆ ಅದರಿಂದ ನೋಡ್ತಾ ನೋಡ್ತಾ ನಮ್ಗೆ ಎಷ್ಟೆಷ್ಟೋ ವಿಷಯಗಳು ನಮ್ಗೆ ಅಲ್ಲಿ ಕಾಣಿಸ್ಕೊಳ್ತಾ ಇದೆ, ವೇದಾಂತಕ್ಕೆ ಅನುಕೂಲವಾಗಿರೋ ವಿಷಯಗಳು ಕಾಣಿಸ್ಕೊಳ್ತಾ ಇದೆ. ಅತಃ ಸರ್ವಭೃತ್ ಸರ್ವಂ ಬಿಭರ್ತಿ ಇತಿ, ಆ ಕಾರಣದಿಂದ ಬ್ರಹ್ಮವನ್ನ ಈ ಶ್ಲೋಕದಲ್ಲಿ ಸರ್ವಭೃತ್ ಅಂತ ಹೇಳಿದ್ರು. ಎಲ್ಲವನ್ನು ಭರ್ತ ಅಂತ ಹೇಳ್ತೀವಲ್ಲ, ಭರ್ತ ಅಂದ್ರೆ ಅವನು ಹೊರವನು, ಅಂದ್ರೆ ಯಾವ ಭಾರವನ್ನಪ್ಪ ನೀನ್ ಕೊಡ್ತಾ ಇದ್ಯಾ ಇವನು ಇವಳಿಗೆ, ಇವನು ಭರ್ತ ಅಂತ ಹೇಳಿದಾಗ ಇವಳು ಭಾರವನ್ನ ಅವನಿಗೆ ಹೊರಬೇಕು ಅಂತ ಒಂದು ತಮಾಷೆ ಹೇಳ್ತಾರೆ. ಸೊ ಇಲ್ಲಿ ಈ ಬ್ರಹ್ಮವೇ ಎಲ್ಲವನ್ನು ಅದು ಹೊರತಿದೆ ಅದು. ತಥಾಪಿ ಸರ್ವಭೃತ್ ಅಂತ ಹೇಳುವಾಗ ಎಲ್ಲವನ್ನೂ ಕೂಡ ಅದೇ ಹೊತ್ತಿದೆ. ಸರ್ವಂ ವಿಭರ್ತಿ ಇತಿ, ಎಲ್ಲವನ್ನೂ ಇದೇ ಹೊತ್ಕೊಂಡಿದೆ ಅನ್ನೋ ಕಾರಣದಿಂದ ಅದನ್ನ ಸರ್ವಭೃತ್ ಅಂತ ಹೇಳಿದ್ರು. ಸ್ಯಾತ್ ಇದಂ ಚ ಅನ್ಯತೆ ಜ್ಞೇಯಸ್ಯ ಸತ್ವಾಧಿಗಮ ದ್ವಾರಂ ನಿರ್ಗುಣಂ. ಸೊ ಇನ್ನು ಎರಡು ಶಬ್ದ ಇನ್ನು ಬಾಕಿ ಇದೆ ಅದರಲ್ಲಿ, ನಿರ್ಗುಣಂ ಗುಣಭೋಕ್ತೃ ಚ ಅಂತ, ಅದನ್ನು ಹೇಳಿ ಮುಗಿಸ್ಬಿಡ್ತೀನಿ ನಾನು. ಸ್ಯಾತ್ ಇದಂ ಚ ಅನ್ಯತೆ ಜ್ಞೇಯಸ್ಯ ಸತ್ವಾಧಿಗಮ ದ್ವಾರಂ,
ಇವಾಗ ಇನ್ನೂ ಒಂದಿದೆ ಸತ್ವ ಬ್ರಹ್ಮ ಇದೆ ಅಂತ ತಿಳ್ಕೊಳಕ್ಕೆ ನಮ್ಗೆ ಒಂದು ಇಂಡಿಕೇಶನ್, ಇನ್ನೂ ಒಂದಿದೆ ಇಂಡಿಕೇಶನ್. ಮುಂಚೆ ಏನ್ ಹೇಳಿದ್ರು, ಕಣ್ಣು ಕಿವಿ ಇದೆಲ್ಲ ಇರೋದು ಅಂತ ಹೇಳಿದ್ರು, ಆಮೇಲೆ ಅದೆಲ್ಲ ಇಲ್ದೇ ಇರೋದು ಆ ವಸ್ತುಗಳ ಅದೆಲ್ಲ ಯಾವ್ದು ಇಲ್ಲ ಅಂತಾನು ತೋರಿಸಿದ್ರು. ಇವಾಗ ಈ ಅದು ಇದೆ ಅಂತ ತಿಳ್ಕೊಳಕ್ಕೆ ನಮ್ಗೆ ಇನ್ನೂ ಒಂದು ದ್ವಾರ ಇದೆ, ಒಂದು ಒಂದು ದಾರಿ ಇದೆ. ಅದ್ ಏನು ಅಂತ ಹೇಳಿ ನಿರ್ಗುಣಂ ಅಂತ ಹೇಳ್ತಾ ಇದ್ದಾರೆ. ನಿರ್ಗುಣಂ ಅಂತ ಹೇಳಿದ್ರೆ ಸತ್ವರಜಸ್ತಮಾಂಸಿ ಗುಣಾಹ ತೈಹಿ ವರ್ಜಿತಂ ತತ್ ಜ್ಞೇಯಂ. ಈ ಸತ್ವ ರಜಸ್ ತಮಸ್ ಅನ್ನೋ ಮೂರು ಗುಣಗಳಿದೆಯಲ್ಲ, ಇದರ ಪ್ರಕೃತಿಗೆ ಸೇರಿದ ಗುಣಗಳಿದ್ರು, ಅವುಗಳಿಂದ ಅದು ಬಿಡಲ್ಪಟ್ಟಿದೆ, ಅಂದ್ರೆ ಇವುಗಳ ಸಂಬಂಧವೇ ಇಲ್ಲ ಬ್ರಹ್ಮಕ್ಕೆ ಅಂತ. ತೈಹಿ ವರ್ಜಿತಂ ತತ್ ಜ್ಞೇಯಂ. ತಥಾಪಿ ಹಾಗಿದ್ರು ಕೂಡ ಗುಣಭೋಕ್ತರು ಅಂತ ಶ್ಲೋಕದಲ್ಲೇ ಹೇಳಿದ್ದಾರೆ. ಅಸಕ್ತಂ ಸರ್ವಭೃತ್ ಅಂತ ಹೇಗೆ ಒಂದು ಕಾಂಟ್ರಡಿಕ್ಟರಿ ಆಗಿರೋ ತರ ಕಾಣಿಸೋ ಎರಡು ಶಬ್ದಗಳು ಹಾಕಿದ್ದಾರೋ, ಅದೇ ತರ ನಿರ್ಗುಣ ಗುಣಭೋಕ್ತೃ ಚ ಅಂತ ಹಾಕ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ, ತಥಾಪಿ ಗುಣಭೋಕ್ತೃ ಚ ಗುಣಾನಾಂ ಸತ್ಪ್ರಜಸ್ ತಮಸಾಂ ಶಬ್ದಾದಿದ್ವಾರೇಣ ಸುಖ ದುಃಖ ಮೋಹಾಕಾರ ಪರಿಣತಾನಾಂ ಭೋಕ್ತೃ ಚ ಉಪಲಬ್ಧೃ ಚ ತತ್ ಜ್ಞೇಯಂ ಇತ್ಯರ್ಥ. ಅಂದ್ರೆ ಈ ಎಲ್ಲ ಗುಣಗಳು ಅಂದ್ರೆ ಸತ್ಪ್ರಜಸ್ ತಮಸ್ಸು ಅಂತ, ಇವುಗಳ ಒಂದು ಕಾರ್ಯಗಳೇ ಲೋಕದಲ್ಲಿ ಇರೋ ಒಂದು ಶಬ್ದಸ್ಪರ್ಶ ರಸಾದಿಗಿರೋ ವಸ್ತುಗಳು. ಆಮೇಲೆ ಆ ವಸ್ತುಗಳಿಂದ ನಮ್ಗೆ ಬರೋ ಒಂದು ಇಂಟ್ರಾಕ್ಷನ್ ಅಲ್ಲಿ ಸುಖ ದುಃಖ ಅಂತೆಲ್ಲ ಇರುತ್ತಲ್ಲ ಅದು, ಇವುಗಳೆಲ್ಲವೂ ಕೂಡ ನಮ್ಗೆ ಆಗ್ತಾ ಇದೆಯಲ್ಲ. ಇದು ಈ ಆಗ್ತಾ ಇರೋದು ಅನ್ನೋದೇ ಕೂಡ ಈ ಬ್ರಹ್ಮ ಇದೆ ಅಂತ ಅದಕ್ಕೆ ಒಂದು ಗುರುತು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಒಂದು ಕಲ್ಲುಗೋ ಮಣ್ಣುಗೋ ಬಂಡೆಗೋ ಕಟ್ಟಿಗೆಗೋ ಇದೆಲ್ಲ ಆಗೋದಿಲ್ಲ, ಸುಖ ದುಃಖ ಅದೆಲ್ಲ ಬರೋದಿಲ್ಲ ಅದು. ಆದ್ರೆ ಒಂದು ಮನುಷ್ಯನಿಗೆ ಬರ್ತಾ ಇದೆ, ಏನಕ್ಕೆ ಅಂತ ಹೇಳಿದ್ರೆ ಇವನು ಚೇತನ, ಚೈತನ್ಯ ಇವನಲ್ಲಿ ವ್ಯಕ್ತಪಡಿಸ್ಕೊಳ್ತಾ ಇದೆ ಆ ರೀತಿಯಲ್ಲಿ. ಹಾಗಾಗಿ ಇವನಿಗೆ ಯಾರಿಗೆ ಎಲ್ಲಿ ನಾವು ಈ ಸುಖ ದುಃಖ ಈ ಭೋಗಗಳೆಲ್ಲ ನಮ್ಗೆ ಕಾಣಿಸ್ತಾ ಇದೆಯೋ ಅಲ್ಲೆಲ್ಲ ಬ್ರಹ್ಮ ಇದೆ, ಹಿಂದೆ ಹಿನ್ನೆಲೆಯಲ್ಲಿ ಚೈತನ್ಯ ಇದೆ, ಬ್ರಹ್ಮವೇ ಇದೆ ಅಂತ ನಮ್ಗೆ ತಿಳ್ಸ್ಕೊಳಕಾಗುತ್ತೆ. ಸೊ ನೋಡಿ, ಇಲ್ಲೇನೆ ಅವರು ಇದೆಲ್ಲ ಖಂಡಿತ ಬ್ರಹ್ಮಕ್ಕೆ ಇದೆಯಾ ಇದೆಲ್ಲ ಅಂತ ಕೇಳಿದ್ರೆ, ಇಲ್ಲ, ನಾವು ಜೀವಗಳಿಗೆ ಇರೋದು, ಸುಖ ದುಃಖ ಅನುಭವ ಎಲ್ಲ ಜೀವಕ್ಕೆ ಇರೋದು. ಆದ್ರೆ ಈ ಇದಕ್ಕೆ ಕ್ಷೇತ್ರವನ್ನು ಕೊಟ್ಟಿಗೆ ಸೇರಿಸ್ಬಿಟ್ಟಿದ್ದಾರೆ ಮುಂಚೆನೆ, ಈ ಸುಖ ದುಃಖ ಇಚ್ಛಾದಿವೇಶ ಸುಖಂ ದುಃಖಂ ಅಂತ. ಆದ್ರೂ ಕೂಡ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈ ಅನುಭವಗಳೆಲ್ಲ ಬರ್ತಾ ಇದೆಯಲ್ಲ, ಈ ಬರ್ತಾ ಇರೋದೇ ಸಾಕು ನಮ್ಗೆ ಬ್ರಹ್ಮ ಇದೆ ಅಲ್ಲಿ ಅಂತ ತಿಳ್ಕೊಳಕ್ಕೆ ಅಂತ ಇದನ್ನೊಂದು ಗುರ್ತಾಗಿ ಹೇಳ್ತಾ ಇದ್ದಾರೆ. ಇದೆಲ್ಲ ಬ್ರಹ್ಮಕ್ಕೆ ಸುಖ ದುಃಖ ಇದೆ ಅಂತ ಹೇಳ್ತಾ ಇಲ್ಲ ಖಂಡಿತ, ಇದು ಕೂಡ ಒಂದು ಅಧ್ಯಾರೋಪನೇ ಇದು. ಹಾಗಾಗಿ ಅದನ್ನೇ ಇಡೀ ಎರಡು ಶ್ಲೋಕದಲ್ಲೂ ಅಧ್ಯಾರೋಪವಾದನ್ನೇ ಮಾಡಿರೋದು. ಸೊ ಹಾಗಾಗಿ ನಿರ್ಗುಣಂ ಅಂತ ಹೇಳ್ಬಿಟ್ಟು ಅದಕ್ಕೆ ಗುಣಗಳೇ ಇಲ್ಲ ಅಂತ ಅಪವಾದ ಮಾಡಿದ್ದಾನೆ. ಗುಣಭೋಕ್ತರು ಅಂತ ಹೇಳುವಾಗ ಈ ಅಧ್ಯಾರೋಪ ಮಾಡಿ ಅದನ್ನ ಮುಂಚೆ ಅಪವಾದ ಬಂತು, ಆಮೇಲೆ ಅಧ್ಯಾರೋಪ ಬರ್ತಾ ಇದೆ, ಅಷ್ಟೇನೆ ಆರ್ಡರ್ ಚೇಂಜ್ ಆಗಿದೆ ಅಷ್ಟೇನೆ. ಬಟ್ ಎನಿವೇ, ಇಲ್ಲಿ ಪರ್ಪಸ್ ಏನು ಅಂತ ಹೇಳಿದ್ರೆ, ಅದಕ್ಕೆ ಗುಣಗಳೆಲ್ಲ ಇಲ್ಲದೆ ಹೋದ್ರು ಕೂಡ ಅದು ಗುಣಗಳೆಲ್ಲ ಅನುಭವಿಸೋ ತರ ನಮ್ಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು, ಗುಣಭೋಕ್ತರು ಭೋಕ್ತ ಅಂತ ಹೇಳಿದ್ರೆ ಏನು, ಅದನ್ನ ಉಪಲಬ್ಧರು ಅಂತ ಹೇಳ್ತಾ ಇದಾರೆ. ಭೋಕ್ತ ಅಂತ ಹೇಳಿದ್ರೆ ಅದೆಲ್ಲ ಇದೆ ಅಂತ ತಿಳ್ಕೊಳ್ಳೋದು, ತಾತ ಜ್ಞೇಯಂ ಇತ್ಯರ್ಥ. ಅಂದ್ರೆ ಈ ಒಂದು ಚೈತನ್ಯ ಸ್ವರೂಪವೇ, ಚೈತನ್ಯ ಸ್ವರೂಪ ಇಲ್ಲದೆ ಹೋದ್ರೆ ಈ ಒಂದು ಅನುಭವ ಎಲ್ಲ ನಮ್ಗೆ ಬರ್ತಾ ಇರ್ಲಿಲ್ಲ. ಅಂದ್ರೆ ಈ ಒಂದು ಸುಖ ದುಃಖ ಅನುಭವಗಳೆಲ್ಲ ಕೂಡ ನಮ್ಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಖಂಡಿತ ಅದಕ್ಕೆ ಹಿನ್ನೆಲೆಯಲ್ಲಿ ಒಂದು ಚೈತನ್ಯ ಇದೆ. ಅದರಿಂದಲೇ ನೋಡಿ, ಈ ವೇದಾಂತ ಶಾಸ್ತ್ರ ಅನ್ನೋದು ಯಾರಿಗೆ ಅದನ್ನ ಹೇಳಿ ಯಾರಿಗೆ ಅದು ಅಡ್ರೆಸ್ಡ್ ಆಗಿದೆ ಅಂತ ಹೇಳಿದ್ರೆ, ಇಡೀ ವೇದವು ಮನುಷ್ಯರಿಗೆ ಅಡ್ರೆಸ್ಡ್ ಆಗಿದೆ. ಇಟ್ ಇಸ್ ನಾಟ್ ಫಾರ್ ಇನಾನಿಮೇಟ್ ಆಬ್ಜೆಕ್ಟ್ಸ್. ಮನುಷ್ಯರೇ ಸುಖ ದುಃಖಗಳೆಲ್ಲ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಅಡ್ರೆಸ್ ಮಾಡೋ ಈ ಒಂದು ಇದರಲ್ಲಿ ಅವ್ರಿಗೆ ಅಪ್ಲೈ ಆಗೋ ತರ ಎಕ್ಸಾಂಪಲ್ಸ್ ಅನ್ನೇ ಕೊಡ್ಬೇಕು. ಹಾಗಾಗಿ ಯಾವ ಯಾರಿಗೆ ಸುಖ ದುಃಖಗಳೆಲ್ಲ ಅನುಭವ ಆಗ್ತಾ ಇದೆಯೋ ಅದು ಖಂಡಿತ ಚೇತನಗಾದಿಗೆ ನಿನಗೆ ಆಗ್ತಾ ಇದೆ. ಆದ್ರೆ ಆ ಚೈತನ್ಯ ಸ್ವರೂಪ ಮಾತ್ರ ಅದು ಇದಕ್ಕೆ ಸಂಬಂಧಪಟ್ಟಿಲ್ಲ ಅಂತ ತೋರಿಸ್ಕೊಟ್ಟು, ನೀನು ಅನ್ನೋದು ಆ ಚೈತನ್ಯ ಸ್ವರೂಪವೇ ನೀನು, ವಾಸ್ತವವಾಗಿ ಇದಲ್ಲ ನೀನು ಅಂತ ಅದರಿಂದ ಬಿಡಿಸಿ ತೋರಿಸ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಈ ಗುಣಭೋಕ್ತ ಅಂತ ಹೇಳುವಾಗ ಏನ್ ಮಾಡ್ತಾ ಇದ್ದಾರೆ, ಬ್ರಹ್ಮಕ್ಕೆ ಗುಣಭೋಕ್ತ ಅಂತ ಬ್ರಹ್ಮಕ್ಕೆ ಹೆಸರು ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಹಾಗಾದ್ರೆ ಏನಾಯ್ತು, ಈ ಜೀವರುಗಳೆಲ್ಲ ಖಂಡಿತ ಬ್ರಹ್ಮ ಅಲ್ಲದೆ ಬೇರೆ ಅಲ್ಲ ಅಂತಾನು ನಮ್ಗೆ ಚೆನ್ನಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಅದರಿಂದ ನಾನು ಸೂಚನೆ ಮಾಡಿದ್ದೆ ಅದೇನೆ, ಇಲ್ಲಿ ಜೀವ ಬ್ರಹ್ಮ ಐಕ್ಯ ಅನ್ನೋದನ್ನ ಈ ಶ್ಲೋಕದಲ್ಲಿ ಕೂಡ ಶ್ಲೋಕದಿಂದಾನೇ ಹೇಳ್ತಾ ಇದ್ದಾರೆ. ಹೀಗೆ ಮುಂಚೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಯೆ ಅಂತ ಹೇಳಿಬಿಟ್ಟು ಸರ್ವಕ್ಷೇತ್ರೇಶು ಅಂತ ಹೇಳುವಾಗ ಐಕ್ಯವನ್ನ ಸಾಕ್ಷಾತ್ ಆಗಿ ಹೇಳಿದ್ರು, ಅದೇ ತರ ಇಲ್ಲೂ ಕೂಡ ಗುಣಭೋಕ್ತ ಅಂತ ಹೇಳುವಾಗ ಇಲ್ಲೂ ಕೂಡ ನಮ್ಗೆ ಆ ಜೀವ ಬ್ರಹ್ಮ ಐಕ್ಯ ಅನ್ನೋದು ನಮ್ಗೆ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೆ ಅಂತ. ಇಲ್ಲಿಗೆ ನಾವು ನಿಲ್ಸಿರೋಣ, ಈ ಶ್ಲೋಕದ ವ್ಯಾಖ್ಯಾನ ಪೂರ್ತಿ ಮುಗಿಯಿತು, ಇಲ್ಲಿಗೆ ನಿಲ್ಸಿರೋಣ. ಶ್ರೀ ಭಗವಾನ್ ಉವಾಚ, ಕ್ಷೇತ್ರಜ್ಞಂ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿಧಃ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರಕ್ಷೇತ್ರಜ್ಞಯೋ ಜ್ಞಾನಂ ಯತ್ತು ಜ್ಞಾನಂ ಮತಂ ಮಮ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ.
ಶ್ರುತಿಸ್ಮೃತಿ ಪುರಾಣಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀಂ. ಓಂ ತತ್ಸತ್.